ವೀಕ್ಷಕರ ನಮಸ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಸದ್ಯ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡ್ತಾ ಇರುವಂತ ವಿಚಾರ ಜೊತೆಗೆ ಕರಾವಳಿ ಭಾಗದಲ್ಲೂ ಕೂಡ ಸುದ್ದಿ ಮಾಡ್ತಾ ಇರುವಂತ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿದೆ ಎಲೆಕ್ಷನ್ ಬರ್ತಾ ಇದೆ ಹತ್ರ ಬರ್ತಾ ಇದೆ ಇವೆಲ್ಲದರ ನಡುವೆ ನಮ್ಮ ರಾಜ್ಯ ಶಾಂತಿ ಸುವ್ಯವಸ್ಥೆ ಅನ್ನುವಂತದ್ದು ಪ್ರಶ್ನಾರ್ಥಕ ಚಿಹ್ನೆಯ ಮೇಲೆ ನಿಂತಿರುವಂತದ್ದು ನೋಡ್ತಾ ಇದ್ರೆ ದಿನಕ್ಕೊಂದರಂತೆ ಕೆಲವು ಅಭಿಯಾನಗಳು ಕೆಲವು ಪರ ವಿರೋಧವಾಗಿರುವಂತ ಚರ್ಚೆಗಳ ನಡುವೆ ಕೋಮು ಸಂಘರ್ಷಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೋಮು ಸಂಘರ್ಷಗಳನ್ನು ಹುಟ್ಟು ಹಾಕುವಂತ ಗಲಭೆಗಳು ಘಟನೆಗಳು ರಾಜ್ಯಾದ್ಯಂತ ನಡೆಯತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಅದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ಹುಬ್ಬಳ್ಳಿ ತಾವು ನೋಡ್ತಾ ಇದ್ರೆ ಯಾವ ರೀತಿ ಇದೆ ಹುಬ್ಬಳ್ಳಿಯ ಸದ್ಯದ ಪರಿಸ್ಥಿತಿ ಅನ್ನುವಂತದ್ದು ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತದ್ದು ಆದರೆ ಹುಬ್ಬಳ್ಳಿಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತೆ ಯಾಕೆ ಇದೆ ಅಂತ ಬಂದಾಗ ಅಲ್ಲಿ ಆಗಿರುವಂತದ್ದು ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾದಲ್ಲಿ ಒಬ್ಬ ಕಿಡಿಗೇಡಿ ಮಾಡಿದಂತ ಆವಾಂತರ ಆ ಆವಾಂತರದಿಂದ ಹುಬ್ಬಳ್ಳಿ ಹೊತ್ತಿ ಉರಿತಾ ಇರುವಂತದ್ದು ಅಷ್ಟೇ ಸತ್ಯದ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಬೆಳ್ತಂಗಡಿಯಲ್ಲೂ ಕೂಡ ಇಂತದ್ದೇ ಒಂದು ಪರಿಸ್ಥಿತಿ ನಿನ್ನೆ ರಾತ್ರಿ ನಡೆದಿರುವಂತದ್ದು ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅಂತೂ ಇಂತೂ ಒಟ್ಟು ಕೋಮು ಸಂಘರ್ಷ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿತಿನ್ ಸಾಲ್ಯ ಹುಬ್ಬಳ್ಳಿಯಲ್ಲಿ ಮಸೀದಿ ಮೇಲೆ ಭಾಗಧ್ವಜವನ್ನ ಹಾಕಿರುವಂತಹ ಫೋಟೋವನ್ನ ಎಡಿಟ್ ಮಾಡಿ ಕೇವಲ ವಾಟ್ಸ್ಆಪ್ ನಲ್ಲಿ ಬಿಟ್ಟಿರುವಂತ ಸ್ಟೇಟಸ್ ಹಾಕಿರುವಂತದ್ದು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿರುವಂತದ್ದು ಆದ್ರೆ ಅದರ ಪರಿಣಾಮ ಆಗಿರುವಂತದ್ದು ಹುಬ್ಬಳ್ಳಿ ಹೊತ್ತಿ ಉರಿದಿರುವಂತದ್ದು ಪೊಲೀಸರ ಮೇಲೆ ಕಲ್ಲು ತೂರಾಟ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ದೇವಾಲಯಗಳ ಮೇಲೆ ಕಲ್ಲು ತೂರಾಟ ಇವೆಲ್ಲದರ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಪ್ರದೇಶ ಇವೆಲ್ಲದರ ನಡುವೆ ಕರಾವಳಿ ಭಾಗದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿದೆ ದಿನದಿಂದ ದಿನಕ್ಕೆ ಈ ಕೋಮು ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇವೆಲ್ಲದರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಅಷ್ಟು ಕೂಡ ಹುಬ್ಬಳ್ಳಿ ನಡೆದಿರುವಂತಹ ಘಟನೆ ಏನು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ತದನಂತರ ನಾನು ಚರ್ಚೆನ ಪ್ರಾರಂಭ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಮಸೀದಿ ಮೇಲೆ ಭಗವದ್ವಜ ಹಾರಿಸಿದ ಚಿತ್ರ ಎಡಿಟ್ ಬೂದಿ ಮುಚ್ಚಿದ ಕೆಂಡದಂತಿರುವ ಹುಬ್ಬಳ್ಳಿ ಗಲಭೆ ಯುವಕ ವಾಟ್ಸ್ಆಪ್ನಲ್ಲಿ ಎಡಿಟ್ ಮಾಡಿದ ಪ್ರಚೋದನಕಾರಿ ಪೋಸ್ಟರ್ ಹಾಕಿದ್ರಿಂದ ಹುಬ್ಬಳ್ಳಿಯಲ್ಲಿ ಗಲಭೆ ಉಂಟಾಗಿದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 90ಕ್ಕಿಂತ ಹೆಚ್ಚು ಜನರನ್ನ ಬಂಧಿಸಲಾಗಿದ್ದು ಸೆಕ್ಷನ್ 144 ಅನ್ನು ಜಾರಿಗೊಳಿಸಲಾಗಿದೆ ಆರೋಪಿ ಅಭಿಷೇಕ್ ಹಿರೇಮಠ ವಾಟ್ಸ್ಆಪ್ನಲ್ಲಿ ಎಡಿಟ್ ಮಾಡಿದ ಪ್ರಚೋದನಕಾರಿ ಪೋಸ್ಟರ್ ಹಾಕಿದ್ರಿಂದ ಹುಬ್ಬಳ್ಳಿಯಲ್ಲಿ ಗಲಭೆ ಉಂಟಾಗಿತ್ತು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿತ್ತು ಆಸ್ಪತ್ರೆ ಆಂಜನೇಯ ದೇವಾಲಯದ ಮೇಲೆ ಕಲ್ಲು ತೂರಾಗಿತ್ತು ಅಭಿಷೇಕ್ ಹಿರೇಮಠ್ ಮಸೀದಿ ಮೇಲೆ ಭಗವದ್ವಜ ಹಾರಿಸಿರುವ ಫೋಟೋವನ್ನ ಎಡಿಟ್ ಮಾಡಿ ಪೋಸ್ಟರ್ ಅನ್ನ ಸ್ಟೇಟಸ್ ಹಾಕಿಕೊಂಡಿದ್ದ ತಲೆ ಕೆಟ್ಟರೆ ಎಲ್ಲೂ ಭಗವದ್ವಜ ಹಾರಿಸುವೆ ಜೈ ಶ್ರೀರಾಮ್ ಹಿಂದೂ ಸಾಮ್ರಾಟ್ ಅಂತ ಬರೆದುಕೊಂಡಿದ್ದ ಈ ಪೋಸ್ಟರ್ ಕುರಿತು ಹುಬ್ಬಳ್ಳಿ ಅಂಜುಮನ್ ಸಮಿತಿಗೆ ಮಾಹಿತಿ ಬಂದ ಬಳಿಕ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಒಂದು ಸಮುದಾಯದವರು ಜಮಾವಣೆಗೊಂಡಿದ್ರು ಆರೋಪಿಯನ್ನ ಬಂಧಿಸುವಂತೆ ಪೊಲೀಸರನ್ನ ಒತ್ತಾಯಿಸಿದ್ರು ಆರೋಪಿಯ ವಿರುದ್ಧ ದೂರನ್ನ ನೀಡಿದ್ರು ದೇಗುಲದ ಮೇಲೆ ಕಲ್ಲು ತೂರಾಟ ಹೆಚ್ಚು ಜನರು ಜಮಾವಣೆಗೊಳ್ಳುತ್ತಿದ್ದಂತೆ ಪೊಲೀಸರ ಜೊತೆ ವಾಗ್ವಾದ ನಡೆದಿತ್ತು ಬಳಿಕ ಆಸ್ಪತ್ರೆ ಆಂಜನೇಯ ದೇಗುಲದ ಮೇಲೆ ಕಲ್ಲು ತೂರಾಟ ನಡೆಸಲಾಯಿತು ಪೊಲೀಸರ ಮೇಲೆ ಕೂಡ ಕಲ್ಲು ತೂರಾಟ ನಡೆಸಿದ್ದು 10ಕ್ಕೂ ಅಧಿಕ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಶನಿವಾರ ರಾತ್ರಿಯೇ ಸ್ಟೇಟಸ್ ಹಾಕಿದ್ದ ಆರೋಪಿ ಅಭಿಷೇಕ್ ಹಿರೇಮಠ ಬಂಧಿಸಿದ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದರು ಸೋಮವಾರ ಆರೋಪಿಯನ್ನ ನ್ಯಾಯಾಲಯದ ಮುಂದೆ ಬಿಗಿ ಭದ್ರತೆಯಲ್ಲಿ ಹಾಜರುಪಡಿಸಲಾಯಿತು ಪೋಷಕರಿಗೆ ಭದ್ರತೆ ಅಭಿಷೇಕ್ ಹಿರೇಮಠ ಪೋಷಕರಿಗೆ ಕೂಡ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಪೊಲೀಸರು ಕಳುಹಿಸಿದ್ದಾರೆ ಹುಬ್ಬಳ್ಳಿಯ ಬ್ಯಾಹಟ್ಟಿಯಲ್ಲಿ ಅಭಿಷೇಕ್ ವಾಸವಾಗಿದ್ದ ಶನಿವಾರ ರಾತ್ರಿ ಕಲ್ಲು ತೂರಾಟ ನಡೆಸಿದ ಸಂಬಂಧ ಆರೋಪಿಗಳನ್ನ ಬಂಧಿಸಲು 8 ತಂಡಗಳನ್ನ ಪೊಲೀಸರು ರಚನೆ ಮಾಡಿದ್ರು ಆದರೆ ಸಿಸಿಟಿವಿ ಕ್ಯಾಮೆರಾಗಳು ಕೈಕೊಟ್ಟಿವೆ
48 ಸಿಸಿಟಿವಿ ಕ್ಯಾಮೆರಾಗಳ ಪೈಕಿ 21 ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಇದರಿಂದಾಗಿ ಆರೋಪಿಗಳನ್ನು ಹುಡುಕುವುದು ಸವಾಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಶೋಧ. ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳು ಮಾತ್ರವಲ್ಲ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಹುಡುಕಾಟ ನಡೆಸುತ್ತಿದ್ದಾರೆ. ಗಲಭೆಯ ಬಗ್ಗೆ ಪ್ರಚೋದನಕಾರಿ ಪೋಸ್ಟ್ ಹಾಕುವವರ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಗಲಭೆಯ ಫೋಟೋ ವಿಡಿಯೋ ಹಾಕಿ ಪ್ರಚೋದನಕಾರಿ ಬರಹ ಬರೆಯುತ್ತಿರುವವರ ಮೇಲೆ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಮಸೀದಿ ಮೇಲೆ ಭಗವದ್ವಜವನ್ನ ಹಾರಿಸಿದಂತ ಚಿತ್ರವನ್ನ ಎಡಿಟ್ ಮಾಡಿ ಒಬ್ಬ ಕಿಡಿಗೇಡಿ ಬಿಟ್ಟಿರುವಂತದ್ದು ವಾಟ್ಸ್ಆಪ್ ನಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್ ಹಾಕಿರುವಂತದ್ದು. ನಂತರ ಆಗಿರುವಂತ ವಿಚಾರ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಹುಬ್ಬಳ್ಳಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು. ಇವೆಲ್ಲದರ ನಡುವೆ ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಎಸ್, ನಿಜವಾಗ್ಲೂ ಕೂಡ ತಪ್ಪು ಆ ಕಿಡಿಗೇಡಿ ಮಾಡಿರುವಂತದ್ದು 100% ತಪ್ಪು, ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಯಾಕಂದ್ರೆ ಯಾವುದೇ ಧರ್ಮ ಆಗಿರಲಿ, ಆ ಧರ್ಮದ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಬಂದಾಗ, ಆ ಧರ್ಮವನ್ನು ಅಪಹಾಸ್ಯ ಮಾಡ್ತಾರೆ ಅಂತ ಬಂದಾಗ ಟೋಟಲಿ ರಾಂಗ್, ನೋ ಡೌಟ್. ಆದರೆ ಈ ಒಂದು ವಿಚಾರಕ್ಕೆ ಸೋಶಿಯಲ್ ಮೀಡಿಯಾದಲ್ಲಿ ಮಾಡಿದಂತಹ ಈ ಒಂದು ಅವಾಂತರಕ್ಕೆ ಹುಬ್ಬಳ್ಳಿಯ ಪರಿಸ್ಥಿತಿ ಈ ರೀತಿ ಆಗ್ಬೋದಿತ್ತ, ಈ ರೀತಿ ಆಗ್ಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆ ನಮ್ಮ ತಲೆಯಲ್ಲಿ ಹುಟ್ಟು ಹಾಕಿರುವಂಥದ್ದು. ಜೊತೆಗೆ ಈ ರೀತಿ ದೇವಾಲಯಗಳ ಮೇಲೆ ಕಲ್ಲು ತೂರಾಟ ಅಥವಾ ಪೊಲೀಸ್ ಸಿಬ್ಬಂದಿಯ ಮೇಲೆ ಕಲ್ಲು ತೂರಾಟ, ಪೊಲೀಸ್ ಠಾಣೆಗಳ ಮೇಲೆ ಕಲ್ಲು ತೂರಾಟ, ಅಲ್ಲಿ ಬೆಂಕಿ ಹತ್ತಿಸುವಂತಹ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದರೆ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮ್ಮ ದೇಶದ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಎಲ್ಲವೂ ಕೂಡ ಗೊತ್ತಿದ್ದವರೇ ಮಾತನಾಡುವವರೇ ಈ ರೀತಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಕಾನೂನಾತ್ಮಕವಾಗಿರುವಂಥ ಹೋರಾಟವನ್ನು ಮಾಡ್ಬೋದಿತ್ತು, ಪ್ರತಿಭಟನೆಯನ್ನು ಮಾಡ್ಬೋದಿತ್ತು, ಆ ಕಿಡಿಗಡೆಗೆ ಶಿಕ್ಷೆಯನ್ನು ಕೊಡ್ಬೋದಿತ್ತು. ಆದರೆ ಹುಬ್ಬಳ್ಳಿಯನ್ನು ಬೆಂಕಿಯಲ್ಲಿ ಹೊತ್ತಿಸುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಎಲ್ಲ ಪ್ರಶ್ನೆಗಳ ನಡುವೆ ನಾನು ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರು ಜಗದೀಶ್ ಶೆಣೆ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಜಗದೀಶ್ ಶೆಣೆ ಅವರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಧರ್ಮೇಂದ್ರ ಅವರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಎಸ್ಡಿಪಿಎನ ಜಿಲ್ಲಾ ಸಮಿತಿ ಸದಸ್ಯರು ಅಶ್ರಫ್ ಕೆ ಸಿರೋಡ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಅಶ್ರಫ್ ಕೆ ಸಿರೋಡ್ ಅವರಿಗೆ, ನಮಸ್ತೆ ಸರ್. ಎಸ್, ಮೂರು ಗಣ್ಯ ವ್ಯಕ್ತಿಗಳು ಆತ್ಮೀಯವಾಗಿರುವಂತಹ ಸ್ವಾಗತ. ಅದೇ ರೀತಿ ಚರ್ಚೆಯನ್ನ ಮಾಡಬೇಕು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕೇಂದ್ರದಲ್ಲಿ ಇವೆಲ್ಲದರ ನಡುವೆ ಏನೋ ಎಲೆಕ್ಷನ್ ಬರ್ತಾ ಇದೆ, ಇಂತಹ ಪರಿಸ್ಥಿತಿಗಳು ಮತ್ತೆ ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ಅನ್ನುವಂತಹ ಆರೋಪಗಳ ನಡುವೆ ನಾನು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು. ದಟ್ಸ್ ವೈ ನಮ್ಮ ಜೊತೆ ಬಿಜೆಪಿ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಇವೆಲ್ಲದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲೂ ಕೂಡ ಭಗವದ್ವಜ ಹಾಕಿರುವಂತಹ ಕಟ್ಟೆಯನ್ನು ಹಾನಿ ಮಾಡಲಾಗಿದೆ, ಭಗವದ್ವಜವನ್ನು ನೆಲಕ್ಕುರುಳಿಸಲಾಗಿದೆ, ಕಟ್ಟೆಯನ್ನು ಒಡೆದು ಹಾಕಲಾಗಿದೆ. ಈ ಬಗ್ಗೆಯೂ ಕೂಡ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಇಂತಹ ಘಟನೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಿಡಿಗೇಡಿಗಳು ಇಂತಹ ಒಂದು ಘಟನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕಿಡಿಗೇಡಿತನ, ಆ ಬಗ್ಗೆ ಕೂಡ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಬೆಳ್ತಂಗಡಿಯಲ್ಲಿ ಭಗವದ್ವಜ ಕಟ್ಟೆಗೆ ಹಾನಿ, ಭಗವದ್ವಜವನ್ನ ನೆಲಕ್ಕುರುಳಿಸಿ ವಿಕೃತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕೊಕ್ಕಡ ಗ್ರಾಮದ ಉಪ್ಪಾರ ಪಳಿಕೆ ಜಂಕ್ಷನ್ನಲ್ಲಿದ್ದ ಭಗವದ್ವಜ ಕಟ್ಟೆಗೆ ಹಾನಿಗೈದು ಕಂಬ ಹಾಗೂ ಭಗವದ್ವಜವನ್ನ ಕಿಡಿಗೇಡಿಗಳು ನೆಲಕ್ಕುರುಳಿಸಿದ ಘಟನೆ ನಿನ್ನೆ ರಾತ್ರಿ ಸಂಭವಿಸಿದೆ. ಕೊಕ್ಕಡದಿಂದ ಪಟ್ರಮೆಗೆ ತೆರಳುವ ಮಾರ್ಗದಲ್ಲಿರುವ ಉಪ್ಪಾರ ಪಳಿಕೆ ಎಂಬಲ್ಲಿ ಸ್ಥಳೀಯ ಹಿಂದೂ ಯುವಕರು ಸೇರಿಕೊಂಡು ಭಗವದ್ವಜವನ್ನ ಸ್ಥಾಪಿಸಿದ್ದರು. ಆದರೆ ಶನಿವಾರ ರಾತ್ರಿ ಈ ಭಗವದ್ವಜ ಹಾಗೂ ಅದರ ಕಂಬ ಬುಡ ಸಮೇತ ಮುರಿದು ರಸ್ತೆಗೆ ಬಿದ್ದಿತ್ತು. ಇದನ್ನ ಗಮನಿಸಿದ ಸ್ಥಳೀಯರು ಇದೊಂದು ಉದ್ದೇಶಪೂರ್ವಕ ಕೃತ್ಯವೆಂದು ಆರೋಪಿಸಿದ್ದಾರೆ. ಧ್ವಜವು ಹಿಂದೂಗಳ ಶಕ್ತಿ ಮತ್ತು ಪ್ರೇರಣೆಯ ಸಂಕೇತ, ಪೂಂಜಾ. ಇದೇ ದಿನ ಕೊಕ್ಕಡದ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಳದ ಸಂಕ್ರಾಂತಿ ಮೈದಾನದಲ್ಲಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಕೊಕ್ಕಡ ಘಟಕದ ವತಿಯಿಂದ ಅಂತಾರಾಜ್ಯ ಮಟ್ಟದ ಬೃಹತ್ ಹೊನಲು ಬೆಳಕಿನ ಹಗ್ಗ ಜಗ್ಗಾಟ ನಡೀತಾ ಇತ್ತು. ಈ ಪಂದ್ಯಾಟದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜರಿಗೆ
ಉಪ್ಪಾರ ಪಳಿಕೆಯಲ್ಲಿ ನಡೆದ ಘಟನೆಯ ಬಗ್ಗೆ ಕಾರ್ಯಕರ್ತರು ವಿವರಿಸಿದ್ದು ಶಾಸಕರು ವೇದಿಕೆಯಲ್ಲಿಯೇ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಧ್ವಜವು ಹಿಂದೂಗಳ ಶಕ್ತಿ ಮತ್ತು ಪ್ರೇರಣೆಯ ಸಂಕೇತ ಮಾತ್ರವಲ್ಲದೆ ನಮ್ಮ ಹೃದಯದಲ್ಲಿ ಅದಕ್ಕೆ ಆರಾಧನೆಯ ಸ್ಥಾನವನ್ನ ನೀಡಲಾಗಿದೆ. ಹಾಗಾಗಿ ಮತ್ತದೆ ಹಾಳುಗೆಡಹಿದ ಜಾಗದಲ್ಲಿ ಭಗವ ಧ್ವಜವನ್ನ ಹಾರಾಡುವಂತೆ ಮಾಡುವುದಾಗಿ ಹೇಳಿದರು. ಅಲ್ಲದೆ ಇನ್ನು ಮುಂದೆ ಇಂತಹ ದುಷ್ಕೃತ್ಯ ಮರುಕಳಿಸಿದ್ರೆ ಪರಿಣಾಮ ಬೇರೆ ರೀತಿಯೇ ಆಗಿರುತ್ತೆ ಅಂತ ದುಷ್ಕರ್ಮಿಗಳಿಗೆ ಈ ಸಂದರ್ಭ ಎಚ್ಚರಿಸಿತು. ಇದು ಬೆಳ್ತಂಗಡಿಯ ಘಟನೆ. ಅಲ್ಲಿ ಭಗವದ್ವಜವನ್ನ ನೆಲಕ್ಕುರುಳಿಸಿರುವಂತದ್ದು, ಆ ಕಟ್ಟೆಗೆ ಹಾನಿ ಮಾಡಿರುವಂತದ್ದು, ಒಟ್ಟಿನಲ್ಲಿ ನಾಟ್ ಓನ್ಲಿ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು, ಬಹುಶಃ ನಮ್ಮ ರಾಜ್ಯವೂ ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಕೋಮು ಸೂಕ್ಷ್ಮವಾಗಿರುವಂತಹ ಜಿಲ್ಲೆಗಳಿಗೇನಿದೆ ಈ ಜಿಲ್ಲೆಗಳಲ್ಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಪರಿಸ್ಥಿತಿ ಸದ್ಯದಲ್ಲಿರುವಂಥ ಅಷ್ಟೇ ಸತ್ಯದ ವಿಚಾರ. ಅನೇಕ ಜನರು ಹೇಳ್ತಾ ಇದ್ದಾರೆ ನಮಗೆ ಭಯ ಆಗ್ತಾ ಇದೆ, ಈ ಸಂದರ್ಭ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಶಾಂತಿ ಸುವ್ಯವಸ್ಥೆ ಹಾಳಾಗುವಂತಹ ಘಟನೆಗಳು ನಡೀತಾ ಇದೆ ಅಥವಾ ಘಟನೆಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಅಥವಾ ಪ್ರೀ ಪ್ಲಾನ್ಡ್ ಆಗಿರುವಂತಹ ಘಟನೆಗಳ ಇವೆಲ್ಲದರ ನಡುವೆ ಚರ್ಚೆನ ಪ್ರಾರಂಭ ಮಾಡಬೇಕು. ನೇರವಾಗಿ ನನ್ನ ಫಸ್ಟ್ ರಿಯಾಕ್ಷನ್ ಬಿಜೆಪಿ ವಕ್ತಾರರ ಜೊತೆ ಕೇಳ್ತಾ ಇದ್ದೇನೆ. ಜಗದೀಶ್ ಶೆಣವ ಅವರು, ತಮ್ಮ ಸರ್ಕಾರದಲ್ಲಿ ದಿನದಿಂದ ದಿನಕ್ಕೆ ಇಂತಹ ಅಹಿತಕರ ಘಟನೆಗಳು, ಗಲಭೆಗಳು, ಗಲಾಟೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ಹುಬ್ಬಳ್ಳಿ ಗಲಭೆ ಬಗ್ಗೆ. ಎಸ್ ಸರ್, ಹುಬ್ಬಳ್ಳಿಯಲ್ಲಿ ಜಿಹಾದಿ ಮನೋಸ್ಥಿತಿಯ ಜನರು ವ್ಯವಸ್ಥಿತವಾಗಿ ಪೊಲೀಸರ ಮೇಲೆ ಮಾತ್ರವಲ್ಲ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇದನ್ನು ಬಿಜೆಪಿಯ ನೆಲೆಯಿಂದ ನಾನು ಉಗ್ರವಾಗಿ ಖಂಡಿಸ್ತೇನೆ. ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ, ಇದು ಕೇವಲ ಮಾತಲ್ಲ, ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಒಂದು ಜಿಹಾದಿ ಮನೋಭಾವನೆಯುಳ್ಳ ಸಂಘಟನೆ ಇರಲಿ, ವ್ಯಕ್ತಿಗಳಿರಲಿ, ಅದನ್ನು ಅತ್ಯುಗ್ರವಾಗಿ ಅದನ್ನು ಖಂಡಿಸಲಾಗುವುದು ಮಾತ್ರವಲ್ಲ ಅದನ್ನು ನಿಗ್ರಹಿಸಲಾಗುವುದು ಎಂಬ ಮಾತನ್ನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಇದು ಜಿಹಾದಿಗಳ ಕೆಲಸ ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತ. ಹುಬ್ಬಳ್ಳಿಯಲ್ಲಿ ಖಂಡಿತ, ಅಲ್ಲಿ ಮಾತ್ರ ಅಲ್ಲ, ಅನೇಕ ತಾವು ಅದಕ್ಕಿಂತ ಮುಂಚಿದ್ದು ನೋಡಿರ್ಬೋದು. ಇಲ್ಲಿ ಎನ್ ಆರ್ ಸಿ ಘಟನೆ ನಡೆದಾಗ ಮಂಗಳೂರಲ್ಲಿ, ಕೆ ಜೆ ಹಳ್ಳಿ ಡಿ ಜೆ ಅಲ್ಲಿ ನೋಡಿರ್ಬೋದು, ಈಗ ಹುಬ್ಬಳ್ಳಿ ಹೇಳಿ ನೋಡಿರ್ಬೋದು, ಅನೇಕ ಕಡೆ ಇವ್ರದ್ದು ವಿಕೃತ ಮನೋಭಾವವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕೆ ಜೆ ಹಳ್ಳಿ ಡಿ ಜೆ ಅಲ್ಲಿ ಕೇವಲ ಏನೋ ಒಂದು ಸಣ್ಣ ಘಟನೆ, ಅದು ಹೋಗಿ ಅವರು ಕಂಪ್ಲೇಂಟ್ ಕೊಡುವಾಗ ಒಂದು ಗಂಟೆ ನಿಲ್ಲಿಸಿದ್ರು ಅಂತ ಪೊಲೀಸರು ಏನೇನೋ ಮಾಡಿದರು ಅಂದರೆ ಒಂದು ಎಮ್ ಎಲ್ ಎ ಮನೆ ಸುಟ್ಟಾಕಿದ್ರು, ಕಾಂಗ್ರೆಸ್ ಎಮ್ ಎಲ್ ಎ ಮನೆ ಸುಟ್ಟಾಕಿದ್ರು, ಪೊಲೀಸರು ಎಷ್ಟೋ ಜನ ಗಾಯ ಮಾಡಿದರು, ಸಾವಿರಾರು ಜನ ಹಿಂದೂಗಳಲ್ಲಿ ಭಯದಿಂದ ಊರು ಬಿಟ್ಟು ಓಡೋ ಪರಿಸ್ಥಿತಿ ಬಂದಿದೆ. ಈಗ ಹುಬ್ಬಳ್ಳಿಯಲ್ಲಿ ಕೂಡ ಕೇವಲ ಒಬ್ಬ ಏನೋ ಒಂದು ಪೋಸ್ಟ್ ಹಾಕಿದೆ ಅಂತ ಹೇಳಿ ಹಿಂದೂಗಳ ಒಂದು ಎಷ್ಟೆಷ್ಟು ತಾವು ನೋಡಿರ್ಬೋದು, ಕಟೀಲ್ ಅಮ್ಮನ ಮೇಲೆ ವಿರುದ್ಧವಾಗಿ ಎಂತ ಅವಹೇಳನಕಾರಿ ಮಾಡಿದ್ರು, ಆದರೂ ಹಿಂದೂ ಸಮಾಜ, ಹಿಂದೂ ಸಂಘಟನೆಗಳು ಅದಕ್ಕೆ ಬೀದಿಗಿಳಿದು ಹೋರಾಟ ಮಾಡಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೆವು. ಅದರ ಮೇಲೆ ಎಫ್ ಐ ಆರ್ ಆಯಿತು, ಅವನನ್ನು ದುಬೈಯಿಂದ ಬರುವ ಅರೆಸ್ಟ್ ಕೂಡ ಆಯಿತು. ಈ ಹುಡುಗನನ್ನು ಯಾರು ಮಾಡಿದರೆ ಅದು ತಪ್ಪು ಅಂತ ನಾವು ಹೇಳ್ತೇವೆ, ಆದರೆ ಅವನನ್ನು ಅರೆಸ್ಟ್ ಆಗಿದೆ. ಅರೆಸ್ಟ್ ಆದರೆ ಅವನನ್ನು ಇವನ ಕೈಯಲ್ಲಿ ಕೊಡಬೇಕು ಅಂತ ಸಾವಿರ ಜನಕ್ಕೆ ನೋಡಿ ಕೆ ಅವರು ಅಲ್ಲಿ ಸೇರಿ ಮತ್ತೆ ಮಾತಾಡುವಾಗ ಸಂವಿಧಾನ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಲ್ಲಿ ಅವನನ್ನು ಅವರ ಕೈಯಲ್ಲಿ ಕೊಡಬೇಕು ಅಂದರೆ ಅವನನ್ನು ಪೀಸ್ ಮಾಡಲಿಕ್ಕೆ ಅಂತ ಅವರ ಆಲೋಚನೆ ಇರ್ಬೋದು. ನಾವು ಹೇಳೋದು ನಿಮಗೆ ಅದು ಏನಾದರೂ ಖಂಡಿತವಾಗಿಯೂ ಅದು ಆ ಮಸೀದಿಯ ಮೇಲೆ ಏನು ಭಗವದ್ಧ್ವಜ ಹಾರಿದ್ದು ಅದು ಸರಿ ಅಂತ ನಾನು ಹೇಳೋದಿಲ್ಲ. ಆದರೆ ಅದಕ್ಕೆ ಅದರೇ ಆದ ಒಂದು ವ್ಯವಸ್ಥೆ ಇದೆ, ಅದನ್ನು ಏನು ಶಿಕ್ಷಿಸಬೇಕು, ಏನು ಮಾಡಬೇಕು. ಪೊಲೀಸರು ಅವನು ಅರೆಸ್ಟ್ ಮಾಡಿದರೆ, ಅವನ ಮೇಲೆ ಎಫ್ ಐ ಆರ್ ಮಾಡಿದರೆ ಚಾರ್ಜ್ ಶೀಟ್ ಆಗ್ತದೆ, ಅವನು ಜೈಲಲ್ಲಿ ಹೋಗ್ತಾನೆ, ಖಂಡಿತವಾಗಿ ಆಗ್ತದೆ. ಆದರೆ ಅದರ ಮಧ್ಯೆ ಇವರು ಸಾವಿರಾರು ಜನರು ಸೇರಿ ಪೊಲೀಸರ ವಿರುದ್ಧ, ಪೊಲೀಸರಿಗೆ ಎಷ್ಟೋ ಜನ ಗಾಯ ಆಗಿದೆ, ಮಾತ್ರ ಅಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಲ್ಲಿ ದೇವಸ್ಥಾನಗಳು ಇವರಿಗೆ ಏನು ಮಾಡಿದ್ದಾವೆ, ಯಾರೋ ಒಬ್ಬ ಮಾಡಿದ್ದಕ್ಕೆ ಇಡೀ ಹಿಂದೂ ಸಮಾಜ ಮಾತ್ರ ಅಲ್ಲ ಪೊಲೀಸ್ ವಿರುದ್ಧ ಕೈ ಮಾಡಿದರೆ ಖಂಡಿತವಾಗಿ ಇದನ್ನು ಬಿಜೆಪಿ ಸರ್ಕಾರ ಸಹಿಸಲ್ಲ. ಓಕೆ, ಮಸೀದಿಯ ಮೇಲೆ ಭಗವದ್ವಜ ಹಾರಿರುವಂಥದ್ದು, ಇಂತಹ ಫೋಟೋ ಎಡಿಟ್ ಮಾಡಿರುವಂಥದ್ದು, ತಮ್ಮ ಆಕ್ರೋಶ ಇದೆ, ಆಕ್ಷೇಪ ಇದೆ. ಸರಿ ಅಂತ ಹೇಳೋದಿಲ್ಲ, ಸರಿ ಅಂತ ಹೇಳಲ್ಲ ಅವುಗಳು. ಆದರೆ ಈ ಒಂದು ಘಟನೆಯ ತದನಂತರ ನಡೆದಿರುವಂತಹ ಈ ಒಂದು ಗಲಭೆಗಳಿಗೆ ತಮ್ಮ ಒಂದು ಆಕ್ರೋಶ ಇದೆ. ಖಂಡಿತ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಇಂದು ಜಗದೀಶ್ ಅವರು, ಬಿಜೆಪಿ ವಕ್ತಾರರು. ಅದೇ ರೀತಿ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಸರ್, ಏನು ಗೊತ್ತಾ, ಇದೆಲ್ಲ ಘಟನೆಗಳಿಗೆ ತುಷ್ಟೀಕರಣವೇ ಕಾರಣ. ಈಗ ನಾನು ನಿಮ್ಮನ್ನು ಸೇರಿಸಿ ಒಂದು ಮಾತನ್ನು ಹೇಳಬೇಕು. ಭಾಳ ನೋವಿನಲ್ಲಿ, ಭಾಳ ಆಕ್ರೋಶದಿಂದ ನಾನೊಂದು ಮಾತನ್ನು ಹೇಳ್ತೇನೆ. ಯಾವಾಗಲೂ 7 ಗಂಟೆಗೆ ಕಾರಣ ಆಗುತ್ತೆ ಇವತ್ತಿನ ಕಾರ್ಯಕ್ರಮ. ನಾವು 7 ಕಾಲಿಗೆ ಇಟ್ಟಿದ್ದೀರಿ. ನಾನು ಕೇಳಿದೆ ಆವಾಗ ನಮ್ಮ ಮಿತ್ರ ಬರಲಿಕ್ಕೆ ತಡ ಆಗುತ್ತೆ ಅಂತ. ನಾನು ಕೇಳ್ತಿರೋದು, ಹಾಗಾದರೆ ನಮ್ಮಿಬ್ಬರ ಟೈಮಿಗೆ ಬೆಲೆ ಇಲ್ವಾ?
ಇದು ಏನಾಗುತ್ತೆ ಇಲ್ಲ ಬಹುಶಃ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳು ನಮ್ಮಲ್ಲಿರುವಂತಹ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳು ನಮ್ಮಲ್ಲಿರುವಂತಹ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳು ಇದನ್ನ ನಾನು ಯಾಕೆ ಈ ಶಬ್ದವನ್ನು ಇಲ್ಲಿ ಬಳಕೆ ಮಾಡಿದೆ ಯಾವಾಗ ತುಷ್ಟೀಕರಣ ಎಂಬ ಈ ಗುಣ ಇದೆ ನೋಡಿ ಅದು ಈ ಪರಿಸ್ಥಿತಿಗೆ ಮೂಲ ಕಾರಣ ಆಗಿದೆ ನಾನು ಹೇಳ್ತಾ ಇದ್ದೇನೆ ಯಾಕೆ ಅವರ ಮೇಲೆ ಕ್ರಮ ಆಗಿಲ್ಲ ಇದು ಒಂದು ಘಟನೆಯ ಈಗ ನನ್ನ ಮಿತ್ರರು ಹೇಳಿದ್ರು ಕೆಜಿಎಲ್ಲಿ ರಿಜಿಯಲ್ಲಿ ಇದಿರ್ಬೋದು ನಾನು ಕೇಳ್ತೀನಿ ಯಾಕೆ ಒಂದೆರಡು ಶೂಟ್ ಆಗಲಿ ಯಾಕೆ ನಮ್ಮ ಪೊಲೀಸ್ ಇಲಾಖೆಗೆ ಅಷ್ಟು ದಂಬಿಲ್ವಾ ಈ ದೇಶದ ಈ ನೆಲದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಅಂತ ಹೇಳಿದರೆ ಹಾಗಾದರೆ ಕಾನೂನಿಗೆ ಬೆಲೆ ಏನಿದೆ ಸಂವಿಧಾನ ಅಂತ ಹೇಳ್ತಿರಲ್ಲ ಸಂವಿಧಾನಕ್ಕೆ ಬೆಲೆ ಕೊಡಬೇಕಂತ ಇದ್ದಿರಲ್ಲ ನಾವು ಎಲ್ಲವನ್ನು ಒಪ್ಪಿಕೊಳ್ತೇವೆ ಅಂತ ಇದ್ದಿರಲ್ಲ ಹಾಗಾದರೆ ಇದನ್ನು ಯಾಕೆ ಇದಕ್ಕೆ ವ್ಯವಸ್ಥೆ ಇಲ್ಲ ನಾನು ಕೇಳ್ತಾ ಇರೋದು ಯಾವಾಗ ಕಾನೂನಿನ ಹೆದರಿಕೆ ಇರುತ್ತೆ ಆವಾಗ ಮಾತ್ರ ಇದಕ್ಕೆ ಬಂದೋಬಸ್ತ್ ಮಾಡಲಿಕ್ಕೆ ಸರಿಯಾಗುತ್ತೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಪ್ರದೇಶವನ್ನು ಒಂದು ಉದಾಹರಣೆ ಕೊಟ್ಕೊಂಡು ಬಹಳಷ್ಟು ಹುಡುಗರು ಟ್ರೋಲ್ ಮಾಡ್ತಾ ಇದ್ದಾರೆ ಕರೆಕ್ಟ್ ನಾನು ಕೇಳ್ತಾ ಇದ್ದೇನೆ ಯಾಕೆ ಕರ್ನಾಟಕದ ಮುಖ್ಯಮಂತ್ರಿಗೆ ಆ ತಾಕತ್ತಿಲ್ಲ ಗ್ರಾಮಮಂತ್ರಿಗಳಿಗೆ ಯಾಕೆ ತಾಕತ್ತಿಲ್ಲ ಹೌದು ಉತ್ತರ ಪ್ರದೇಶದಲ್ಲಿ ಹಿಂದೂ ಮಹಾಸಭಾದ ನಾಯಕರ ಆಡಳಿತ ಇದೆ ಅವರು ಇವತ್ತು ಭಾಜಪದಲ್ಲಿ ಇರ್ಬೋದು ಅದು ಬೇರೆ ಆದರೆ ಅವರು ಮೂಲತಃ ಹಿಂದೂ ಮಹಾಸಭಾದವರು ಕೇವಲ ಹಿಂದೂ ಮಹಾಸಭಕ್ಕೆ ಮಾತ್ರ ಎದೆಗಾರಿಕೆ ಇದೆ ಸಮಾಜಕ್ಕೆ ಅವರ ಏನು ಕ್ರಿಯೆ ಇದೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಅವರದೇ ರೀತಿಯಲ್ಲಿ ಕೊಡುವಂಥದ್ದು ಆಗಬೇಕು ಮುಂದೆ ಆಗುತ್ತೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಆ ಹುಡುಗ ವಾಟ್ಸಪ್ನಲ್ಲಿ ಆ ಒಂದು ಎಡಿಟ್ ಮಾಡಿರುವಂತಹ ವಿಚಾರ ತಮ್ಮ ಅನಿಸಿಕೆ ಖಂಡಿತವಾಗಿಸೋ ಅದು ತಪ್ಪು ಯಾಕೆಂದ್ರೆ ಒಂದು ಧಾರ್ಮಿಕ ವಿಚಾರಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ ಓಕೆ ಓಕೆ ರೈಟ್ 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 ಇದೇ ನಾನು ಮಾಡಿರುವಂಥದ್ದು ಇಲ್ಲೂ ಕೂಡ ಧಾರ್ಮಿಕವಾಗಿರುವಂತಹ ಸಂಸ್ಕೃತಿಗೆ ನಾವು ಕೂಡ ಒಂದು ಗೌರವ ನಾನು ಹೇಳ್ತೇನೆ ಅದನ್ನು ಖಂಡಿಸ್ತೇನೆ ಈ ವಿಚಾರವನ್ನು ಧಾರ್ಮಿಕಕ್ಕೆ ಲಿಂಕ್ ಮಾಡ್ತಿರೋದ್ರೆ ಈ ಮುಂಚೆ ನೀವು ತಾಂತ್ರಿಕ ವಿಚಾರ ಅಂತ ಯು ಕ್ಯಾನ್ ಕ್ಯಾರಿ ಆನ್ ಯು ಕ್ಯಾನ್ ಕ್ಯಾರಿ ಆನ್ ನಾನು ಹೇಳಿದೆ ನಾನು ನೇರವಾಗಿ ಸ್ಪಷ್ಟೀಕರಣ ಕೊಟ್ಟೆ ತಾವು ಹೇಳಿದ್ರಿ ಹಾಗೆ ತಾವು ಹೇಳ್ತಾ ಇದೀರಾ ತುಷ್ಟೀಕರಣ ಈಗ ತಾವು ಮಾಡ್ತಾರೆ ತುಷ್ಟೀಕರಣ ಯಾವ ವಿಚಾರದಲ್ಲಿ ತುಷ್ಟೀಕರಣ ಮಾಡ್ತಾರೆ ತುಷ್ಟೀಕರಣ ಯಾವ ವಿಚಾರದಲ್ಲಿ ತುಷ್ಟೀಕರಣ ನಮ್ಮ ಹಿಂದೂ ಮಹಾಸಭಾ ಇದೆ ಅವರು ಇದ್ರೆ ನಾವು ಸರಿಯಾಗಿ ಇಡ್ತಾ ಇದ್ವಿ ಎಲ್ಲರನ್ನ ನಾವು ನೋಡ್ತಾ ಇದ್ವಿ ಕಂಟ್ರೋಲ್ ಏನು ವ್ಯವಸ್ಥೆ ಇದೆ ಅದನ್ನ ಬರ್ತೇನೆ ಬರ್ತೇನೆ ಬರ್ತೀನಿ ರಾಜಕೀಯ ವಿಚಾರವಾಗಿ ನಾನು ಮಾತಾಡ್ತೇನೆ ಬರ್ತೇನೆ ತಮ್ಮ ರಾಜಕೀಯ ವಿಚಾರವಾಗಿ ಕೂಡ ನಾನು ಮಾತಾಡ್ತೇನೆ ಬರ್ತೇನೆ ಎಸ್ ಅಶ್ರಫ್ ಕೆಸಿ ರೋಡ್ ಅವರು ಫಸ್ಟ್ ರಿಯಾಕ್ಷನ್ ಬಾಯ್ ಬಿಟ್ರೆ ಸಂವಿಧಾನ ಅಂಬೇಡ್ಕರ್ ಎಲ್ಲವೂ ಕೂಡ ಇರುತ್ತೆ ನೋಡಿ ಒಂದು ಎಸ್ ಫಸ್ಟ್ನೇದಾಗಿ ನಾನೊಂದು ಕ್ಲಾರಿಫಿಕೇಶನ್ ನಮ್ಮ ಹಿಂದೂ ಮಹಾಸಭಾದ ಧರ್ಮೇಂದ್ರ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ ಎಸ್ ನನಗೆ ಆಹ್ವಾನ ಬಂದಿದ್ದು 7 ಗಂಟೆಗೆ ಅಂತಾನೆ ಇಲ್ಲಿ ನನ್ನದರಲ್ಲಿ ನಿಮ್ಮ ಏನು ಭೇದ ಭಾವ ಮಾಡಿದ್ದೀರಿ ಅನ್ನೋದನ್ನ ನಾನು ಒಪ್ಕೊಳ್ಳೋದು ಎಸ್ ಯಾಕಂದ್ರೆ ನಾನು ನಮ್ಮ ಜಗದೀಶನ್ ಅವರು ಬರಬೇಕಾದ್ರೆ ನಾನು ಕೆಳಗಿದ್ದೇನೆ ಅವ್ರು ಇನ್ನೊಂದಿಂದ ಹೇಳಬೇಕಾದ್ರೆ ನಾನು ಅಲ್ಲಿದ್ದೇನೆ ಓಕೆ ಹಾಜರಿದ್ದೇನೆ ನಾನು 7 ಗಂಟೆಗೆ ನನ್ನ ಸಮಯಕ್ಕೆ ಸಂದರ್ಭ ಸಕ್ಕಂತೆ ನಾನು ಬಂದಿದ್ದೇನೆ ಒಂದು ಎಲ್ಲದರಲ್ಲೂ ನೀವು ನಿಮ್ಮ ಒಂದು ಸ್ವಲ್ಪ ಕೋಮು ಕನ್ನಡಕವನ್ನು ತೆಗೆದು ನೋಡಿದರೆ ಉತ್ತಮ ಇರಲಿ ಮೊದಲನೇದಾಗಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆಯನ್ನು ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ ಯಾವುದು ಅದು ಸ್ಟೇಟಸ್ ಹಾಕಿದ್ರು ಇರ್ಬೋದು ಆನಂತರ ಕಿಡಿಗೇಡಿಗಳ ಕೃತ್ಯ ಇದೆಯಲ್ಲ ಕಾನೂನಾತ್ಮಕವಾಗಿ ಹೋರಾಡಬೇಕಾದಂತಹ ಹಾದಿಯನ್ನು ಬಿಟ್ಟು ಕಾನೂನನ್ನ ಕೈಗೆತ್ತಿಕೊಂಡು ಪೊಲೀಸ್ನವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಅದನ್ನೇ ಮುಂದಿಟ್ಕೊಂಡು ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡುವಂಥದ್ದು ಇದೆಯಲ್ಲ ಇದನ್ನ ಯಾವ ಕಾರಣಕ್ಕೂ ಒಪ್ಪೋದಕ್ಕಾಗೋದಿಲ್ಲ ಇದನ್ನ ಖಂಡಿಸಲೇಬೇಕಾಗ್ತದೆ ಇಂತಹ ಕೃತ್ಯಗಳ ಇವತ್ತು ಸಮಾಜಕ್ಕೆ ಅಪಾಯಕಾರಿಯಾಗಿರುವಂಥದ್ದು ಬೆಳ್ತಂಗಡಿಯಲ್ಲಿ ನಡೆದಿರುವಂಥದ್ದು ಇರ್ಬೋದು ಭಗವಾದ್ವಜ ಇನ್ನೊಂದು ಧರ್ಮದ ಶತ್ರುಧ್ವಜ ಅಲ್ಲ ಅದು ಅವರವರ ನಂಬಿಕೆ ನೀವು ಏಕಾಏಕಿ ಯಾವುದನ್ನು ಲಿಂಕ್ ಮಾಡಿಕೊಂಡು ಇವತ್ತು ನಮ್ಮ ಜಗದೀಶನ್ ಅವರು ಮಾತಾಡಿಕೊಂಡು ಹೇಳಿದ್ರು ಆರೋಪಿಯ ಮೇಲೆ ದೂರು ದಾಖಲಾಗ್ತಿದ್ದಂಗೆ ಆತನನ್ನ ಕೈಗೆ ಕೊಡಿ ಅಂತ ಕೇಳಿದ್ರು ಸಾವಿರಾರು ಜನ ಅಂತ ನಿಜವಾಗ್ಲೂ ಖಂಡನೀಯ ಆತಂಕಕಾರಿ ಬೆಳವಣಿಗೆ ಪೊಲೀಸ್ನವರು ಬಂಧಿಸಬೇಕಾಗಿದೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ ಅದು ಬಿಟ್ಟು ಇಂಥ ಕಿಡಿಗೇಡಿಗಳು ಮಾಡುವಂಥ ಕೃತ್ಯ ಇದೆಯಲ್ಲ ಇದೇ ಅಶಾಂತಿಯನ್ನು ಸೃಷ್ಟಿಸುವಂತಿರುವುದು ಇದು ಎರಡು ಕಡೆಯಲ್ಲಿದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಇಂಥ ಕೃತ್ಯಗಳನ್ನ ಪಕ್ಷಭೇದ ಮರೆತು ಧರ್ಮಭೇದ ಮರೆತು ಖಂಡಿಸಲೇಬೇಕಾಗಿದೆ ಖಂಡಿಸದಿದ್ರೆ ಇವರು ದೇಶಕ್ಕೆ ಅಪಾಯಕಾರಿಗಳಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಓಕೆ ಓಕೆ ಅಲ್ಲಿ ಜನಸ್ತೋಮ ಸೇರಿತ್ತು ಜನ ಯಾವ ರೀತಿ ಜನರು ಅಲ್ಲಿ ಸೇರಿದ್ರು ಅನ್ನೋ ತಾವು ನೋಡ್ತಾ ಇದ್ರ ಏನ್ ಹೇಳ್ತೀರಾ ಒಂದು ಬೆಳವಣಿಗೆ ಯಾಕೆ ಈ ರೀತಿ ಆಗ್ತಾ ಇದೆ ನೋಡಿ ಇದೇ ಆಗುವುದು ನಾಯಕತ್ವ ಒಂದು ಸಮುದಾಯ ನಾಯಕತ್ವದ ನಿಯಂತ್ರಣವನ್ನು ತಪ್ಪಿದೆ ಅಲ್ಲಿ ಅಲ್ಲಿ ಜನರ ಒಂದು ಪರಿಸ್ಥಿತಿ ನೋಡಿ ಯಾವ ರೀತಿ ಓಡಾಡ್ತಾ ಇದಾರೆ ಅದೇ ರೀತಿ ಆಯ್ತು ಅಲ್ಲಿ ಅದೇ ರೀತಿ ಆಯ್ತು ಅಲ್ಲಿ ನಿಯಂತ್ರಣನೇ ಇಲ್ಲ ಅವ್ರ ಮೇಲೆ ಅವರು ಅವ್ರನ್ನ ಮಾಬ್ ಅನ್ನ ನಿಯಂತ್ರಣ ಮಾಡುವಂತವರು ಇಲ್ಲ ಬೇಕಾಬಿಟ್ಟಿ ಆಗ್ತಾ ಇತ್ತು ಪೊಲೀಸ್ನವರ ಮೇಲೆ ಲಾಸ್ಟ್ಗೆ ಕ್ರಮೇಣ ಇಂತಹ ಗಲಭೆಗಳು ನೋಡಿ ಇವತ್ತು 80 ಜನರ ಮೇಲೆ ಕೇಸ್ ದಾಖಲಾಗಿದೆ ಇವರು ಮಾಡಿರುವಂತ ಕಿಡಿಗೇಡಿ ಕೃತ್ಯದಿಂದ ಯಾರು ಈ 80 ಜನ ಯಾರು ಬಂಧಿತರಾಗಿದ್ದಾರೆ ಇದರಲ್ಲಿ ನಾಯಕರು ಇರ್ಬೋದು ಗಲಭೆ ಮಾಡಿದವರು ಇರ್ಬೋದು ಎಲ್ಲರೂ ಬಂಧನಕ್ಕೊಳಗಾಗ್ತಾರೆ ಅವರ ಮನೆಯ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತಿಮವಾಗಿ ನಷ್ಟ ಅನುಭವಿಸ್ತಿರುವವರು ಯಾರು ಯಾವಾಗ ಕೃತ್ಯವನ್ನು ನೀವು ಸಂವಿಧಾನಾತ್ಮಕವಾಗಿ ವಿರೋಧಿಸಬಹುದಾಗಿತ್ತು ನೀವು ಕಾನೂನನ್ನು ಕೈಗೆತ್ತಿಕೊಂಡಿದ್ರಿಂದ ಇವತ್ತು ನಷ್ಟ ಯಾರಿಗೆ
ರಾಜಕೀಯವಾಗಿದ್ದರೆ ಲಾಭ ಪಡೆಯುವಂತವರು ಪಡೆದಿದ್ದಾರೆ, ಅದು ಬೇರೆ ವಿಷಯ. ಓಕೆ, ಗಲಭೆಗಳ ಹಿಂದೆ ರಾಜಕೀಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಯಾರು ಮುಖ್ಯಮಂತ್ರಿ ಯಡಿಯೂರಪ್ಪನ ನಂತರ ಆಗಬೇಕಾಗಿತ್ತೋ ಅವರು ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಅವರನ್ನು ಪ್ರತಿಷ್ಠಾಪಿಸುವಂತ ಕೆಲಸಗಳು ನಡೀತಾ ಇದೆ. ಓಕೆ, ಎಸ್ ಆರ್ ಬೊಮ್ಮಾಯಿ ಅವರೇನು ಬಯಸಿದಂತ ಮುಖ್ಯಮಂತ್ರಿಗಳಲ್ಲ, ಜನ ಬಯಸಿದ್ದ ಬಿಜೆಪಿಯ ಸಂಘ ಪರಿವಾರದ ನಾಯಕರು ಬಯಸಿದಂತ ಮುಖ್ಯಮಂತ್ರಿ ಅಲ್ಲ. ನಮ್ಮ ಹಿರಿಯಡ್ಕದ ಸಂತೋಷ್ ಜಿ ಬರಬೇಕಾಗಿತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪನವರ ನಂತರ. ಕ್ರಮೇಣ ಲಿಂಗಾಯತ ಮಠಾಧೀಶರ ಪ್ರಭಾವ ಲಾಬಿ ಅದು ಓಟ್ ಬ್ಯಾಂಕ್ ಆಗಿರುವಂಥವ್ರು ಅವರೇ. ಈ ಕಾರಣಕ್ಕಾಗಿ ಇವತ್ತು ಎಸ್ ಐ ಬೊಮ್ಮಾರನ್ನು ಪದಚ್ಯುತಿಗೊಳಿಸುವಂಥ ಕೆಲಸಗಳ ಒಂದು ಷಡ್ಯಂತ್ರ ಪಕ್ಷದೊಳಗೆ ನಡೀತಾ ಇದೆ. ಪರ್ಯಾಯ ಮುಖ್ಯಮಂತ್ರಿಗಳು ಪುನೀತ್ ಕೆರಳ್ಳಿ ಅಂತವರು, ಸಂಬರ್ಗಿ ಅಂತವರು, ಯಾರ್ಯಾರೋ ಕಿಡಿಗಳು ಫೋನ್ ಪೇ ಅಲ್ಲಿ ಗೂಗಲ್ ಪೇ ಅಲ್ಲಿ ಹಣ ಕೇಳ್ಕೊಂಡು ಸಂಘಟನೆಗಳನ್ನ ಕಟ್ಕೊಂಡಿರ್ತವರು ಇವತ್ತು ಸರ್ಕಾರ ನಡೆಸುವಂತ ರೀತಿಯಲ್ಲಿ ಪೋಸ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಆ ಬ್ಯಾನು ಈ ಬ್ಯಾನು ಹಲಾಲು ಜಟ್ಕ ಬೈಕಾಟು ನಿಷೇಧ ಎಲ್ಲವನ್ನ ಇದು ಮಾಡ್ತಾ ಇದ್ದಾರೆ. ಸರ್ಕಾರ ಮೌನವಾಗಿ ಕೂತ್ಕೊಂಡು ನೋಡ್ತಾ ಇದೆ. ಓಕೆ ಓಕೆ, ಟೋಟಲ್ ಫೇಲ್ಯೂರ್ ಆಫ್ ಗವರ್ಮೆಂಟ್ ಅಂತ ನಾವು ಹೇಳ್ತಾ ಇದ್ದೀವಿ, ಕರ್ನಾಟಕ ಗವರ್ಮೆಂಟ್. ಎಸ್, ಅದೇ ರೀತಿ ಜನರ ಅಭಿವ್ಯಕ್ತಿ ಸ್ವತಂತ್ರ, ಅದರ ಅವರ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹೇಳಿ ಸರ್, ದಯಾನಂದ ಶೆಟ್ಟಿ ಉಡುಪಿಯಿಂದ. ದಯಾನಂದ ಶೆಟ್ಟಿ ಉಡುಪಿಯಿಂದ. ಎಸ್, ನಿತಿನ್ ಮಾತಾಡ್ತಿದ್ರೆ ಮಾತಾಡಿ ಸರ್, ಮಾತಾಡಿ ಸರ್. ಸರ್ ಸರ್, ನಾನು ಒಂದು ನೇರವಾಗಿ ಮಾತಾಡ್ತೇನೆ ಸರ್. ಮಾತಾಡಿ ಮಾತಾಡಿ ಸರ್. ತಮ್ಮ ಟಿವಿ ಓಲಿ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಟಿವಿ ಆಫ್ ಮಾಡಿದ್ದೇನೆ ಸರ್ ನಾನು. ನನ್ನ ವಾಯ್ಸ್ ಆನ್ ಇಟ್ಟಿದ್ದೇನೆ ಸರ್. ನನ್ನ ವಾಯ್ಸ್ ನನ್ ಕೇಳ್ತಾ ಇದೆ ಸರ್, ಇಲ್ಲದ್ರೆ ಟಿವಿ ಕಾ. ನಿತಿನ್ ಸರ್, ನಿತಿನ್ ಸರ್. ಎಸ್ ಸರ್, ಮಾತಾಡಿ. ಟಿವಿ ಓಲಿ ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಸ್, ಮಾತಾಡಿ ಮಾತಾಡಿ. ನಾನು ಒಂದು ವಿಷಯ ಇವತ್ತು ಕೇಳಿ, ನಾನು ಬಹಳ ಎರಡು ತಿಂಗಳಿಂದ ನಾನು ನೋಟ್ ಮಾಡ್ತಾ ಇದ್ದೇನೆ ಇವರ ಎಲ್ಲ ಮಾತಾಡ್ಬೇಕಂತ. ನಾನು ಒಂದು ವಿಷಯ ಕೇಳ್ತೇನೆ, ಇವರು ಎರಡು ತಿಂಗಳು ಜಗಳ ಆಗ್ತಾ ಇದೆ ಇದೆಲ್ಲ. ಧರ್ಮೇಂದ್ರ ಸರ್ ಆಗ್ಲಿ, ನಮ್ಮ ಇವರಾಗ್ಲಿ, ಅವರಾಗ್ಲಿ, ಯಾರಾಗ್ಲಿ, ನಾನು ಒಂದು ಮಾತು ಇವರಿಗೆ ಈಗ ಇವತ್ತು ಮುಸಲ್ಮಾನ್ ಜಾತಿಗೆ ಒಂದು ಮಾತು ಹೇಳ್ತೇನೆ ನಾನು. ಮುಸಲ್ಮಾನ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಾನು ಇವರ ನೇರವಾಗಿ ಕೇಳ್ತೇನೆ ನಾನು. ನಂಗೆ ಅವ್ರ ಆನ್ಸರ್ ಕೊಡ್ಬೇಕು ನಾನು ಅವ್ರಿಗೆ. ಅವ್ರು ನಂಗೆ ಆನ್ಸರ್ ಕೊಡ್ಬೇಕು. ಭಾರತ ದೇಶದಲ್ಲಿ ವಿಭಜನೆ ಆಗುವಾಗ ಅಲ್ಪಸಂಖ್ಯಾತರು. ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ತಾವು ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟೇ ಮಾಡಿಲ್ಲ, ದಯಮಾಡಿ ಕ್ಷಮಿಸಬೇಕು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ತದನಂತರ ಮಾತಾಡಿ ಸರ್. ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆಯಾ? ಓಕೆ, ನಾನು ಮಾತಾಡ್ತೇನೆ. ಎಸ್ ಸರ್, ಅಶ್ರಫ್ ಕೆಸಿ ರೋಡ್ ಅವರು, ತಾವು ಈಗಾಗಲೇ ಹೇಳಿದ್ದೀರಾ, ಖಂಡಿಸ್ತೀನಿ ಆ ವಿಚಾರವನ್ನ. ತದನಂತರ ಇಲ್ಲಿ ಬೆಳ್ತಂಗಡಿಯಲ್ಲೂ ಕೂಡ ಆಗಿರುವಂತಹ ಘಟನೆ ಅದು ಖಂಡನೀಯನೇ. ನೋಡಿ, ಈ ರೀತಿಯ ಧಾರ್ಮಿಕ ಸ್ಥಳಗಳನ್ನು ಅಪವಿತ್ರಗೊಳಿಸುವಂತದ್ದು ಇದೆಯಲ್ಲ, ಯಾವ ಧರ್ಮವನ್ನು ಒಪ್ಪೋದಿಲ್ಲ. ಓಕೆ, ಧರ್ಮ ಇನ್ನೊಂದು ಧರ್ಮವನ್ನು ಅಪವಿತ್ರಗೊಳಿಸುವಂಥದ್ದನ್ನ, ಇನ್ನೊಂದು ಧರ್ಮಕ್ಕೆ ಹಾನಿ ಉಂಟು ಮಾಡೋದನ್ನ ಯಾವ ಧರ್ಮವೂ ಬಯಸೋದಿಲ್ಲ. ಬಯಸೋದಾದ್ರೆ ಆ ಧರ್ಮ ಸರಿಯಾಗಿಲ್ಲ ಅಂತ ಸರ್. ಫ್ಯಾಕ್ಟ್ ಅಂದ್ರೆ ಯಾಕೆ ಈ ರೀತಿ ಧರ್ಮಾಂಧತೆ ತಲೆಯಲ್ಲಿ ತುಂಬಿದೆ ಜನಗಳಿಗೆ? ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣ ಕೂಡ ಮೆನ್ಷನ್ ಮಾಡಿದ್ರು, ಈಗಾಗಲೇ ಹೇಳಿದ್ರು. ಎಂಎಲ್ಎಗಳ ಮನೆ ಯಾವ ರೀತಿ ಆಗಿತ್ತು ಅನ್ನೋದು ನೋಡಿದ್ದೇವೆ. ಮಂಗಳೂರಿನಲ್ಲಿರುವಂತಹ ಗಲಭೆಗಳನ್ನು ಕೂಡ ನಾವು ನೋಡಿದ್ದೇವೆ. ಪ್ರವೋಕ್ ಮಾಡುವಂತದ್ದು ಬಹಳ ಜೋರಾಗಿ ನಡೀತಾ ಇದೆ ಕೆಲವು ಕಡೆ. ಪ್ರವೋಕ್ ಮಾಡುವುದು ಜೋರಾಗ್ತಾ ಇದ್ರೆ ಎರಡನ್ನು ಸರ್ಕಾರ ಎರಡನ್ನು ಮಟ್ಟ ಹಾಕುವಂತ ಕೆಲಸವನ್ನ ಮಾಡಬೇಕು. ಅದು ಯಾರೇ ಪ್ರವೋಕ್ ಮಾಡ್ಲಿ, ಮುಸಲ್ಮಾನರೇ ಮಾಡ್ಲಿ, ಇನ್ನೊಂದು ಧರ್ಮವನ್ನು ಪ್ರವೋಕ್ ಮಾಡುವಂಥದ್ದು ಇದೆಯಲ್ಲ. ಮುಸಲ್ಮಾನರ ಏರಿಯಾಗಳಿಗೆ ಬಂದು ಯಾವುದಾದ್ರೂ ಒಂದು ಮೆರವಣಿಗೆ ಬಂದುಬಿಟ್ಟು ಮುಸಲ್ಮಾನರಿಗೆ ಧಿಕ್ಕಾರ ಕೂಗುವಂಥದ್ದು, ಇಲ್ಲ ಮುಲ್ಲ ಹಾಗೆ ಹೀಗೆ ಕಟುವೆ ಬಿಟ್ಟುವೆ ಅಂತ ಹೇಳ್ಕೊಂಡು ಘೋಷಣೆ ಕೂಗುವಂಥದ್ದು, ಭಗವದ್ ಧ್ವಜವನ್ನು ಮಸೀದಿಯಲ್ಲಿ ಪ್ರತಿಷ್ಠಾಪಿಸುವಂಥದ್ದು, ಇಲ್ಲ ಹಿಂದೂ ಏಳುಗಳಿಗೆ ಹೋಗಿ ಅಲ್ಲಿ ದೇವಾಲಯಗಳೇ ಕಳ್ಳುಡಿಯಂಥದ್ದು, ಇದೆಲ್ಲ ಏನಿದು? ಓಕೆ, ಇದೇ ಆತಂಕಕಾರಿ ಬೆಳವಣಿಗೆ ಇದೆ. ಇವತ್ತು ಚುನಾವಣಾ ರಾಜಕಾರಣವನ್ನು ಧರ್ಮದ ಜೊತೆ ಮಿಕ್ಸ್ ಮಾಡಿಕೊಂಡು ಅದರ ಮೂಲಕ ಲಾಭ ಪಡೆಯುವಂಥ ಪ್ರಯತ್ನಗಳಿಗಾಗಿ ಈ ರೀತಿ ಕೃತ್ಯಗಳು ನಡೀತಾ ಇರುವಂಥದ್ದು. ಲಾಭ ಇಲ್ಲದೆ ಇದೇನು ಆಗ್ತಾ ಇಲ್ಲ, ಇದರಿಂದ ಕೆಲವರಿಗೆ ಲಾಭ ಆಗ್ತಾ ಇದೆ. ಆಡಳಿತ ವೈಫಲ್ಯವನ್ನು ಮುಚ್ಚಿ ಹಾಕ್ಲಿಕ್ಕೆ ಇಂತಹ ಘಟನೆಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ. ಜೊತೆಗೆ ನಾನು ಎಲ್ಲ ಮಾಧ್ಯಮಗಳು ಹೇಳಲ್ಲ, ಕೆಲವು ಮಾಧ್ಯಮಗಳು ಈ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿತಾ ಇದೆ, ಧರ್ಮ ದಂಗಲ್ ಅಂತ ತೋರಿಸುವಂತದ್ದು. ಯಾರೋ ಕಿಡಿಗೇಡಿಗಳು ನಾಲ್ಕು ಜನ ಮಾಡುವಂತ ಇದನ್ನ ನಾನು ಹೇಳೋದಲ್ಲ. ಹುಬ್ಳಿ ಅಲ್ಲ, ಏನು ಏನು ಬೈಕಾಟು ಹಲಾಲು, ಬೈಕಾಟು ಹಲಾಲುಗಳೆಲ್ಲ ಇತ್ತಲ್ಲ, ಅವೆಲ್ಲ ಇಡೀ ಸಮುದಾಯ ಮಾಡ್ಲಿಲ್ಲ. ಓಕೆ, ಇಡೀ ಹಿಂದೂ ಸಮುದಾಯವಾಗ್ಲಿ ಮುಸಲ್ಮಾನ್ ಸಮುದಾಯವಾಗ್ಲಿ ಬೈಕಾಟು ಹಲಾಲು ಜಟ್ಕ ಅವಕ್ಕೆಲ್ಲ ಹೋಗ್ಲಿಲ್ಲ. ಯಾರೋ ನಾಲ್ಕೇ ಜನ ಮಾಡಿದ್ದು, ಅದನ್ನ ಮಾಧ್ಯಮಗಳು ಅತ್ಯಂತ ದೊಡ್ಡದಾಗಿ ಮಾಡ್ತು. ಕೆಲವು ಮಾಧ್ಯಮಗಳು ಅವರನ್ನ ಮೀಡಿಯಾದಲ್ಲಿ ಹೀರೋಗಳನ್ನಾಗಿ ಮಾಡ್ತು. ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತು, ಅದರಲ್ಲಿ ಬೇರೆ ವಿಷಯ. ಓಕೆ, ಸರ್ಕಾರ ಅದನ್ನೇನು ಬೆಂಬಲಿಸಿಲ್ಲ ಅಂತಾನೆ ಹೇಳಿಕೆಗಳನ್ನ ಕೊಟ್ಟು. ಸರ್, ಇದು ನಾಲ್ಕು ಜನರ ಗಲಭೆ ಅಲ್ಲಲ್ಲ ಸರ್? ಅದು ಪ್ರವೋಕ್ ಮಾಡುವಂತವರು, ಒಬ್ಬ ಮಾಡುವಂತಹ ಕಿಡಿಗೇಡಿ ಕೃತ್ಯ ಉಂಟಲ್ಲ, ಇಡೀ ದೇಶಕ್ಕೆ ಅಪಾಯಕಾರಿ ಆಗ್ತದೆ. ಮಟ್ಟ ಹಾಕ್ಬೇಕು, ಆಗ್ಲೇ ಮಟ್ಟ ಹಾಕ್ಬೇಕು. ಆರಂಭಿಕ ಹಂತಗಳಲ್ಲಿ ಕಿಡಿಗೇಡಿ ಕೃತ್ಯಗಳನ್ನ ಮಟ್ಟ ಹಾಕ್ಬೇಕು. ಅದು ಅದನ್ನ ಬೆಳಿಲಿಕ್ಕೆ ಬಿಟ್ರೆ ಅದರಿಂದ ಬರುವಂತ ಅನಾಹುತ ನೋಡಿ ಇವತ್ತು ಯಾವ ರೀತಿ ಆಯ್ತು ಅಂತ. ಇದೇನು ಒಪ್ಕೊಳ್ಲಿಕ್ಕೆ ಆಗುತ್ತಾ? ಓಕೆ,
ಒಪ್ಪಿಕೊಳ್ತೀರಾ? ಪೊಲೀಸರ ಮೇಲೆ ದಾಳಿನ ನಾವು ಸಹಿಸಿಕೊಳ್ಳಕ್ಕಾಗುತ್ತಾ? ಅಲ್ಲ ಇನ್ನೊಂದನ್ನ ಮುಸಲ್ಮಾನರ ಹೆಸರಿನಲ್ಲಿ ಸಹಿಸಿಕೊಳ್ಳಕ್ಕಾಗುತ್ತಾ? ಅಶ್ರಫ್ ಕೇಸರಿಯವರು ಹೇಳ್ತಾ ಇದ್ದಾರೆ ಪೊಲೀಸರ ಮೇಲೆ ದಾಳಿನ ಸಹಿಸಿಕೊಳ್ಳಕ್ಕಾಗುತ್ತಾ? ಅದು ರಿಪೀಟೆಡ್ಲಿ ಆಗ್ತಾ ಇರುವಂತ, ನಾಟ್ ಓನ್ಲಿ ದಿಸ್ ಟೈಮ್ ರಿಪೀಟೆಡ್ಲಿ ಪೊಲೀಸರ. ಇದು ಭಾರತದಲ್ಲಿ ಒಂದು ನಾನು ಕಂಡಂತೆ ಕೊಂಬು ಗಲಭೆಗಳು ಕ್ರಮೇಣ ಆರಂಭವಾಗಿ ಅದು ಅನಂತರ ಪರಿವರ್ತನೆ ಆಗೋದು ಮುಸ್ಲಿಂ ವರ್ಸಸ್ ಪೊಲೀಸ್ ಅಂತ ಗಲಭೆಗಳಾಗಿ ಪರಿವರ್ತನೆ ಪೊಲೀಸ್ ಅಂತ ಪರಿವರ್ತನೆ ಆಗಿದ್ದು ಜಾಸ್ತಿ ಕಂಡಿದ್ದೇನೆ. ಯಾಕಂದ್ರೆ ಇಲ್ಲಿ ಕಂಟ್ರೋಲ್ ಅನ್ನ ತಪ್ಪುತ್ತಾರೆ, ಕ್ರಮೇಣ ಅಲ್ಲಿ ಆರೋಪಿಯ ವಿರುದ್ಧದ ಪ್ರತಿಭಟನೆ ಪೊಲೀಸರ ವಿರುದ್ಧಕ್ಕೆ ತಿರುಗಿಸ್ತಾರೆ. ಓಕೆ, ಎಷ್ಟದು ಇದಾಗ್ತದೆ ನೋಡಿ ಅಲ್ಲಿ. ಓಕೆ, ಆರೋಪಿಯ ವಿರುದ್ಧದ ಪ್ರತಿಭಟನೆ ಏನು, ದೂರು ಕೊಟ್ಟರೆ ಸಾಕಾಗುತ್ತೆ, ಪೊಲೀಸ್ ಇದೆ, ಕಾನೂನು ಇದೆ, ಆತನ ಮೇಲೆ ಅಲ್ಲಿ ಅಲ್ಲಿ ಅವನನ್ನ ಕೈಗೆ ಕೊಡಿ ಅನ್ನುವಂಥದ್ದು, ನೀವು ಆ ರೀತಿ ಪ್ರಕರಣವನ್ನ ಹ್ಯಾಂಡಲ್ ಮಾಡಿಲ್ಲ ಅನ್ನುವಂಥದ್ದೆಲ್ಲ ಇದೆಯಲ್ಲ, ಇದು ಕ್ರಮೇಣ ಆಗಿ ಕ್ರಮೇಣ ನಷ್ಟವನ್ನು ಅನುಭವಿಸುವಂಥದ್ದು ಇದೇ ಸಮುದಾಯ. ಇದು ಯಾವ ರೀತಿ ಈ ಸಮುದಾಯ ಒಂದು ಕಾನೂನಿನ ಅರಿವಿನ ಕೊರತೆ ಅಂತಾನು ಹೇಳ್ಬೋದು. ಇದನ್ನ ಇಲ್ದಿದ್ರೆ ಯಾವುದೋ ಉದ್ವೇಗಕ್ಕೆ ಒಳಗಾಗುವಂತದ್ದು, ಯಾರೋ ಕಿಡಿಗೇಡಿಗಳು ಮಾಡುವಂತ ಪ್ರವೋಕಿಗೆ ಒಳಗಾಗುವಂತದ್ದು. ಇವತ್ತು ನಾನು ಹೇಳ್ತೇನೆ, ಮುಸ್ಲಿಂ ಸಮುದಾಯದ ಹತ್ರ ವಿಶೇಷವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮನ್ನ ಪ್ರಲೋಭನೆ ಪ್ರವೋಕ್ ಮಾಡುವಂಥವ್ರು ಇರ್ಬೋದು, ಉದ್ವೇಗ ಮಾಡುವಂಥವ್ರು ಇರ್ಬೋದು, ನೀವು ಉದ್ವೇಗಕ್ಕೊಳಗಾಗಬಾರದು. ಕಾನೂನಾತ್ಮಕವಾಗಿಯೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದ್ರೆ ಇಡೀ ದೇಶಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಿಮ್ಮ ಸಮುದಾಯಕ್ಕೂ ಒಳ್ಳೆಯದು, ಎಲ್ಲ ಇಲ್ಲ. ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿದೆ. ತಾವು ಹೇಳ್ತಾ ಇದ್ರೆ ಸಮುದಾಯ ಮುಸ್ಲಿಂ ಸಮುದಾಯ ದಾರಿ ತಪ್ಪತಾ ಇದೆ ಅಂತ ತಾವು ಹೇಳ್ತಾ ಇದ್ರೆ, ದಾರಿ ತಪ್ಪುವಂತ ಕೆಲಸಗಳನ್ನ ಈ ರೀತಿ ಆಗಿದೆ, ತಪ್ಪಿಸುವಂತ ಕೆಲಸಗಳನ್ನ ಒಂದು ಕಡೆ ಬಿಜೆಪಿ ಮತ್ತು ಸಂಘ ಪರಿವಾರ ಉದ್ವೇಗ ಮಾಡಿದಾಗ, ಉದ್ರಿಕ್ತಗೊಳಿಸಿದಾಗ ಇವರು ಅದನ್ನ ಓಕೆ ಪ್ರವೋಕ್ ಆಗ್ತಾರೆ. ಓಕೆ, ರೈಟ್ ರೈಟ್. ಬಿಜೆಪಿ ಅವರು ಸಂಘ ಪರಿವಾರ ಬಿಜೆಪಿ ಪ್ರಚೋದನೆ ಮಾಡ್ತಾ ಇದ್ರೆ, ಚುನಾವಣೆ ರಾಜಕೀಯ ಮಾಡ್ತಾ ಇದ್ದೀರಾ. ಸಂಘ ಪರಿವಾರ ಬಿಜೆಪಿ ಅಲ್ಲಿ ಎಲ್ಲಿ ಉಂಟು ಸ್ವಾಮಿ? ಒಬ್ಬ ಹುಡುಗ ಮಾಡಿದ್ದಕ್ಕೆ ಇವರಿಗೆ ಭಾರಿ ಒಳ್ಳೆ ಭಾಷಣ ಮಾಡ್ತಾರಲ್ಲ, ಎಲ್ಲದಕ್ಕೂ ಪ್ರಚೋದನೆ ಕೊಡುವುದು ಇವರೇ. ನಾನು ನಿಮಗೆ ಹಿಜಾಬ್ ಗೊತ್ತಿರ್ಬೋದು, ಹಿಜಾಬಿಗೆ ಇಡೀ ದೇಶದಲ್ಲಿ ಹಲಾಲು ಮತ್ತೊಂದು ಪುನೊಂದು ಯಾವುದು ಜಡ್ಕ ಬಿಡ್ಕ ಎಲ್ಲ ಆಗಿದ್ದೆ, ಅದಕ್ಕೆ ಹಿಜಾಬಿಗಾಗಿ ಹೌದಲ್ಲ. ಹಿಜಾಬನ್ನು ಎಬ್ಬಿಸಿ ಹಾಕಿದ್ದೆವರು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಪಿ ಎಫ್ ಐ, ಎಸ್ ಡಿ ಪಿ ಐ, ಇಡೀ ಈಗಿನ ಯಾವುದೇ ಒಂದು ಹಿಂದೂ ಮುಸ್ಲಿಂ ಆಗಲಿ, ಪೊಲೀಸ್ ವರ್ಸಸ್ ಮುಸ್ಲಿಂ ಆಗಲಿ, ಇದಕ್ಕೆ ಕಾರಣ ಎಸ್ ಡಿ ಪಿ ಐ. ನಾನು ಹೇಳ್ತೇನೆ, ನೇರವಾಗಿ ಹೇಳ್ತೇನೆ, ಸಂಘ ಪರಿವಾರದಲ್ಲಿ ಎಲ್ಲಿ ಕೈ ಉಂಟು ಅಂತ ನಾನು ಹೇಳ್ತೇನೆ. ಒಂದು ನಿಮಿಷ ಅವ್ರು ಮಾತಾಡಿದ್ರೆ ತುಂಬ, ನಾನು ಮಾತಾಡ್ತೇನೆ. ಮತ್ತೆ ಪೊಲಿಟಿಕ್ಸ್ ಹೇಳಿದರು, ಭಾರಿ ಒಳ್ಳೆ ಯಾರು ಅವನನ್ನು ಎಸ್ ಆರ್ ಬೊಮ್ಮಯ್ಯವರು ಇಳಿಸ್ಲಿಕ್ಕೆ ಯಾರೋ ಮಾಡ್ತಾರೆ, ಮತ್ತೆ ಏನಾಗುದು ಮಾಡುದು ನೀವೇ ಅಲ್ವಾ? ಈಗ ಎಲ್ಲಿ ಕೆ ಜಿ ಅಲ್ಲಿ ಡಿ ಜೆ ಅಲ್ಲಿ ಅಲ್ಲಿ ರಾಜಕೀಯ ಅಂತ ಹೇಳಿದರು, ಇಲ್ಲಿ ಮಂಗಳೂರಲ್ಲಿ ರಾಜಕೀಯ ಅಂತ, ದೇಶದಲ್ಲಿ ಇಲ್ಲೆಲ್ಲ ರಾಜಸ್ಥಾನದಲ್ಲಿ ದೆಹಲಿಯಲ್ಲಿ ಈಗಿನ ಈ ಸಲ ರಾಮನವಮಿಯಲ್ಲಿ ಸುಮಾರು 90 ಕಡೆ ಕಲ್ಲು ತೂರಾಟ ಆಗಿದೆ. 90 ಕಡೆ, ಒಂದು ನಿಮಿಷ, 90 ಕಡೆಗಳು ಎಲ್ಲ ಕಡೆ ಮಾಡಿದ್ಯಾರು? ಮುಸಲ್ಮಾನರು. ನಾನು ಮತ್ತೊಂದು ಹೇಳ್ತೇನೆ, ಎಲ್ಲ ಗಲಭೆ ಆಗುದು ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶಗಳಲ್ಲಿ ಯಾಕೆ? ಇದೊಂದು ನನ್ನ ಬೇಸಿಕ್ ಪ್ರಶ್ನೆ. ಎಲ್ಲ ಈಗ ನೀವು ಮತಗಟ್ಟೆ ನೋಡಿ, ಅತಿ ಸೂಕ್ಷ್ಮ ಮತಗಟ್ಟೆ ಯಾವುದು? ಮುಸ್ಲಿಂ ಬಾಹುಳ್ಯ ಉಳ್ಳ ಮತಗಟ್ಟೆಗಳು ಅತಿ ಸೂಕ್ಷ್ಮ. ಅಂದರೆ ಯಾರು ಅಲ್ಲಿ ಅತಿ ಸೂಕ್ಷ್ಮ, ಇವರೇ 90% ಇರುವಲ್ಲಿ ಯಾರು ಪ್ರಚೋದನೆ ಮಾಡ್ತಾರೆ ಸ್ವಾಮಿ? 10% ಇರುವ ಹಿಂದೂಗಳು ಪ್ರಚೋದನೆ ಮಾಡ್ತಾರ? ಇಲ್ಲ, ಖಂಡಿತವಾಗಿ ಹಳೆ ಹುಬ್ಬಳ್ಳಿ ಅದು ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶ, ಅಲ್ಲಿ ಯಾರು ಪ್ರಚೋದನೆ ಮಾಡ್ತಾರೆ? ಹಾಗಲ್ಲ, ಒಬ್ಬ ಏನೋ ಮಾಡಿದಂತೇಳಿ ನಾನು ಹೇಳಿದೆ. ಹಿಂದೂ ದೇವರುಗಳಿಗೆ ಅನೇಕ ಸಲ ಮಾಡಿದ್ದಾರೆ, ಆದರೆ ಇಷ್ಟು ಸರ್ಕಾರ ನಮ್ಮದು, ಸಂಘಟನೆ ನಮ್ಮದು, ಬಲ ಇದೆ, ಕೇಂದ್ರ ನಮ್ಮದು, ರಾಜ್ಯ ನಮ್ಮದು, ಎಲ್ಲ ನಮ್ಮದೇ. ಆದರೂ ಎಷ್ಟು ನಾವು ಒಂದು ತಾಳ್ಮೆಯಿಂದ ಹಿಂದೂ ಸಮಾಜ ವಹಿಸಿಕೊಂಡಿದೆ. ಆದರೆ ಎಲ್ಲವನ್ನು ಎಬ್ಬಿಸಿ ಹಾಕೋದು ಎಸ್ ಡಿ ಪಿ ಐ. ಈಗಿನ ಎಲ್ಲ ಗಲಭೆಗಳಿಗೆ ನೇರ ಕಾರಣ ಎಸ್ ಡಿ ಪಿ ಐ ಅಂತ ನೇರವಾಗಿ ಹೇಳ್ತೇನೆ. ಮತ್ತೆ ಇದರಲ್ಲಿ ರಾಜಕೀಯ ಸಂಘ ಯಾವುದು ನಾವು ಇದರಲ್ಲಿ ಕೈ ಹಾಕಿಲ್ಲ, ಖಂಡಿತವಾಗಿ ಹಾಕುವುದು ಇಲ್ಲ ಅಂತ. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಕಾದರ್ ಅಂತ. ಕಾವೂರಿಂದ. ತಮ್ಮ ಹೆಸರು? ಕಾದರ್. ಕಾದರ್, ಎಸ್ ಸರ್, ಮಾತಾಡಿ ಸರ್. ಹೌದು, ಈಗ ಅದು ಜಗಳ ಎಲ್ಲ ಆಗುದುಂಟಲ್ಲ, ಈಗ ಎಂತ ಇಲ್ಲ, ಇನ್ನು ಸ್ವಲ್ಪ ದಿನ, ಇನ್ನು ಓಟ್ ಆದ ನಂತರ ಎಲ್ಲ ಮುಗಿತದೆ. ಓಟ್ ಒಂದು ಆದ್ಮೇಲೆ ಎಲ್ಲ ಮುಗಿತದೆ. ಈಗ ಒಟ್ರಸಿ ಮೈಂಡ್ ಡೈವರ್ಟ್ ಮಾಡುದಷ್ಟೇ, ಎಲ್ಲ ಹಣ ಎಲ್ಲ ಜಾಸ್ತಿ ಆಗಿದೆಲ್ಲ ಪೆಟ್ರೋಲ್ಗೆ, ಅದೆಲ್ಲ ಯಾರು ಕೇಳುದಿಲ್ಲ. ಈಗ ಟಿವಿಯಲ್ಲಿ ಕೂತು ಅದು ಚರ್ಚೆ ಮಾಡ್ತೀರಾ? ಇಲ್ಲ ಅಲ್ಲ, ಟಿವಿಯಲ್ಲಿ ಅದೆಲ್ಲ ಬರುದಿಲ್ಲ. ಈಗ ಇದ್ರದ್ದೇ ಎಲ್ಲ ಎಂತ ಜಗಳ ಉಂಟು ಅದನ್ನೇ, ಬೇರೆ ಎಂತ ಇಲ್ಲ. ಈಗ ಎಲ್ಲ ಜನಗಳದ್ದು ಮೈಂಡ್ ಡೈವರ್ಟ್ ಆಗ್ಬೇಕಲ್ವಾ? ಡೈಲಿ ಸಂಜೆ ಕೂತು ಟಿವಿಯಲ್ಲಿ ಅಂತ ನ್ಯೂಸ್ ಉಂಟು ಅಂತ ನೋಡ್ತಾರೆ, ಜಗಳದ್ದು ಇದ್ದದ್ದೇ ಅದು ಬಿಡಿ, ರಾಮಾಯಣ ಅಂತೇಳಿ ಸುಮ್ಮನೆ ಇಡ್ತಾರೆ. ಅದೇ ನಿಮ್ದು ಈ ಎಣ್ಣೆಗೆ ರೇಟ್ ಜಾಸ್ತಿ, ಪೆಟ್ರೋಲ್ ಡೀಸೆಲ್ ಅದೆಲ್ಲ ಎಂತ ಕೇಳಿ ಹೋಗ್ತಾರೆ? ಇಲ್ಲ, ಕರೆಂಟ್ ಬಿಲ್ ರೇಟ್ ಜಾಸ್ತಿ, ಎಲ್ಲ ಗ್ಯಾಸ್ ಅಂಡೆಗೆ ಎಲ್ಲ ಏರಿದೆ, ಅದ್ರ ಬಗ್ಗೆ ಮಾತಾಡುದಿಲ್ಲ. ಮೈಂಡ್ ಡೈವರ್ಟ್ ಮಾಡುದು ಅಷ್ಟೇ, ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ. ಅದ್ರ ಬಗ್ಗೆ ಯಾರು ಕೂಡ ಪ್ರತಿಭಟನೆ ಹೋರಾಟ ಮಾಡ್ತಾ ಇಲ್ಲ, ಮಾಡುವಂತದ್ದು ಬೇಕಾ ಬಿಟ್ಟಿ ಬೇಡದ ವಿಷಯಗಳಿಗೆ ಕೂಡ ಜಾಸ್ತಿ ಗೊತ್ತಾಗಿದೆ. ಈಗ ಮನಸ್ಸು ಜನಗಳಿಗೆ ಕೆಲವರಿಗೆ ಗೊತ್ತ, ಕೆಲವರು ಈ ಹೇಳ್ತಿನವ್ರು ಮಾತ್ರ ಇದು ಕೆಲಸ ಮಾಡುದ ಅಷ್ಟೇ, ಜಗಳ ಮಾಡ್ತಾ ಕುತ್ಕೊಳ್ಳುದು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಅವರಿಗೆ ಮೈಂಡ್ ಗೊತ್ತಾಗಿದೆ ಅಷ್ಟೇ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಕಾದರ್ ಅವರ ಅಭಿಪ್ರಾಯ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸತೀಶ್ ಅಂತ. ಸತೀಶ್ ಅವರು, ಎಸ್ಟಿಎಂ ನಿಜವಾಗಿ ಅದ್ ಬ್ಯಾನ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ, ಈಗ ನಾವು ಮುಸ್ಲಿಮರ ವಿರೋಧಿಗಳಲ್ಲ, ನಾವು ಅವರನ್ನು ಗೌರವಿಸ್ತೇವೆ, ಅವರ ಎಷ್ಟು ಇದ್ ಮಾಡ್ತೇವೆ. ಆದ್ರೆ ಇಷ್ಟು ಇದಾಗೋಗ್ಲೂ ಒಂದು ಮುಸ್ಲಿಂ ಸಂಘಟನೆಯವರು ಅದನ್ನ ಒಂದು ವಿರೋಧ ಮಾಡಿದ್ದನ್ನ ನಾನು ನೋಡಿಲ್ಲ. ಗೊತ್ತಾಯ್ತಾ? ಅದೇ ಹಿಂದೂ ಇದ್ರಲ್ಲಾಗಿದ್ರೆ ಯಾರಾದ್ರೂ ಒಬ್ರು ಮೂರು ಜನ ಆದ್ರೂ ಒಂದು ವಿರೋಧ ಮಾಡುವರು ಇರ್ತಾರೆ. ನಾನು ಹೇಳುವುದು ಗಲಾಟೆ ಮಾಡಿ ಕೋಮು ಸಂಘರ್ಷ ಮಾಡಿ ಅಂತ ಹೇಳುವುದಲ್ಲ. ಇವಾಗ ನೋಡಿ, ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೀತಿರೋ ಘಟನೆಯನ್ನು ನೋಡಿದಾಗ ಮೌಲ್ಯಗಳು ಏನು ಸಂದೇಶವನ್ನು ಕೊಡುವುದಕ್ಕೆ ಇದ್ ಮಾಡ್ತಾರೆ? ಒಂದು ವಿಚಾರ ಮಾಡ್ಬೇಕು ನೋಡಿ. ನಿಮಗೆ ಭಾರತದಲ್ಲಿ ಜಗತ್ತಿನ ಯಾವ ರಾಷ್ಟ್ರ ಕೊಡದ ಗೌರವ ಮುಸ್ಲಿಮರೇ ನಮ್ಮ ಭಾರತ ದೇಶ ಕೊಟ್ಟಿದೆ. ಆದ್ರೆ ಅವರು ಇಸ್ಲಾಮಿನಲ್ಲೇ ಒಂದು ಮಾತು ಹೇಳುತ್ತೆ, ನೀವು ಯಾವ ದೇಶಕ್ಕೆ ಹೋಗ್ತೀರಿ ಆ ದೇಶದ ಗೌರವವನ್ನು ಎತ್ತಿ ಹಿಡಿಬೇಕಂತ. ಅದನ್ನು ಅವ್ರ ಅಷ್ಟಪ್ಪ ಅವರು ಒಪ್ಕೊಳ್ಬಹುದು, ಬಿಟ್ರು ಬಿಡ್ಬೋದು, ಅದು ಅವರಿಗೆ ಸಂಬಂಧಪಟ್ಟ ವಿಷಯ. ಇಸ್ಲಾಂ ಅಂದ್ರೆ ಏನು? ಜಿಹಾದ್ ಅಂದ್ರೆ ಏನು? ಜಿಹಾದ್ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ಕೆಟ್ಟದನ್ನು ಜಯಿಸುವಂತ. ಇದನ್ನು ಇವರು ಏನ್ ಮಾಡ್ತಾ ಇದ್ದಾರಂತ ಹೇಳಿದ್ರೆ, ಆ ಪದವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ನಿಜವಾದ ಅರ್ಥವನ್ನು ಅವರು ಇದು ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ನಾನು ಹೇಳುವುದಿಷ್ಟೇ, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನಾವು ಒಗ್ಗಟ್ಟಿಗೆ ಬದುಕಬೇಕು. ನಿಜ, ಈ ದೇಶದ ಮಣ್ಣನ್ನು ಈ ಮಣ್ಣಿನ ಕಾನೂನನ್ನು ಗೌರವ ಮಾಡಿದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರೋಲ್ಲ, ಅವ್ರಿಗೆ ಅರ್ಹತೆ ಇಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ. ಸರ್ ಮೋರಿಂಗ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಅರುಣ್ ಅಂತ, ಮಂಗಳೂರಿಂದ. ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಸರ್, ಎಸ್ ಜೆ ಪಿ ನಾಯಕರು ಹೇಳ್ತಾ ಇದಾರಲ್ಲ, ಆಡಳಿತ ವೈಫಲ್ಯದಿಂದ ಆಗ್ತಾ ಉಂಟು, ಆಡಳಿತ ವೈಫಲ್ಯ ಮರೆ ಮಾಚಲು ಸಂಘ ಪರಿವಾರ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ ಗಲಾಟೆ ಅಲ್ಲ. ಸರ್, ಕೇರಳದಲ್ಲಿ 36 ಹೆಚ್ಚು ಕೊಲೆ, 86 ಕೊಲೆ ಪ್ರಕರಣ, ಅಲ್ಲಿ ಬಿಜೆಪಿ ಆಳ್ವಿಕೆ ಇರುವುದ? ಡೆಲ್ಲಿಯಲ್ಲಿ ರಾಮನವಮಿಯಲ್ಲಿ ಆಡಳಿತ ಇರುವುದು ಯಾವ್ದು? ಬಿಜೆಪಿ. ಡೆಲ್ಲಿಯಲ್ಲಿ ರಾಮನಾಯಕರನ್ನ ಹಿಡಿದಿದ್ದಾರೆ ಅವ್ರು ಹೋಗಿ ಯಾರು ಒರಿಜಿನಲ್ ಆರೋಪಿಗಳಿದ್ದಾರೆ ಅವ್ರ ಮನೆ ಎದುರು ಹೋದ್ ಗಲಾಟೆ ಮಾಡ್ಲಿ, ನಮ್ಮ ಮಕ್ಕಳನ್ನ ಕೊಂಡೋಗಿ ನಿನ್ನ ಕಾರಣದಿಂದ ಅಂತೇಳಿ. ಸರ್, ಇದು ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸರ್? ಮಹಮ್ಮದ್ ಪೈಗಂಬರ್ನ ಇಸ್ಲಾಮಿಂದ ಪ್ರಾಬ್ಲಮ್ ಇಲ್ಲ, ಈ ಬಿನ್ ಲಾದನ್ ಇಸ್ಲಾಂ ಉಂಟಲ್ಲ ಅದು ಭಾರತ ದೇಶಕ್ಕೆ ಕಳಂಕ. ಈಗ ಇವ್ರು ಮಾತಾಡುವಾಗ ಏನಾಗ್ತದೆ ಅಂದ್ರೆ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಕೇಳಿದಾಗ ಆಗ್ತದೆ ಸರ್. ಓಕೆ, ಅರುಣ್ ಅವರು ಇದು ತಮ್ಮ ಅಭಿವ್ಯಕ್ತಿ ಸ್ವತಂತ್ರ, ತಮ್ಮ ಅಭಿಪ್ರಾಯವನ್ನು ತಾವು ವ್ಯಕ್ತಪಡಿಸಿರುತ್ತೆ. ಎಸ್ ಸರ್, ಅಶ್ರಫ್ ಅವರು ಅನೇಕ ಕರೆಗಳು ಬರ್ತಾ ಇದೆ, ತದನಂತರ ಸ್ವಲ್ಪ ಹೋಲ್ಡ್ ಮಾಡಿ. ಎಸ್ ಅಶ್ರಫ್ ಅವರು, ತಮ್ಮಲ್ಲಿ ನಾನು ಕೇಳ್ತಾ ಇದ್ದೇನೆ ಒಂದು ವಿಚಾರವನ್ನು. ಯಾಕಂದ್ರೆ ಜಗದೀಶ್ ಅವರು ಮಾತಾಡ್ತಾ ಹೇಳಿದ್ರು, ಅಲ್ಲ ಮುಸಲ್ಮಾನರ ಮೇಲೆ ಯಾರಿಗೂ ಕೂಡ ಕೋಪ ಇಲ್ಲ, ಭೇದ ಭಾವ ಅನ್ನುವಂಥದ್ದು ಇಲ್ವೇ ಇಲ್ಲ. ಇವತ್ತು ನಿನ್ನೆಯಿಂದ ನಾವುಗಳು ನೀವುಗಳು ಬದುಕ್ತಾ ಇಲ್ಲ, ಅನೇಕ ವರ್ಷಗಳನ್ನು ನಾವು ಒಟ್ಟಿಗೆ ಬದುಕ್ತಾ ಇದ್ದೇವೆ, ಈ ರೀತಿಯ ಭೇದ ಭಾವಗಳು ಬರಲಿಲ್ಲ. ಯಾಕೆ ಈಗ ಬರ್ತಾ ಇದೆ ಅಂತ ಬಂದಾಗ ಇದು ಪ್ರಶ್ನೆ ಆಗ್ತಾ ಇರುವಂತದ್ದು. ಯಾಕೆ ಧರ್ಮ ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಆಗ್ತದೆ ಅಂತ ಪ್ರಶ್ನೆ ಇದೆ. 1925 ಈ ಸಮಸ್ಯೆ ಸೃಷ್ಟಿಯಾಯ್ತು. ಓಕೆ, ಯಾವತ್ತು ಆರ್ ಎಸ್ ಎಸ್ ಈ ದೇಶದಲ್ಲಿ ಹುಟ್ಕೊಳ್ತು ಅವತ್ತಿಂದ ಈ ಸಮಸ್ಯೆ ಸೃಷ್ಟಿಯಾಗಿದೆ ಇಲ್ಲಿ. ಓಕೆ, ಧರ್ಮ ಧರ್ಮಗಳ ನಡುವಿನ ಆರ್ ಎಸ್ ಎಸ್ ಯಾವತ್ತು ಸ್ಥಾಪನೆ ಆಯ್ತು ಅವತ್ತೇ ಇಲ್ಲಿ ಧರ್ಮ ಧರ್ಮಗಳ ನಡುವಿನ ಸಂಘರ್ಷ ಸೃಷ್ಟಿಯಾಯ್ತು, ದೇಶ ವಿಭಜನೆನೂ ಬಂತು. ಇಲ್ಲ ಅಂತಲ್ಲ, ಜಿನ್ನ ಇಸ್ಲಾಮಿಕ್ ರಾಷ್ಟ್ರದ ಕಲ್ಪನೆಗೆ ಹೋದ್ರೆ ಸಂಘ ಪರಿವಾರ ಹಿಂದೂ ರಾಷ್ಟ್ರದ ಕಲ್ಪನೆಯಲ್ಲಿ ಆರ್ ಎಸ್ ಎಸ್ ಗೂ ಮತ್ತು ದೇಶ ವಿಭಜನೆಗೂ, ಆರ್ ಎಸ್ ಎಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಮತೀಯವಾದಿ ಸಂಘಟನೆಗಳು ದೇಶವನ್ನ ಧರ್ಮದ ಆಧಾರದ ಮೇಲೆ ವಿಭಜನೆ. ಮುಸ್ಲಿಂ ಲೀಗ್ ಮತೀಯವಾದಿ ಜಿನ್ನಾನ ಮುಸ್ಲಿಂ ಲೀಗ್ ಅದು ಮತೀಯವಾದಿ ಸಂಘಟನೆ. ಅದೇನು ನಮ್ಮ ಭಾರತ ದೇಶವನ್ನ ಜಾತ್ಯತೀತ ರಾಷ್ಟ್ರವಾಗಿ ಉಳಿಸ್ಕೊಳ್ಳಿಕ್ಕೆ ಜಿನ್ನಾ ಏನು ಬಯಸಿರ್ಲಿಲ್ಲ. ಜಿನ್ನಾ ಇಸ್ಲಾಮಿಕ್ ದೇಶವನ್ನ ಕೇಳಿದ್ದೆ ಆಗ ಒಂದು ದೇಶ ವಿಭಜನೆಯನ್ನ ಧರ್ಮದ ಆಧಾರದ ಮೇಲಿದ್ದು. ಈ ಕಡೆ ಇವರು ಸಹ ಕಾಯ್ತಾ ಇದ್ರು ಹಿಂದೂ ದೇಶ ಆಗಬೇಕು ಅಂತ. ಆಗಿದ್ರೆ ಇವರ ಪ್ರಶ್ನೆಗಳು ಇತ್ಯರ್ಥ ಆಗ್ತಿತ್ತು ಏನೋ. ಬಟ್ ಆ ಸಮಯದಲ್ಲಿ ಗಾಂಧೀಜಿ ಈ ದೇಶವನ್ನ ಉಳಿಸಿದ್ದು, ಆವತ್ತಿನ ಮುಸ್ತದ್ದಿಗಳು ಈ ದೇಶವನ್ನ ಉಳಿಸಿದ್ದು. ಅದಕ್ಕೋಸ್ಕರನೇ ಹಿಂದೂ ಮಹಾಸಭಾದ ನಾಥೂರಾಮ್ ಗೂಡ್ಸೆ ಗಾಂಧೀಜಿಯನ್ನ ಕೊಂದಿದ್ದು ಒಪ್ಕೊಳ್ತಾರೆ ಅವರು? ಅದು ಖಂಡಿತ ಒಪ್ಕೊಳ್ತೇನೆ. ಖಂಡಿತ ಖಂಡಿತ, ನಿಮಗೆ ವಿಭಜನೆಗೆ ದಾರಿಯಾಗಿದೆ, ನಿಮಗೆ ಪಾಕಿಸ್ತಾನ ಕೊಟ್ಟಿದೆ. ಈ ದೇಶ ಹಿಂದೂ ರಾಷ್ಟ್ರವಾಗಿ ಆಗಬೇಕಿತ್ತು, ಗಾಂಧಿಯಿಂದಾಗಿ ಈ ದೇಶ ಆಗಿಲ್ಲ.
ನೆಹರುವಿನಿಂದಾಗಿ ಈ ದೇಶ ಹಿಂದೂ ರಾಷ್ಟ್ರ ಆಗಿಲ್ಲ, ಆದ್ರಿಂದ ಗಾಂಧಿಯನ್ನು ಕೊಲ್ಲಬೇಕಾಗಿ ಬಂತು, ನಾವು ಸಮರ್ಥಿಸ್ತೇವೆ. ಇನ್ನೊಂದು ಈಗ ನಾವು ನೀವು ಒಪ್ಪೇ ಬಿಡಿ ನೋಡಿ ಸ್ವಾಮಿ, ನೀವು ಒಪ್ಪೇ ಬಿಡಿ. ಇಲ್ಲ ಅಭಿಪ್ರಾಯ ಅಭಿಪ್ರಾಯ ಇರ್ಲಿ, ತಮ್ಮಲ್ಲಿ ಇರ್ಲಿ, ಹೇಳ್ತಾ ಇದ್ದೇನೆ. ನೀವು ಒಪ್ಪಿ ಅಂತ ನಾನು ಹೇಳಿ, ನಮ್ಮ ಮಾಧ್ಯಮಕ್ಕೆ ಬಂದಿದ್ದೀರಾ ಮಾತನಾಡುವಾಗ ನೀವು ಹೇಳಿದನ್ನ ಒಪ್ಕೊಳ್ಬೇಕು. ನಮ್ಮ ಮಾಧ್ಯಮಕ್ಕೆ ಮಾಧ್ಯಮಕ್ಕೆ ಬಂದಾಗ ನಾವು ಹೇಳಿದ್ದೀರಾ ಅಂತ ಬಂದಾಗ ಮಹಾತ್ಮ ಗಾಂಧಿಯವರ ಮೇಲೆ, ಮಹಾತ್ಮ ಗಾಂಧಿಯವರ ಮೇಲೆ ತಾವು ಹೇಳಿದ್ದೀರಾ ಅಂತ ಬಂದಾಗ ನನ್ನ ಅಭಿಪ್ರಾಯ ಕೇಳಿಸ್ಕೊಂಡು ನೀವು ಕೇಳಿಸ್ಕೊಳ್ಬೇಡಿ. ಅಲ್ವಾ ನಾನು ಎದ್ದೋಗ್ಬೇಕಾ? ಓಕೆ, ನನ್ನ ಮಾತು ನಿಲ್ಲಿಸ್ತೇನೆ, ನಾನು ಎದ್ದೋಗ್ತೇನೆ. ಎದ್ದೋಗ್ತೀರಾ? ಓಕೆ, ಎದ್ದೋಗು ಅಂದ್ರೆ ಎದ್ದೋಗು ಅಂತ. ಖಂಡಿತ ಪಲಾಯನವಾದ, ಇದು ಪಲಾಯನವಾದ ಅಲ್ಲ, ಇದು ಪಲಾಯನವಾದ ಆಗುತ್ತೆ. ಇದು ಪಲಾಯನವಾದ ಆಗುತ್ತೆ. ನನ್ನ ನೋಡಿ, ನನ್ನ ಮಾತು, ನನ್ನ ಅಭಿಪ್ರಾಯವನ್ನ ಕಂಡು ಹೇಳಿದ್ದೇನೆ. ನಿಮ್ಗೆ ಒಪ್ಪಿ ಬಿಡಿ, ನಿಮ್ಗೆ ಇರುವಂತದ್ದು ನಿಮ್ಮ ಮಾತು ನಾನು ಕೇಳಬೇಕಂತ ಏನಿಲ್ಲ. ನೋಡಿ, ನಾನು ನನ್ನ ಅಭಿಪ್ರಾಯವನ್ನು, ತಮ್ಮ ಅಭಿಪ್ರಾಯ ಅಭಿವ್ಯಕ್ತಿ ಸ್ವತಃ ಏನ್ ಬೇಕಾದ್ರೂ ವ್ಯಕ್ತಪಡಿಸಿ. ಮಹಾತ್ಮ ಗಾಂಧೀಜಿಯವರ ವಿಚಾರ ಬಂದಾಗ, ನೋಡಿ ಮಹಾತ್ಮ ಗಾಂಧೀಜಿಯವರ ವಿಚಾರ ಬಂದಾಗ, ನೋಡಿ ನಾವುಗಳೇ ಮಾಡಿದ್ದೀವಿ ಅನ್ನುವಂಥದ್ದು ಏನ್ ತಟ್ಟಿ ಹೇಳ್ತೀರಾ? ನೀವು ಏನ್ ತಟ್ಟಿ ಹೇಳ್ತೀರಾ ಅಂತ ಬಂದಾಗ ನೀವು ವ್ಯವಸ್ಥೆನ ಬದಲಿಸ್ಲಿಕ್ಕೆ ಆಗುತ್ತಾ? ತಮ್ಮಿಂದ ಏನ್ ಹೇಳಿದ್ದು, ನನ್ನ ಪಾಲಿಗೆ ಮಹಾತ್ಮ ಗಾಂಧಿ ಅಲ್ಲ, ನಿಮ್ಮ ಪಾಲಿಗೆ ಇದ್ರೆ ಇಟ್ಕೊಳ್ಳಿ. ಓಕೆ, ನಂದೇನು ಅಭ್ಯಂತರ ಇಲ್ಲ. ಓಕೆ, ನನಗೆ ನೀವು ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ. ನೋಡಿ ಮಹಾತ್ಮ ಗಾಂಧೀಜಿಯವರನ್ನ ಸ್ವಾಮಿ, ಒಂದ್ ನಿಮಿಷ ನಾನು ಕೇಳ್ತೇನೆ. ಓಕೆ, ವಕೀಲರಿದ್ದಾರೆ ನನ್ನ ದೇಶದಲ್ಲಿ, ನನ್ನ ಸಂವಿಧಾನದಲ್ಲಿ ನನಗೆ ಮಾತಾಡುವ ಅಧಿಕಾರವನ್ನ ಕೊಟ್ಟಿದೆ. ಅದನ್ನ ಕಿತ್ಕೊಳ್ಳೋ ಅಧಿಕಾರ ನಿಮ್ಗೆ ನಾನು ಕೊಟ್ಟಿಲ್ಲ. ಸರಿ, ಮೀಡಿಯಾ ಆದ್ರೆ ನೀವು ಏನ್ ಬೇಕಾಗಿ ಮಾತಾಡಬಹುದು. ಖಂಡಿತ ಮಾತಾಡುವುದನ್ನ ನಾನು ಯಾರಿಗೆಲ್ಲ ನನ್ನ ಅಭಿಪ್ರಾಯ ಮಂಡನೆ ಮಾಡಿದೆ. ವೆರಿ ಸಿಂಪಲ್, ನಿಮಗೆ ಕೇಳಿಕ್ ಇಷ್ಟ ಇದ್ರೆ ಕೇಳಿ, ಬಿಟ್ರೆ ಬಿಡಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾನು ಈ ಚಾನಲ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ನಿಮ್ಮ ಮಾತು ಕೇಳಲಿಕ್ಕೆ ನಾನು ಧರ್ಮೇಂದ್ರವ್ರೆ. ಸರಿ ಧರ್ಮೇಂದ್ರವ್ರೆ, ನಮ್ಮ ದೇಶ ನಡೀತಾ ಇರುವಂತಹ ವಿಚಾರದ ಮೇಲೆ ದೇಶದಲ್ಲಿ ನಾನು ಒಬ್ಬ ಪ್ರಜೆ, ನಿಮಗೆ ಎಷ್ಟು ಅಧಿಕಾರ ಇದೆ, ನಿಮಗೆ ಮಾತಾಡೋ ಎಷ್ಟು ಇದೆಯಾ? ನನಗೂ ಅಷ್ಟೇ ಇದೆ. ನಾನು ಗಾಂಧೀಜಿನ ಒಪ್ಪಲ್ಲ, ನಾನು ನಾಥೂರಾಮ್ ಗೋಡ್ಸೆ ನನ್ನ ಆದರ್ಶ, ನನ್ನ ಗುರು, ನಾನು ಅವರ ಹಾಗೆ ಕೊಟ್ಟ ಸಿದ್ಧಾಂತದ ಆಧಾರದಲ್ಲಿ ನಾನು ನಡೀತೇನೆ. ನೀವು ನಡೀರಂತ ನಾನು ಹೇಳಿಲ್ಲ. ನೀವು ಅದನ್ನು ನೀವೇನ್ ಹೇಳ್ತಾ ಇದ್ದೀರಾ? ಒಪ್ಪಬೇಕಂತ ನೀವು ನನ್ನ ಮೇಲೆ ಒತ್ತಡ ಹಾಕ್ಬೇಡಿ. ಅಥವಾ ಯಾರು ಒಪ್ಪಡ ಹಾಕಿದ್ರು ನಾನು ಕೇಳೋನಲ್ಲ, ಯಾಕೆಂದ್ರೆ ನನ್ನ ಪಾಲಿಗೆ ಗಾಂಧಿ ಅಲ್ಲ, ನನ್ನ ಪಾಲಿಗೆ ನಾಥೂರಾಮ್ ಗೋಡ್ಸೆ ಅವರು, ನಾನು ಅವರ ಸಿದ್ಧಾಂತದಲ್ಲಿ ಇರುವವನು. ಅರ್ಥ ಆಯ್ತಲ್ಲ, ಅದನ್ನು ಕೇಳೋಣ, ಬೇರೆ ವಿಚಾರದಲ್ಲಿ ಚರ್ಚೆ ಮಾಡೋಣ. ಅಭಿಪ್ರಾಯವನ್ನು ವಿಚಾರದಲ್ಲಿ ಮಾತಾಡಿದ್ದು ನಾನು ತಪ್ಪಾದ್ರೆ ಹೋಗ್ತೇನೆ. ನನಗೇನಿಲ್ಲ, ನನಗೇನಿಲ್ಲ. ದಯವಿಟ್ಟು ವಿಷಯಾಂತರ ಮಾಡಬೇಡಿ. ಅವರು ಹೇಳಿದ್ರು ಜಗದೀಶಣ್ಣ ಅವರು ವಿಷಯ ಅಂತಾರ ಅಲ್ಲ, ಮಹಾತ್ಮ ಗಾಂಧಿಗೆ ನಮ್ಮ ದೇಶದಲ್ಲಿ ಕೊಟ್ಟಿರುವ ಸ್ಥಾನಮಾನ ಅವರು ಕೊಡಲಿಲ್ಲ. ಪಕ್ಷ ತಾವುಗಳು ಕೊಟ್ಟಿರುವಂತಹ ಸ್ಥಾನಮಾನ ನಾವು ಕೊಡ್ತೇವೆ. ಹಾಗಾದ್ರೆ ತಾವುಗಳು ಕೇವಲ ಫೋಟೋಗಳಿಗೆ ಫ್ರೇಮ್ ಹಾಕಿಕೊಂಡು ಅಲ್ಲ, ನಾವು ಕೊಡಲಿಲ್ಲ. ಧರ್ಮೇಂದ್ರ, ನನ್ನ ನಾಯಕರಿಗೆ ಅವಮಾನ ಮಾಡಿದ್ರೆ ನನಗೆ ಅಂತ ಈ ಕಾರ್ಯಕ್ರಮದಲ್ಲಿ ಕೂರುವ ಅವಶ್ಯಕತೆ ಇಲ್ಲ. ನಿಮ್ಮ ಯಾರು ಕೂಡ ಅವಮಾನ ಮಾಡಿಲ್ಲ. ಏನ್ ಹೇಳ್ತಾ ಇದ್ದೀರಾ? ತಮ್ಮ ನಾಯಕರ ಬಗ್ಗೆ ನನ್ನ ಬಾಯಲ್ಲಿ ಒಂದು ಮಾತು ಬರ್ತಾ ಇದೆ, ಒಂದು ಮಾತು ಬರ್ತಾ ಇದೆ. ತಾವು ರಿವೈಂಡ್ ಮಾಡ್ಕೊಳ್ಳಿ. ನಿಮ್ಮ ಗಾಂಧಿ ವಿಚಾರ, ತಮ್ಮ ಗಾಂಧಿ ನನ್ನ ಬಾಯಲ್ಲಿ ತಮ್ಮ ನಾಯಕರ ಬಗ್ಗೆ ಒಂದು ಮಾತು ಬರ್ತಾ ಇದ್ರೆ ರಿವೈಂಡ್ ಮಾಡಿ ನೋಡಿ. ನಾನು ಹೇಳಲೇ ಇಲ್ಲ ಎಲ್ಲೂ ಕೂಡ. ನಾನು ನನ್ನ ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಿದ್ದೇನೆ. ಸರಿ, ನಾನು ಪತ್ರಿಕಾ ಧರ್ಮವನ್ನು ಪಾಲನೆ ಮಾಡಿದ್ದೇನೆ. ನನ್ನ ಧರ್ಮ ಪಾಲನೆ ಮಾಡಿದ್ದೇನೆ, ನನ್ನ ಪತ್ರಿಕಾ ಧರ್ಮ ನಾನು ಪಾಲನೆ ಮಾಡಿದ್ದೇನೆ. ದಯವಿಟ್ಟು ನೋಡಿ, ಅವರು ಶೆಣವರೇ ಇಲ್ಲಿ ಇಲ್ಲಿ ಬರ್ತೇನೆ, ಬನ್ನಿ ಬನ್ನಿ. ಅದಕ್ಕೆ ತಾವು ಉತ್ತರ ಕೊಡಿ, ತಾವು ಉತ್ತರ ಕೊಡಿ. ಎಸ್, ತಾವು ಉತ್ತರ ಕೊಡಿ, ಕೊಡುವ ಇದನ್ನು ಬಿಡಿ. ಹುಬ್ಳಿಗೆ ನೀವು ಹುಬ್ಳಿಯ ವಿಚಾರಕ್ಕೆ ಚರ್ಚೆಗೆ ಒಂದು ವಿಚಾರವನ್ನು ಹಿಡ್ಕೊಂಡು ಅದನ್ನ ನೀವು ಚರ್ಚೆ ಮಾಡಿ. ಇನ್ನೊಂದು ಸಂಘ ಪರಿವಾರಕ್ಕೆ ಕೂಡ ಅವರು ಮಾತಾಡಿದ್ದಾರೆ. ಸಹಿಸುವುದಿಲ್ಲ ಅದಕ್ಕೆ ಉತ್ತರ. ಪರಿವಾರ ನಮ್ಮ ಆತ್ಮ ಅದು. ಸರಿ, ಸಂಘ ಪರಿವಾರಕ್ಕೆ ಮಾತಾಡುವ ನೈತಿಕತೆ ಯಾವ ಮುಸಲ್ಮಾನರಿಗಿಲ್ಲ. ಯಾಕೆಂದ್ರೆ ಇಡೀ ಈ ದೇಶಕ್ಕೆ ಒಂದು ಧರ್ಮದ ಸಾರಿ ದೇಶಭಕ್ತಿಯ ಶಿಕ್ಷಣವನ್ನು ಕೊಟ್ಟಿದೆ ಅದರ ಸಂಘ.
ಅದರ ಬಗ್ಗೆ ಮಾತಾಡುವ ಅಧಿಕಾರ ಯಾರಿಗಿದೆ? ನೋಡಿ, ಅವರು ದೇಶ 1925 ಅಲ್ಲಿ ಸಂಘ ಹುಟ್ಟುವಾಗ ಈ ದೇಶದಲ್ಲಿ ಧರ್ಮಾಂಧತೆ ಹುಟ್ಟಿತ್ತು ಅಂತ ಹೇಳ್ತಾರೆ. ಖಂಡಿತ ಅಲ್ಲ. ನೋಡಿ, ಜಿನ್ನಾ ಈ ದೇಶವನ್ನು ಮತದ ಇದು ಧರ್ಮದ ಆಧಾರದಲ್ಲಿ ಬೇರೆ ಮಾಡಿದರು. ಆಗ ಮುಸಲ್ಮಾನರಿಗೆ ನಮಗೆ ಬೇರೆ ದೇಶ ಕೊಡಿ, ಹಿಂದೂಗಳಿಗೆ ಇಲ್ಲಿರಲಿ ಅಂತ ಹೇಳಿದರು. ಸರಿ, ಆದರೆ ಲಕ್ಷಗಟ್ಟಲೆ ಹಿಂದೂಗಳಲ್ಲಿ ಮಾರಣ ಹೋಮ ಮಾಡಿ ಕಳಿಸಿದರು. ಸರಿ, ಹಾಗಾದರೆ ಇಲ್ಲಿ ಎಷ್ಟು ಹಿಂದೂ ಮುಸಲ್ಮಾನರ ಮಾರಣ ಹೋಗ ಆಗಬೇಕಿತ್ತು? ಆಗಿತ್ತಾ? ಇಲ್ಲ. ಯಾಕಂದರೆ ಹಿಂದೂ ಯಾವಾಗಲೂ ಸಹಿಷ್ಣು, ಹಿಂದೂ ಯಾವಾಗಲೂ ಅನ್ಯ ಧರ್ಮವನ್ನು ಸಹಿಷ್ಣುತೆಯನ್ನು ನೋಡಿ ಒಕ್ಕೊಳ್ಳುವ. ಇವರು ಹೇಳ್ತಾರೆ 1925 ಧರ್ಮಾಂಧತೆ ಹುಟ್ಟಿತ್ತು. ಖಂಡಿತ ಇಲ್ಲ. ಯಾವಾಗ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು, ಯಾವ ಜಾಗದಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯಿತು, ಅಲ್ಲಿ ಧರ್ಮಾಂಧತೆ ಹುಟ್ಟುವುದು. ಯಾಕಂದರೆ ಅವರ ಧರ್ಮವೇ ಕಲಿಸುವುದು ಅದನ್ನು. ನಾನು ಇವರು ಹೇಳೋದು ನನಗೆ ಗೊತ್ತಿಲ್ಲ. ಜಾಕೀರ್ ನಾಯಕ್ ಅಂತ ಇವರು ಯಾರೊಬ್ಬ ಮಹಾನ್ ಪಂಡಿತ ಇದ್ದಾರೆ, ಅವರು ಹೇಳ್ತಾರೆ ಕಾಫಿರ್ನನ್ನು ಕೊಲ್ಲಿಂತ, ಅವರು ಧರ್ಮ ಯಾರು ಮೂರ್ತಿ ಪೂಜಕರನ್ನು ನೀವು ಕೊಲ್ಲಿ ಅಂತ ಹೇಳ್ತಾರೆ. ಪಬ್ಲಿಕಲ್ಲಿ ಲಕ್ಷಗಟ್ಟಲೆ ಜನ ನೋಡುವಲ್ಲಿ ಹೇಳ್ತಾರೆ ನಮ್ಮ ಕುರಾನ್ ಹೀಗೆ ಹೇಳ್ತದೆ ಅಂತ ಹೇಳಿದರೆ ಅಲ್ಲಿ ಧರ್ಮಾಂಧತೆ ಹುಟ್ಟುದ? ಸಂಘದಲ್ಲಿ ಎಲ್ಲೋ ಒಂದು ಕಡೆ ಸಂಘದ, ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹುಟ್ಟಿನಿಂದ 9ನೇ ಕ್ಲಾಸಿಂದ ಸ್ವಯಂ ಸೇವಕ, ನನಗೆ ಎಲ್ಲೂ ಅನ್ಯಮತೀಯರನ್ನು ಕೊಲ್ಲಿ ಅಂತ ನನಗೆ ಹೇಳಿದ್ದು ನನಗೆ ಗೊತ್ತಿಲ್ಲ. ಮತ್ತೆ ಯಾವುದೇ ಒಂದು ಸಂಘದ ಬೈಠಕಲ್ಲಿ ಮುಸಲ್ಮಾನರಿಗೆ ವಿರೋಧ ಮಾಡಿ ನಮಗೆ ಕೇಳಿಲ್ಲ. ಆದರೆ ಈ ದೇಶವನ್ನು ಪ್ರೀತಿಸಿ, ಈ ದೇಶವನ್ನು, ಈ ಧರ್ಮವನ್ನು ಪ್ರೀತಿಸಿ, ಈ ಸಮಾಜವನ್ನು ಪ್ರೀತಿಸಿ, ಎಲ್ಲರನ್ನೂ ಪ್ರೀತಿಸಿ ಅಂತ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ ಧರ್ಮ ನಮ್ದು ಸಂಘಟನೆ, ನಮ್ಮದು RSS ಹೊರತಾಗಿ ಯಾವುದೇ ಒಂದು. ಇವರೆಲ್ಲ BBCಯಲ್ಲಿ ಕೂಡ ಯಾವುದು ಅತ್ಯಂತ ಹೆಚ್ಚು ಸಂಖ್ಯೆಯುಳ್ಳ ಒಂದು ವಾಲಂಟರಿ ಆರ್ಗನೈಸೇಷನ್ ಯಾವುದು ಅಂತ ಹೇಳಿದ್ರೆ RSS ಅಂತ ಹೇಳ್ತಾರೆ. ಇವರು ಹೇಳಬೇಕಲ್ಲ, BBC ಅದೇನು BBC RSS ಇದಲ್ಲ. ಸರಿ, ಈ ಆಗಿನಿಂದ ಈಗಿನವರೆಗೆ RSS ಈ ದೇಶದ ಸಾಂಸ್ಕೃತಿಯ ಪರಂಪರೆಯನ್ನು ಉಳಿಸಿಕೊಂಡು ಅನೇಕ ಲಕ್ಷಾಂತರ ಸೇವೆ ಕಾರ್ಯಗಳನ್ನು ಪೂರ್ಣಾವಧಿ ಮಾಡಿಕೊಂಡು ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ. ಇಂಥ RSSಗೆ ಹೇಳುವ ನೈತಿಕತೆ ನಿನ್ನೆ ಮೊನ್ನೆ ಹುಟ್ಟಿದ SDP ಆಗಲಿ CFI ಅವರಿಗೆ ಇಲ್ಲ, ಖಂಡಿತವಾಗಿ ಇಲ್ಲ. ಆದ್ದರಿಂದ RSS ಈ ದೇಶವನ್ನು ವಿಭಜನೆ ಮಾಡೋದ್ರಲ್ಲಿ ನಮ್ದು ಯಾವುದೇ ರೋಲ್ ಇರಲಿಲ್ಲ. ಜಿನ್ನದ್ದು ಇದ್ದದ್ದು ಈಗ ಹೇಳ್ತಾರೆ ಅವರು, ಅವ ಜಿನ್ನ ಏನು ಮತ ಅಂದ ಅಂತ ಈಗ ಹೇಳ್ತಾರೆ, ಇಷ್ಟರವರೆಗೆ ಹೇಳಿಲ್ಲ. ಇದೊಂದು ನಮಗೆ ಒಳ್ಳೆಯ ಪಾಯಿಂಟ್ ಆಯಿತು ಇನ್ನು ಮುಂದೆ. ಯಾಕಂದರೆ ಈಗ ಆಗ ಜಿನ್ನ ಮಾಡಿದ್ದನ್ನು ಈಗ ಇವರು ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮುಸ್ಲಿಂ ಈ ದೇಶವನ್ನು ಇಸ್ಲಾಮಿಕ್ ದೇಶ ಅಂತ ಮಾಡಲಿಕ್ಕೆ ಈ SDPI AIMI ಯಾರು ಹೈದರಾಬಾದ್ನ ಇಂಥ ಒಂದು 4 ಜನ ಒಂದು ಸಂಘಟನೆಗಳು ಈ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿವೆ. ಖಂಡಿತ ಯಾವಾಗದವರೆಗೆ ಈ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಇದೆ, ಯಾವ ಸಂಘ ಇದೆಯೋ ಅಷ್ಟರವರೆಗೆ ನಿಮ್ಮ ಆಸೆಯನ್ನು ಈಡೇರಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದಕ್ಕೂ ಬಿಡಲಿಕ್ಕಿಲ್ಲ. ಓಕೆ ಸರ್, ಈಗ ಒಂದು ನನ್ನ ಮಾತು, ತಮ್ಮ ಆಸೆ ಇದೆಯಾ ಇಸ್ಲಾಮಿಕ್ ಸ್ಟೇಟ್? ಖಂಡಿತವೇ ಇಲ್ಲ. ಈ ದೇಶವನ್ನು ಒಂದು ವೆಲ್ಫೇರ್ ಸ್ಟೇಟ್ ಆಗಿ ಮಾಡಬೇಕು, ಜಾತ್ಯತೀತ ಭಾರತವಾಗಿ, ಬಹುತ್ವದ ಭಾರತವಾಗಿ ಉಳಿಸಿಕೊಳ್ಳಬೇಕು. ಇಸ್ಲಾಮಿಕ್ ಅನ್ನುವಂಥ ಭಾರತ ದೇಶವನ್ನು ಇಸ್ಲಾಮಿಕ್ ದೇಶ ಮಾಡಬೇಕು? ಇಲ್ಲ. ಇಸ್ಲಾಮಿಕ್ ರಾಷ್ಟ್ರ ಆಗೋದು, ಹಿಂದೂ ರಾಷ್ಟ್ರ ಆಗೋದು, ಧರ್ಮಾಂಧ ರಾಷ್ಟ್ರ ಆಗೋದು ಒಪ್ಪದೇ ಇಲ್ಲ. ಓಕೆ, ಧರ್ಮಾಂಧ ರಾಷ್ಟ್ರಗಳನ್ನೇ ನಾವು ಒಪ್ಪೋದಿಲ್ಲ. ಓಕೆ, ಅಲ್ಲಿ ಇನ್ನೊಂದು ಧರ್ಮಕ್ಕೆ ಎಲ್ಲ ಧರ್ಮದ ಜನರು ಅವರವರ ಧಾರ್ಮಿಕ ಕರ್ಮಗಳನ್ನು, ಕ್ರಿಯೆಗಳನ್ನು, ಧರ್ಮವನ್ನು ನಂಬುವಂಥವ್ರು, ನಂಬೋದೇ ಇರುವಂಥವ್ರು ಅವರು ಆಚರಿಸಿಕೊಂಡು ಜೀವಿಸಿಕೊಂಡು ಬದುಕುವಂಥ ದೇಶದ ನಿರ್ಮಾಣ ಆಗಬೇಕು. ಓಕೆ, ಅಲ್ಲಿ ತಮ್ಮಗಳಿಗೆ ರಾಷ್ಟ್ರ ಯಾವತ್ತೂ ಅಪಾಯಕಾರಿ ಅದು. ಅಲ್ಲ, ಖಂಡಿತವಾಗಿ ಸರ್, ನಾವು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಇನ್ನೊಂದು ವಿಚಾರವನ್ನ ನಾನು, ಹಿಂದೂ ರಾಷ್ಟ್ರ ಎಲ್ಲೂ ಮತ್ತೊಬ್ಬರನ್ನು ಕೊಲ್ಲಿ ಕಡಿ ಎಲ್ಲೂ ಹೇಳಿಲ್ಲ. ನಾನು ಒಂದು ಮಾತನ್ನು ಅವಾಗ ನಿಮ್ಗೆ ಮಾತಾಡಬೇಕು. ನೋಡಿ, ನಿನ್ನೆ ನಮ್ಮ ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ. ಇವತ್ತು ನಾವು ಹುಬ್ಳಿ ಧಾರವಾಡದಲ್ಲಿ ನಡೆದಿರುವ ಗಲಾಟೆಗಳ ಹಿನ್ನೆಲೆಯನ್ನು ತಗೊಳ್ಳೋಣ. ಇವತ್ತು ಚುನಾವಣೆ ಹತ್ತಿರ ಬರ್ತಾ ಇದೆ, ಅದರ ಎಡೆಯಲ್ಲಿ 40% ಕಮಿಷನ್ನ ವಿಚಾರಗಳು ಬಹಳಷ್ಟು ಪ್ರಚಲಿತವಾಗಿ ಪ್ರಚಾರ ಆಗ್ತಾ ಇದೆ. ಈ ವ್ಯವಸ್ಥೆ ಅಡಿಯಲ್ಲಿ ಈ 40% ಕಮಿಷನ್ನಿನ ವ್ಯವಸ್ಥೆಯನ್ನು ಮುಚ್ಚು ಹಾಕಲಿಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದರು. ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿದ್ದಾರೆ, ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದಲ್ಲೂ ಮುಸಲ್ಮಾನರಿದ್ದಾರೆ. ಈ ಘಟನೆ ಹಿಂದುಗಡೆ ಭಾರತೀಯ ಜನತಾ ಪಕ್ಷದ ಮುಸಲ್ಮಾನರ ಕೈವಾಡ ಇಲ್ಲ ಅಂತ ಹೇಳಲಿಕ್ಕೆ ಯಾವ ಆಧಾರದಲ್ಲಿ ಹೇಳೋಕ್ಕಾಗುತ್ತೆ? ತನಿಖೆ ನಡೆಸಿ. ನಾನು ಹೇಳ್ತೇನೆ, ಇದರೊಳಗೆ ಭಾರತೀಯ ಜನತಾ ಪಕ್ಷದ ಮುಸಲ್ಮಾನರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತೇನೆ. ಇದಕ್ಕೇನು ಉತ್ತರ ಕೊಡ್ತಾರೆ ಭಾರತೀಯ ಜನತಾ ಪಕ್ಷ? ಯಾವ ವಿಚಾರ? ಯಾಕೆಂದ್ರೆ ನಿನ್ನೆ ಹುಬ್ಳಿ ಧಾರವಾಡದಲ್ಲಿ, ಓಕೆ, ನಾನು ಕೇಳ್ತಾ ಇದ್ದೇನೆ ಈ ಗಲಾಟೆ ಹಿಂದುಗಡೆ BJPಯ ಮುಸಲ್ಮಾನರು ಕೂಡ ಭಾಗಿಯಾಗಿರ್ಬೇಕು. ಇಲ್ಲಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಇಷ್ಟು ಸಂಖ್ಯೆಯ ಮುಸಲ್ಮಾನರು ಸೇರ್ತಾರೆ ಅದರೊಳಗೆ. ಯಾಕೆಂದ್ರೆ ಒಂದು ನಿಯೋಜಿತ ಕಾರ್ಯಕ್ರಮದ ತರ, ನಿಯೋಜಿತ ಕಾರ್ಯಕ್ರಮದ ತರ ಇಲ್ಲಿ ಮುಸಲ್ಮಾನರು ಸೇರ್ತಾರೆ. ನಮ್ಮ ಅಧ್ಯಕ್ಷರು ಅದನ್ನೇ ಹೇಳಿದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿರುವ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷದಲ್ಲಿರುವ ಮುಸಲ್ಮಾನರು ಅಲ್ವಾ?
ಅವರು ಮಾಡಿದ್ರೆ ಅದು ಘಟನೆ ನಡೆಯಲಿಕ್ಕೆ ಇಲ್ಲ ಅಂತ ಹೇಳ್ತೀರಾ? ಅವರಲ್ಲಿ ಮನಸ್ಸಿನಲ್ಲಿ ಮತಾಂಧತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಾನು ಕೇಳ್ತಾ ಇದ್ದೇನೆ, ಇವತ್ತು ನಾನು ಅತ್ಯಂತ ನೋವಿನಲ್ಲಿ ಹೇಳ್ತೇನೆ, ಸಂಘದಲ್ಲಿ ಕೂಡ ಇಸ್ಲಾಂ ಮಂಚಿದೆ, ಇಸಾಯಿ ಮಂಚಿದೆ. ನಾವು ಅದೇ ಕಾರಣಕ್ಕೋಸ್ಕರ ಸಂಘದ ವಿಚಾರಧಾರೆಗಳಿಂದ ಬಹಳಷ್ಟು ಹಿಂದೆ ಉಳ್ಕೊಂಡಿದ್ದೇವೆ. ಸಂಘದಲ್ಲಿ ಇಸ್ಲಾಂ ಮಂಚಿದೆ, ಹಾಗಾದ್ರೆ ಎಂಆರ್ಎಂ ಇದೆ, ಮುಸ್ಲಿಂ ರಾಷ್ಟ್ರೀಯ ಮಂಚಿದೆ, ಏನ್ ಕೆಲಸ ಮಾಡುತ್ತೆ, ಏನ್ ಕೆಲಸ ಅದರಲ್ಲಿ, ಏನೆಲ್ಲ ಕಾರ್ಯಗಳಾಗುತ್ತೆ? ರಾಷ್ಟ್ರೀಯವಾದಿ ಮುಸಲ್ಮಾನರು, ರಾಷ್ಟ್ರೀಯವಾದಿ ಕ್ರೈಸ್ತರನ್ನು ಸಂಘ ಕೂಡ, ರಾಷ್ಟ್ರೀಯವಾದಿ ಮುಸ್ಲ್ಮಾನರು, ರಾಷ್ಟ್ರೀಯವಾದಿ ಕ್ರೈಸ್ತರು, ಕ್ಲಾರಿಫಿಕೇಶನ್ ಮಾಡ್ತೇವೆ ನಾವು. ಹೇಗೆ? ಒಂದು ನಿಮಿಷ. ಯಾಕಂದ್ರೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಇತಿಹಾಸವುಳ್ಳ ಒಂದು ಸಂಘಟನೆ, ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಅನೇಕ ಜನರ ಬಲಿದಾನ, ಎಷ್ಟೋ ಜನರು ತನ್ನ ಜೀವನವನ್ನೇ ಅದಕ್ಕಾಗಿ ಕೊಟ್ಟ ಒಂದು ಸಂಘ. ಸಂಘ ಪರಿವಾರದಲ್ಲಿ ಮುಸ್ಲ್ಮಾನರಿಗೋಸ್ಕರ ಒಂದು ಡಿವಿಷನ್ ಇದೆ ಅಂತ ಬಂದಾಗ ಇದೆ ಯಾಕೆ ಹೇಳ್ತೀನಿ? ಇಲ್ಲ, ಏನ್ ಸಂದೇಶ ಕೊಡುತ್ತೆ? ತಾವು ಮಾತೆತ್ತಿದ್ರೆ ಹೇಳ್ತಾ ಇದ್ರೆ, ಈಗಾಗಲೇ ಹೇಳಿದ್ದೀರಾ. ನಾನು ಹೇಳ್ತೀನಿ, ಅದು ಕೂಡ ಹೇಳ್ತೇನೆ. ಜಿಹಾದಿ ಮುಸಲ್ಮಾನ್ಗಳು, ಮತಾಂಧ ಮುಸಲ್ಮಾನರು, ನಾನು ಹೇಳ್ತೇನೆ, ಕಲಾಂರನ್ನು ನಾವು ಪ್ರೀತಿಸ್ತೇವೆ, ನಾವು ಗೌರವಿಸ್ತೇವೆ. ಕಲಾಂರಲ್ಲಿ ತಮ್ಮ ಪಕ್ಷದಲ್ಲಿ ಇರಲಿಲ್ಲ, ತಮ್ಮ ಸಂಘ ಪರಿವಾರದಲ್ಲಿ ಇರಲಿಲ್ಲ. ಅವರನ್ನು ಇದು ಮಾಡಿದ್ರು. ಒಂದು ನಿಮಿಷ, ಅವರನ್ನು ನಾವು ಹೇಳ್ತೇವೆ, ರಾಷ್ಟ್ರೀಯವಾದಿ ಮುಸಲ್ಮಾನರು ಸಂಘದಲ್ಲೇ ಇರಬೇಕು ಅಂತ ಏನಿಲ್ಲ. ಹೌ ಕ್ಲಾರಿಫಿಕೇಶನ್ ಮಾಡ್ತೇವೆ? ನೋಡಿ, ರಾಷ್ಟ್ರೀಯವಾದಿ ಮುಸಲ್ಮಾನರನ್ನು ನಾವು ನಮ್ಗೆ ಎಲ್ಲಿಯಾದ್ರೂ ನಾವು ಗುರುತಿಸಿ ಅವರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಹೇಗೆ ಗುರುತಿಸ್ತೀರಾ? ಅದು ಗುರುತಿಸೋದು. ನೋಡಿ, ಹೇಗೆ ಗುರುತಿಸ್ತೀರಾ ಸ್ವಾಮಿ? ಅದನ್ನು ನೀವು, ನಾವು ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಬರುತ್ತೆ ಅಲ್ವಾ? ಕಲಾಂರನ್ನು ಇಡೀ ದೇಶ ಒಪ್ತದ, ಇಡೀ ಪ್ರಪಂಚಗಳು ಹೇಗೆ ಗುರುತಿಸಿ ತಮ್ಮ ಒಂದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿರುವಂತಹ ಕಾರ್ಯಕರ್ತರನ್ನ ಹಾಕಿದ್ದೀರಾ, ಅಥವಾ ತಮ್ಮ ಮುಸಲ್ಮಾನ ಮಂಚಲ್ಲಿ ಯಾವ ರೀತಿ ಹಾಕಿದ್ದೀರಾ? ಅಲ್ಪಸಂಖ್ಯಾತ ಮೋರ್ಚಕ್ಕೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ರಾಷ್ಟ್ರೀಯ ಬಿಜೆಪಿಯಲ್ಲೂ ಕೂಡ ಇದೆ ಅಲ್ವಾ ಅಲ್ಪಸಂಖ್ಯಾತ? ಆರ್ಎಸ್ಎಸ್ ಎಷ್ಟು ಗೊಂದಲಕಾರಿ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ. ಒಂದು ಕಡೆಯಲ್ಲಿ ಹಿಂದುತ್ವದ ವಿಚಾರಧಾರೆ, ಅಲ್ಲ, ನಾನು ಇವರ ವಿಚಾರಕ್ಕೆ ಸಂಘದ ವಿಚಾರ ಬಂದಾಗ ನಾನು ಇವ್ರ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೇನೆ. ಯಾಕಂದ್ರೆ ಅದರೊಳಗೆ ನನ್ನ ಅಭಿಪ್ರಾಯ ಭಿನ್ನತೆ ಇಲ್ಲ. ಇಲ್ಲಿ ಬರುವಂಥದ್ದು ಭಾರತೀಯ ಜನತಾ ಪಕ್ಷದ ವಿಚಾರ. ಇಲ್ಲಿ ಸಂಘದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ನಾವು ಸಂಘವನ್ನು ಕಟ್ಟಿದೆವು, ಯಾವ ಉದ್ದೇಶ ಇಟ್ಟುಕೊಂಡು ಸಂಘವನ್ನು ಬೆಳೆಸಿದೆವು? ಪ್ರಾಯಶಃ ಇವತ್ತಿನ ನಮ್ಮ ಸಂಘ ಚಾಲಕರು ಯಾರು, ಮೋಹನ್ ಭಾಗವತರು, ಇವತ್ತು ಇಸಾಯಿ ಮಂಚು ಮಾಡಿದ್ದಾರೆ, ಮುಸ್ಲಿಂ ಮಂಚು ಮಾಡಿದ್ದಾರೆ ಅಂತ ನಾವು ಆವತ್ತಿನ ದಿನಗಳಲ್ಲಿ, ಇವರು 9 ಅಂತ ಹೇಳ್ತಾ ಇದ್ದಾರೆ, ನಾನು 5 ವರ್ಷ ಇರುವಾಗ ಸಂಘದಲ್ಲಿ ದೊಡ್ಡದು ಬಂದವ, ನಾನು ಅನೇಕ ಜವಾಬ್ದಾರಿಯನ್ನು ತಗೊಂಡವ, ನಾನಂತೂ ಕಲ್ಪಿಸ್ಕೊಂಡಿರಲಿಲ್ಲ. ಪ್ರಾಯಶಃ ನಾನು ಅದನ್ನು ಕಲ್ಪಿಸ್ಕೊಂಡಿದ್ರೆ ನಾವತ್ತು ಸಂಘದಲ್ಲಿ ಇರ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ಸಂಘದ ಸಿದ್ಧಾಂತಗಳು, ಸಂಘದ ವಿಚಾರಧಾರೆಗಳು, ಸಂಘ ಕಲಿಸ್ಕೊಟ್ಟಂಥ ದೇಶಭಕ್ತಿಗಳು ಎಲ್ಲವೂ ನಾನು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ನಾವು. ಆದ್ದರಿಂದ ನಾನು ಕೇಳ್ತಾ ಇರೋದು, ಯಾತಕ್ಕೋಸ್ಕರ ಸಂಘಕ್ಕೆ ಇಸಾಯಿ ಮಂಚಿನ ಅವಶ್ಯಕತೆ ಬಿತ್ತು? ಯಾತಕ್ಕೋಸ್ಕರ ಮುಸ್ಲಿಂ ಮಂಚಿನ ಅವಶ್ಯಕತೆ ಬಿತ್ತು? ಇದೆಲ್ಲವನ್ನು ನಾವು ಪರಿಶೀಲಿಸಬೇಕು. ಯಾಕೆಂದರೆ ಇವತ್ತು ಸಂಘದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಸಂಘದಲ್ಲಿರುವ ಇಸಾಯಿ ಬಗ್ಗೆ ಮಾತಾಡಲ್ಲ, ಆದರೆ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಮುಸ್ಲಿಂ ಘಟಕ ಯಾಕೆ ಮೊನ್ನೆ ಹುಬ್ಳಿ ಧಾರವಾಡದ ಗಲಾಟೆಗೆ ಪ್ರೇರಣೆಯನ್ನು ಕೊಟ್ಟು ಮುಂದಿನ ಚುನಾವಣೆಗೆ ಭಾಜಪವನ್ನು ತಯಾರುಗೊಳಿಸಿ ಜನರಲ್ಲಿ ಭಾವನೆಯನ್ನು ಕೆದಕಿ ಅಥವಾ ಭಾವನೆಯನ್ನು ಒಂದು ಭಾವನೆಯ ದುರ್ಲಾಭವನ್ನು ಪಡ್ಕೊಂಡು ಮುಂದಿನ ಚುನಾವಣೆಗೆ ಯಾಕೆ ತಯಾರು ಮಾಡಿರಬಹುದು? ಈಗಾಗಲೇ ಚುನಾವಣೆ ಆಗಿದೆ, 150 ಸೀಟಿನ ಪರಿಕಲ್ಪನೆಯೊಂದಿಗೆ ಇವರ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಕರ್ನಾಟಕದಲ್ಲಿ ಭಾಷಣೆಯನ್ನು ಮಾಡ್ತಾರೆ. ಅದಕ್ಕೆ ಪೂರಕ ಅದೇ ಸಮಯದಲ್ಲಿ ಇಲ್ಲ ಗಲಾಟೆ ಆಗುತ್ತೆ ಅಂದ್ರೆ ಇದಕ್ಕೆ ಅರ್ಥ ಏನಿದೆ? ಓಕೆ, ಇದಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ಅಂತ ಬಂದಾಗ ನೇರವಾಗಿ ಜನರು ಕೈ ತೋರಿಸುವಂತದ್ದು. ಈಗ ಹುಬ್ಳಿಯಲ್ಲಿ ಎಲ್ಲ ಎಂಎಲ್ಎಗಳು ನಮ್ದೇ, ಎಲ್ಲ ಎಂಪಿ ನಮ್ದೇ, ಏನು ಗಲಾಟೆ ಆಗಿ ನಾವು ಅಲ್ಲಿ ನಾವು ಆಡಳಿತ ಮಾಡಿದಲ್ಲ. ಯಾವುದು ಈಗ ಇರುವುದು? ಎಂಎಲ್ಎ ನಮ್ದು, ಎಂಪಿ ನಮ್ದು, ಅಲ್ಲಿ ಎಲ್ಲವೂ ನಮ್ದು, ಮಿನಿಸ್ಟರ್ ನಮ್ದು, ಉಸ್ತುವಾರಿ ಸಚಿವ ನಮ್ದು, ತಮ್ಮ ಸರ್ಕಾರವೂ ಕೂಡ ತಮ್ಮದೇ. ಅದೇ ಅಲ್ಲಿ ಏನು, ನಾವು ಗಲಾಟೆ ಮಾಡಿ ನಾವು ಅಧಿಕಾರಕ್ಕೆ ಬಂದವರಲ್ಲ. ಓಕೆ, ಗಲಾಟೆ ಮಾಡಿ ನಮ್ಗೆ ಅಧಿಕಾರ ಬರ್ಬೇಕಂತ ಅಲ್ಲ, ನಮ್ಗೆ ಖಾಲಿ ಆಡಳಿತದಲ್ಲಿ ಏನು ಈಗ ಡೆವಲಪ್ಮೆಂಟ್ ಆಗಿದೆ, ನಾವು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಾವಿರ ಕೋಟಿಯನ್ನು ನಾವು ಒಂದೊಂದು ಕ್ಷೇತ್ರಕ್ಕೆ ಹಾಕಿ, ನಮ್ಗೆ ಯಾವುದೇ ಈಗ ಹಿಂದೂ ಮುಸ್ಲಿಂ ಬೇಕಂತಿಲ್ಲ, ಖಾಲಿ ನಾವು ಡೆವಲಪ್ಮೆಂಟ್ ಅಲ್ಲಿ ಹೋಗ್ತೀರಾ? ಖಂಡಿತವಾಗಿ ಡೆವಲಪ್ಮೆಂಟ್ ಮೇಲೆ ನಾವು ನಮ್ಗೆ ಅಧಿಕಾರ ಮಾಡ್ಲಿಕ್ಕೆ 40% ನೋಡಿ, ನಾನು ಅದನ್ನ ನೀವು ಹಾಕಬೇಡಿ. ಹಿಂದೂ ಮುಸ್ಲಿಂ ವಿಚಾರ ಬಂತು, ಅದಕ್ಕೆ ನಾನು ಹೇಳುದು, ಕೋಮು ಗಲಭೆಯನ್ನು ಮಾಡಿ ಸೃಷ್ಟಿ ಮಾಡಿ ನಮ್ಗೆ ಇಲೆಕ್ಷನ್ ವಿನ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೇವಲ ಡೆವಲಪ್ಮೆಂಟ್ ಆಧಾರದಲ್ಲಿ ನಾವು ವಿನ್
ಡೆವಲಪ್ಮೆಂಟ್. ಓಕೆ, ಏನಾಗ್ಲಿಕ್ಕಿಲ್ಲ, ಹಿಂದೂ ಮುಸಲ್ಮಾನ ಅನ್ನೋ ಕೋಮು ಗಲಭೆ ಸಾಲು ಸಾಲು, ಕೆ ಜೆ ಹಳ್ಳಿ, ಡಿ ಜೆ ಹಳ್ಳಿ, ಮಂಗಳೂರು ಗಲಭೆ, ಬೆಂಗಳೂರು ಗಲಭೆ, ಹುಬ್ಬಳ್ಳಿಯಲ್ಲಿ ಗಲಭೆ, ಅಲ್ಲಲ್ಲಿ ಹಿಂದೂ ಮುಸಲ್ಮಾನ ಏನ ಬಾಯ್ಕಾಟ್ ಅಭಿಯಾನಗಳು, ಏನ್ ಮಾಡ್ತಾ ಇದೆ ತಮ್ಮ ಸರ್ಕಾರ? ಡೆವಲಪ್ಮೆಂಟ್ ಬಗ್ಗೆ ಹೋಗ್ಬೇಕಾಗಿತ್ತಲ್ಲ, ಎಷ್ಟು ಡೆವಲಪ್ಮೆಂಟ್ ಮಾಡಿದಿರಾ, ಏನೆಲ್ಲ ಕೆಲಸಗಳು ಮಾಡಿದಿರ, ಏನ್ ಮಾಡ್ತಾ ಇದೆ ತಮ್ಮ ಸರ್ಕಾರ, ಎಷ್ಟು ತಾವು ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡಿದ್ದೀರಾ, ಇಂತಹ ಘಟನೆಗಳು ಎಷ್ಟಾಗಿಲ್ಲ ಸ್ವಾಮಿ ನೋಡಿ, ಎಷ್ಟು ಆಗಿಲ್ಲ ಇಂತಹ ಘಟನೆಗಳು? ಅಲ್ಲ, ಗಲಾಟೆ ನೋಡಿ, ಗಲಭೆ ಹಾಗೂ ಸೃಷ್ಟಿ ಮಾಡೋದಕ್ಕೆ ಇದ್ದಾರೆ ಜಿಹಾದಿ ಗೌರ್ಮೆಂಟ್ ಅಂತ ಹೇಳಿದ್ರೆ ಮಾಡಬಹುದಿತ್ತಲ್ವಾ? ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ, ಎಲ್ಲರೂ ಕೂಡ ಉತ್ತರ ಪ್ರದೇಶದ ಕೈ ತೋರಿಸ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲ ವಾಟ್ಸ್ಆಪ್ ಗಳಲ್ಲಿ ಬರ್ತಾ ಇರೋದು ಉತ್ತರ ಪ್ರದೇಶದ ಸರ್ಕಾರವನ್ನ ಹೇಳ್ತಾ ಇದಾರೆ ತಮ್ಮ ಸರ್ಕಾರ. ಯಾವುದೇ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ನಾನು ಜನರ ಬಗ್ಗೆ ಹೇಳ್ತಾ ಕ್ಷಣ ಮಾತ್ರದಲ್ಲೇ 150-200 ಜನ ಸೇರ್ತಾರೆ ಅಂತ, ಸಾವಿರಾರು ಸರ್ಕಾರ ಏನ್ ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಇದನ್ನ ಕೇಳ್ತಾರೆ, ಇಲ್ಲಿ ಕಮೆಂಟ್ಸ್ ಗಳು ಬರ್ತಾ ಇದೆ ನೇರವಾಗಿ, ಇದನ್ನೇ ಕೇಳ್ತಾ ಇದ್ರೆ, ಕೆಲವು ಪದ ಬಳಕೆ ನಾನು ಮಾಡಲ್ಲ ಆ ರೀತಿ ಹೇಳ್ತಾ ಇದ್ರೆ, ಏನ್ ಮಾಡ್ತಾ ಇದೆ ಇಲಾಖೆ, ಏನ್ ಮಾಡ್ತಾ ಇದೆ ಗೃಹ ಇಲಾಖೆ, ಏನ್ ಮಾಡ್ತಾ ಇದೆ, ಪದ ಬಳಕೆ ಮಾಡಲ್ಲ ಅಂತಹ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ಇದು ಪರಿಸ್ಥಿತಿ, ಇದು ತಮ್ಮ ಸರ್ಕಾರ ಮಾಡ್ತಾ ಇರೋದು. ಫೈರಿಂಗ್ ಮಾಡಿ ಎರಡು ತೆಗೆದ್ರೆ ಮುಗಿಬಹುದಿತ್ತ? ಖಂಡಿತವಾಗಿ ಹಾಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಫೈರಿಂಗ್ ಮಾಡಿದ್ರೆ ಮತ್ತೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಯ್ತು. ಒಂದು ನೋಡಿ, ಇವತ್ತು ಒಂದು 89 ಜನ ಹೋದ್ರಲ್ಲ, ಕೂಡಲೇ ಸಿದ್ದರಾಮಯ್ಯ ಶುರು ಮಾಡಿದ್ರು ಅಮಾಯಕರ ಕೂಡ ಆಗಿ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬುದ್ಧಿಜೀವಿಗಳು ಬರ್ತಾರೆ ಎಲ್ಲಿ? ಯಾರು ನಮ್ಮ ಹಿಂದೂಗಳ ಕೊಲೆ ಆಗುವಾಗ ಯಾವ ಬುದ್ಧಿಜೀವಿಗಳು ಇಲ್ಲ, ಯಾವ ಇವರು ಕಾಂಗ್ರೆಸ್ ನವರು ಇಲ್ಲ, ಯಾವ ರಾಜಕೀಯವರು ಇಲ್ಲ. ಸ್ವಾಮಿ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ನಾಯಕ ಅಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ, ಯಾಕಂದ್ರೆ ಅವರು ಮಾಜಿ ಸರ್ಕಾರ ವಿಫಲ ಆದಾಗ ವಿರೋಧ ಪಕ್ಷದ ನಾಯಕರ ಹತ್ರ ಕೈ ತೋರಿಸುವುದು ಇವತ್ತಿನ ಒಂದು ಫ್ಯಾಷನ್. ಅಲ್ಲಿ ರಾಹುಲ್ ಗಾಂಧಿ ಕೈ ತೋರಿಸುವಂತದ್ದು, ಇಲ್ಲಿ ಸಿದ್ದರಾಮಯ್ಯ ಕೈ ತೋರಿಸುವಂತದ್ದು, ಇವೆಲ್ಲ ಒಂದು ಫ್ಯಾಷನ್ ಆಗಿದೆ. ಸರ್ಕಾರದ ವಿಫಲತೆಯನ್ನ ಒಪ್ಪಿಕೊಳ್ಳಿ, ಗೃಹ ಇಲಾಖೆ ಎಕ್ಕುಟ್ಟು ಹೋಗಿದೆ, ಮುಖ್ಯಮಂತ್ರಿಗಳು ನಿರ್ವೀರ್ಯರಾಗದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೂ ಇಲ್ಲ. ಪರ್ಯಾಯ ಸರ್ಕಾರಗಳು ಕಿಡಿಗೇಡಿಗಳ ನೇತೃತ್ವದಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ. ಹಲಾಲು ಬೈಕಾಟು ಅವು ಇವು ಅಂತೆಲ್ಲ ಇವು ಬೇಡ ಬೇಡದ ವಿವಾದಗಳನ್ನ ತಂದುಕೊಂಡು ಗಲಾಟೆ ಹಬ್ಬಿಸುವಂತ ಪ್ರಯತ್ನಗಳು ನಡೀತಾ ಇರೋದು ಆಂತರಿಕವಾಗಿಯೂ ಬಹಿರಂಗವಾಗಿಯೂ ಜನಗಳು ಆತಂಕದಲ್ಲಿದ್ದಾರೆ. ಹೀಗಿದ್ದು ಸರ್ಕಾರ ಯಾವುದೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿದೆ. ಎಲ್ಲ ಕಿಡಿಗೇಡಿಗಳನ್ನ, ಧರ್ಮವನ್ನು ನೋಡದೆ ಕಿಡಿಗೇಡಿಗಳ ಮೇಲೆ ನೀವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಎಲ್ಲವನ್ನ ಮಟ್ಟ ಹಾಕಬಹುದಿತ್ತು. ಸುಮ್ಮನೆ ನೀವು ಕೂತ್ಕೊಂಡು ಸರ್ಕಾರ ಆ ರೀತಿ, ಸಿದ್ದರಾಮಯ್ಯ ಈ ರೀತಿ, ರಾಹುಲ್ ಗಾಂಧಿ ಈ ರೀತಿ ಅಂತ ಇದೆಯಲ್ಲ, ಪಲಾಯನವಾದವನ್ನ ಬಿಡಿ, ಸರ್ಕಾರ ನಿಮ್ದಿದೆ. ಆದ್ರೆ ಕೋಮು ಗಲಭೆಗಳ ಲಾಭವನ್ನ ಪಡೆಯುವವರು ಯಾರು ಅಂತ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅದು ಭಾಜಪದವರು. ಎಲ್ಲೆಲ್ಲಿ ಕೋಮು ಗಲಭೆಗಳು ನಡೆದಿದೆ, ಬಿಜೆಪಿಯವರ ಚುನಾವಣೆ ಮಾಡುವವರಾದ್ರೂ ಮಾಡಿಸುವಂತ ನಾನು ಇಲ್ಲಿ ಪಕ್ಷ ಬಿಡಿ ಮುಸಲ್ಮಾನರ ಮೇಲೆ ಹೇಳ್ತಾರಲ್ಲ, ಇವರು ಹೇಳ್ದಾಗೆ ನಮ್ಮ ಧರ್ಮೇಂದ್ರ ಹೇಳ್ದಾಗೆ, ಧರ್ಮೇಂದ್ರ ಆದ್ರೂ ಹೇಳ್ದಾಗೆ, ಅಲ್ಪಸಂಖ್ಯಾತರ ಘಟಕನೇ ಇರ್ಬೋದು, ಆದ್ರೆ ಎಲ್ಲಾ ಗಲಭೆಗಳ ಹಿಂದೆ ಇವತ್ತು ಅವರು ಮುಸಲ್ಮಾನರಲ್ಲಿ ಮಾಡಿದ್ದನ್ನ ನಾನು ಸರಿ ಅಂತ ಒಪ್ಕೊಳ್ಳೋದಿಲ್ಲ, ಆದ್ರೆ ಅದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಂತ ಹೋದ್ರೆ ನೇರವಾಗಿ ಇವ್ರ ಹತ್ರನೇ ಹೋಗುತ್ತದೆ. ಅಲ್ಲಿಗೆ ಹೋಗುದಿಲ್ಲ, ಒಬ್ಬನ ಪ್ರವೋಕ್ ಮಾಡ್ಬಿಟ್ಟು ಸ್ಟೇಟಸ್ ಹಾಕುವಂತದ್ದು, ಕೆಣಕಿಸುವಂತದ್ದು, ಅಲ್ಲಿ ಗಲಾಟೆ ಮಾಡಿಸುವಂತದ್ದು, ಇವರ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯಕರ್ತರನ್ನೇ ಚೂಬಿಟ್ಟು ಕಲ್ಲೋಡಿಸಿರ್ಬೋದು ಇವರು. ಅದಕ್ಕೂ ಏಸುವಂತವ್ರಲ್ಲ ಬಿಜೆಪಿ, ಅದಕ್ಕೂ ಏಸುವಂತವ್ರಲ್ಲ ಅಲ್ಪಸಂಖ್ಯಾತರ ಮೋರ್ಚಾದವರನ್ನೇ ಇವರು ಕೊಂಬು ಗಲಭೆಗಳಿಗೆ ಬಳಸ್ಕೊಳ್ಬಹುದು, ಎಂಆರ್ಎಂನವರು ಬಳಸ್ಕೊಳ್ಬಹುದು ಇವರು. ಇವರು ಇವರ ರಾಜಕೀಯ ಲಾಭಕ್ಕೋಸ್ಕರ ದೇಶವನ್ನೇ ಇವರು ಹಾಳು ಮಾಡ್ಲಿಕ್ಕಿರುವಂತವ್ರು. ಇವರಿಗೆ ಇವರಿಗೆ ಧರ್ಮ ಅನ್ನೋದು ಇವರಿಗೆ ದಂಧೆ, ಇವರಿಗೆ ಧರ್ಮ ಅನ್ನೋದು ಭಯ ಅಲ್ಲ, ಭಕ್ತಿ ಅಲ್ಲ, ಇವರಿಗೆ ದಂಧೆ ಅಧಿಕಾರ ಹಿಡಿಯಲಿಕ್ಕಿರೋಕ್ಕಂತ ಮಾರ್ಗ. ಇವರು ಎಲ್ಲವನ್ನ ಮಾಡ್ತಾರೆ, ಇವ್ರದ ರಾಜಕೀಯ ಲಾಭಕ್ಕೋಸ್ಕರ ಧರ್ಮವನ್ನ ಯಾವ ರೀತಿ ಬೇಕಾದ್ರೂ ಇವರು ಬಳಸ್ಕೊಳ್ಳಿಕ್ ತಯಾರಿದ್ದಾರೆ. ಇವರು ರಕ್ತ ಚರಿತ್ರೆ, ಇವರದು ಇವರದು ಚರಿತ್ರೆ, ರಕ್ತ ಚರಿತ್ರೆ. ಇವರ ಸಂಘಟನೆ ಆರಂಭವಾಗಿದ್ದು KFD ಎಲ್ಲಿಂದ ಹೇಳ್ತೇನೆ, ಹುಣಸೂರಿನಲ್ಲಿ ಇವರದೇ ಎರಡು ಮಕ್ಕಳನ್ನು ಕೊಲ್ಲುವುದರ ಮೂಲಕ ಇವರ ಸಂಘಟನೆ ಆರಂಭವಾಗಿದ್ದು. ಅಲ್ಲಿಗೆ ಕೇರಳದಲ್ಲಿ ಯಾವುದೋ ಒಬ್ಬ ಪೈಗಂಬರ ವಿರುದ್ಧ ಹಾಕಿದಂತೇಳಿ
ಅವನಿಗೆ ಅವನ ಎರಡು ಕೈಗಳನ್ನು ಕರೆದಿರೋ ಇತಿಹಾಸವನ್ನು ನೋಡಿದ್ರೆ ಸಂಘ ಪರಿವಾರ ಮಾಡಿದಂತಹ ಇವರ ಇತಿಹಾಸ ಭೂತದ ಬೈಯಲ್ಲಿ ಆದಷ್ಟು ಗೌರವಿಲ್ಲ ಈ ರಾಜ್ಯದಲ್ಲಿ ಎಸ್ ಡಿ ಪಿ ಐ ಭೂತದ ಬೈಯಲ್ಲಿ ಇಲ್ಲಿ ಬರುವಂತಹ ಪ್ರಶ್ನೆ ಎಸ್ ಅವರುಗಳು ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಮಾಡಿದಾಗ ನಾವುಗಳು ಯಾಕೆ ಆ ಒಂದು ಪ್ರಚೋದನೆ ರಿಯಾಕ್ಷನ್ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಯಾಕೆ ಈ ರೀತಿ ಆಗ್ತದೆ ಅನ್ನೋ ಪ್ರಶ್ನೆ ನಮ್ಗಳಿಗೆ ಪ್ರಜ್ಞಾವಂತಿಕೆ ಇಲ್ವಾ ನಮ್ಗಳಿಗೆ ಸ್ವಂತಿಕೆ ಇಲ್ವಾ ಯಾಕೆ ಅವ್ರು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಬಂದಾಗ ನಾವುಗಳು ಯಾಕೆ ಆ ರೀತಿ ಮಾಡ್ಬೇಕು ಅನ್ನೋ ಪ್ರಶ್ನೆಗಳು ಬರುತ್ತೆ ಎರಡನ್ನು ಮಟ್ಟ ಹಾಕಬೇಕು ಎಸ್ ಇನ್ನೊಂದು ಕರೆ ಬರ್ತಾ ಇದೆ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ತಮ್ಮ ಹೆಸರಲ್ಲಿ ಕರೆ ಮಾಡ್ತಾ ಇದ್ದೀರಾ ಆದಮಂತ್ ಆದಮಂತ್ ಆದಮನ್ ಎಲ್ಲಿಂದ ಸರ್ ನಾನು ಉಡುಪಿಯಿಂದ ಉಡುಪಿಯಿಂದ ಎಸ್ ಸರ್ ಮಾತಾಡಿ ಸರ್ ಇವರು ಧರ್ಮೇಂದ್ರ ಅವರು ಮಾತಾಡಿದ್ರಲ್ಲ ಈಗ ಗಾಂಧೀಜಿ ಬಗ್ಗೆ ಮಾತಾಡಿದ್ರಲ್ಲ ಇವರಂತವ್ರು ಈಗ ಈ ಲೈವ್ ಅಲ್ಲಿ ಮಾತಾಡಿದ್ರೇನೆ ಅದು ತಪ್ಪು ಆಗುದು ಎಲ್ಲ ಗೊತ್ತಾಯ್ತಾ ಗಾಂಧೀಜಿ ಈಗ ನಿಜವಾದ ಗಾಂಧಿ ಅಂತ ಬ್ಯಾನ್ ಮಾಡ್ತಾರೆ ಇವರಂತಾರಿದ್ರೆ ನೋಟಲ್ಲಿ ಗಾಂಧೀಜಿ ನೋಟು ಉಂಟಲ್ಲ ಅದರಲ್ಲಿ ಸರ್ ಬ್ಯಾನ್ ಮಾಡ್ತಾರೆ ನೋಟಲ್ಲಿ ಸಹ ಇರ್ಬಾರ್ದು ಗಾಂಧೀಜಿ ಅಂತ ಯಾರ ಬಗ್ಗೆ ಏನು ಗೊತ್ತಿಲ್ಲದೆ ಮಾತಾಡೋದು ಒಟ್ರಾಶಿ ಹಾಗಾದ್ರೆ ಶಾಲೆಯಲ್ಲಿ ಗಾಂಧೀಜಿ ಬಗ್ಗೆ ಎಲ್ಲ ಹೇಳ್ತಾರೆ ಹಾಗೆ ಸುಳ್ಳು ಹೇಳುದಾ ಇವ್ರು ಇವರದ್ದೇ ಒಟ್ರಾಶಿ ಇವರದೊಂದು ಧರ್ಮ ಅಂತ ಹೇಳ್ಬಿಟ್ಕೊಂಡು ಎಂತ ನಿಜವಾಗ್ಲಿ ಬ್ಯಾನ್ ಮಾಡ್ಬೇಕು ಯಾವ್ದು ಎಸ್ ಟಿ ಪಿ ಐ ಸಹ ಬ್ಯಾನ್ ಮಾಡ್ಬೇಕು ನಮ್ದು ಭಜಂಗ್ ದಳ ಸಹ ಬ್ಯಾನ್ ಮಾಡ್ಬೇಕು ಯಾವ್ದು ಒಂದೇ ಒಂದು ಸಂಘ ಇರ್ಬಾರ್ದು ಸರಿ ಆಗ್ತದೆ ಅವಾಗ ಖಾಲಿ ಗೌರ್ಮೆಂಟ್ ಒಂದಿದ್ರೆ ಸಾಕಾಗ್ತದೆ ಯಾವ್ದು ಬೇಕಂತಿಲ್ಲ ಎಲ್ಲರನ್ನು ಬ್ಯಾನ್ ಮಾಡಿ ಅಂತೆ ಇವರಿಗೆ ಎಲ್ಲ ಪುಕ್ನ ಬಂದ್ ಆಗ್ತದೆ ಇವ್ರದ್ದು ಇವರು ಗಾಂಧೀಜಿ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಉಂಟಾ ಹೇಳಿ ಸ್ವಾಮಿ ನನ್ನ ಯೋಗ್ಯತೆ ಬಗ್ಗೆ ನೀವು ಮಾತಾಡ್ಬೇಡಿ ಮತ್ತೆ ಗಾಂಧಿ ಬಗ್ಗೆ ಮಾತಾಡ್ಲಿಕ್ಕೆ ಗಾಂಧಿ ಬಗ್ಗೆ ಮಾತಾಡ್ಲಿಕ್ಕೆ ಗಾಂಧಿ ಬಗ್ಗೆ ಎಂತ ಗೊತ್ತುಂಟು ಅಂತ ಹೇಳಿ ನಿಮ್ಮಂತವರ ಹತ್ರ ನಾವು ಹಾಗಾದ್ರೆ ನೋಟು ನೋಟಲ್ಲಿ ಇರೋ ಗಾಂಧೀಜಿ ಅಂತ ಅದಂತ ಬ್ಯಾನ್ ಮಾಡ್ತೀರಾ ಗಾಂಧೀಜಿ ಅಂತ ಬ್ಯಾನ್ ಮಾಡ್ತೀರಾ ನಿಮ್ಮ ಯೋಗ್ಯತೆ ಅರ್ಥ ಮಾಡ್ಕೊಳ್ಳಿ ಮೊದಲು ಫಸ್ಟ್ ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನನ್ನ ಮಕ್ಕಳ ಹತ್ರ ಸಹ ಕೇಳಿದ್ರೆ ಗಾಂಧೀಜಿ ಬಗ್ಗೆ ಹೇಳ್ತಾರೆ ನಿಮಗೆ ಎಂತ ಹೇಳಿ ಮತ್ತೆ ಲೈವ್ ಅಲ್ಲಿ ಕೂತು ಮಾತಾಡ್ಲಿ ನಿಮಗೆ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಲ್ಲ ನಿಮ್ಮಿಂದ ನಾನು ಕಲಿಬೇಕೇನ್ರಿ ಕಾಮನ್ ಸೆನ್ಸ್ ಮತ್ತೆ ನಿಮ್ಮ ನಮ್ಮಿಂದ ಅವ್ರನ್ನ ಕಲಿಬೇಕು ನನಗೆ ವರ್ಷ ಈಗ 30-32 ವರ್ಷ ನಮ್ಮಂತ ಅವ್ರನ್ನ ಕಲಿಬೇಕು ನಿಮಗೆ ವರ್ಷ ಮಾತ್ರ ಆದ್ದು ನಿಮಗೆ ಅಲ್ಲ ನಿಮ್ಮಿಂದ ಕಲಿಬೇಕಾಗಿಲ್ಲ ಇದೆ ನನಗೆ 32 ವರ್ಷ ಆಯ್ತು ಈಗ ನನ್ನಿಂದ ನೀವು ಕಲಿಬೇಕು ಈಗ ದೇಶದ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹಲೋ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ ಹಲೋ ಹಾ ಸರ್ ನಮಸ್ತೆ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ ಸರ್ ನಿತಿನ್ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ ಎಸ್ ಸರ್ ಮಾತಾಡಿ ಮಾತಾಡಿ ಹಲೋ ಸರ್ ಹಾ ಮಾತಾಡಿ ಹುಬ್ಳಿಯಲ್ಲಿ ಏನು ಗಲಾಟೆ ಆಗಿದೆ ಅದರಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಏನ್ ಬೇಕಾದ್ರೆ ಕಾನೂನು ಕ್ರಮ ಕೈಗೊಳ್ಳಿ ಅಮಾಯಕರನ್ನು ಬಿಟ್ಟು ಹೊರತುಪಡಿಸಿ ಯಾಕಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಲಾಭ ಮಾಡ್ಕೊಳ್ತಾರೆ ಅದಕ್ಕಾಗಿ ನಾನು ಹೇಳೋದು ಅಮಾಯಕರನ್ನು ಬಿಟ್ಟು ಅದರ ಬಗ್ಗೆ ಯಾರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಕಾನೂನು ಅಡಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಿ ಅದರಲ್ಲಿ ಯಾವುದೇ ಜಾತಿ ಮತ ನೋಡ್ಲಿಕ್ಕಿಲ್ಲ ಆದ್ರೆ 250 ವರ್ಷ ಈ ದೇಶವನ್ನು ಆಳಿದ ಬ್ರಿಟಿಷರು ಏನಿದ್ದಾರೆ ಅವರನ್ನು ಈ ದೇಶದಿಂದ ಒದ್ದೋಡಿಸ್ಲಿಕ್ಕೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಹಿಂದೂ ಮಹಾಸಭಾದ ಅಧ್ಯಕ್ಷರು ನಮ್ಮ ನಾಯಕರು ಅವರನ್ನು ಕೊಂದ ಗೂಡ್ಸೆಯವರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್ ಈಗ ನೀವು ಕ್ಲಿಯರ್ ಆಗಿ ನೋಡಿ ಹಲೋ ಮಾತಾಡಿ ಮಾತಾಡಿ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಗೂಡ್ಸೆ ಅವ್ರನ್ನೇ ನಮ್ಮ ನಾಯಕರು ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ ನೋಡಿ ಅವರೇ ಒಂದು ಈ ಹಿಂದೆ ಒಂದ್ ಮಾತು ಹೇಳಿದ್ರು ಇದರಲ್ಲಿ ಯಾರು ತಪ್ಪಿಸ್ತರಾಗಿದ್ದಾರೆ ನಮ್ಮ ಸರ್ಕಾರ ಕಾನೂನು ಗಟ್ಟಿ ಆಗ್ಬೇಕು ಬೊಮ್ಮಯ್ಯವರು ಗಟ್ಟಿ ಆಗ್ಬೇಕು ಗೃಹ ಮಂತ್ರಿಗಳು ಗಟ್ಟಿ ಮನಸ್ಸು ಮಾಡ್ಬೇಕು ಅಂತ ಹೇಳಿ ಇಂತ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇಂತ ಹೇಳಿಕೆ ಕೊಟ್ಟವ್ರನ್ನ ಏನ್ ಮಾಡ್ಬೇಕು ಹಾಗಾದ್ರೆ ಓಕೆ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಎಸ್ ಸರ್ ಇದು ಬರ್ತಾ ಇರುವಂತಹ ರಿಯಾಕ್ಷನ್ಗಳು ಇವೆಲ್ಲದರ ನಡುವೆ ಎಸ್ ಸರ್ ನೇರವಾಗಿ ಅಶ್ರಫ್ ಕೆಸಿ ರೋಡ್ ಅವರು ಎಸ್ ಮುಸಲ್ಮಾನ ಸಮುದಾಯ ಈ ಘಟನೆಗಳಿಂದ ಮುಸಲ್ಮಾನ ಸಮುದಾಯಕ್ಕೆ ಕಪ್ಪು ಚುಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಲ್ವಾ ಕೆಟ್ಟ ಹೆಸರು ಏನ್ ಹೇಳ್ತೀರಾ ಏನ್ ಮಾಡ್ತೀರಾ ನಾನು ಹೇಳ್ತೇನೆ ನಮ್ಮ ಸಮುದಾಯದ ಜನರಿಗೆ ಹೇಳುವಂತದ್ದೇ ಪ್ರವೋಕ್ ಮಾಡುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ಸರ್ಕಾರ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ಸಂಘ ಪರಿವಾರ ಮತ್ತು ಬಿಜೆಪಿ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಆಡಳಿತ ವೈಫಲ್ಯ
ಅದು ಸಂಪೂರ್ಣವಾಗಿ ಆಡಳಿತದಲ್ಲಿ ವೈಫಲ್ಯ ಹೊಂದಿದ್ದಾರೆ. ಇನ್ನವರಿಗೆ ಇರುವಂತಹ ಪರ್ಯಾಯ ದಾರಿ ಒಂದೇ, ಗಲಭೆಯ ಮೂಲಕ ಮತ್ತೆ ಅಧಿಕಾರ ಹಿಡಿಯುವಂತದ್ದು. ಹೀಗಾಗಿ ಇಂಥ ಪ್ರವೋಕ್ ಮಾಡುವಂತಹ ಕೃತ್ಯಗಳು ನಡೆದಾಗ ತಾವುಗಳು ಸಂಯಮ ಪಾಲಿಸಬೇಕಾಗಿದೆ, ಕಾನೂನಿನ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಅವ್ರು ಪ್ರವೋಕ್ ಮಾಡ್ತಾ ಇದ್ರೆ, ಬಿಜೆಪಿ ಅವರು ಸಂಘ ಪರಿವಾರ ಪ್ರವೋಕ್ ಮಾಡ್ತಾ ಇದ್ರೆ, ತಾವುಗಳು ಪ್ರವೋಕ್ ಆಗ್ತಾ ಇದ್ರೆ ತಾವು ಹೇಳ್ತಾ ಆಗಬಾರದು ಅಂತಾನೆ ಹೇಳ್ತಾ ಇರುವಂತದ್ದು ಅಲ್ಲ, ಪ್ರವೋಕ್ ಆಗ್ತಾ ಇದ್ರೆ ಇಂಥ ಘಟನೆಗಳು ಆಗ್ತಾ ಇದ್ರೆ ತಾವು ಹೇಳ್ತಾ ಇದ್ರೆ. ತಮ್ಮಲ್ಲೂ ಕೂಡ ಧಾರ್ಮಿಕ ಮುಖಂಡರಿದ್ದಾರೆ, ತಮ್ಮಲ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಯಾಕೆ ಬುದ್ಧಿ ಹೇಳಬಾರ್ದು? ಯಾಕೆ ಇವತ್ತು ಸುಮಾರು ಜನರ ಸ್ಟೇಟ್ಮೆಂಟ್ಗಳು ಬಂತು, ಸಿಎಂ ಇಬ್ರಾಹಿಂ ಇಂದ ಹಿಡಿದು ಎಲ್ಲರದು ಬಂತು. ಓಕೆ, ಎಲ್ಲ ಕೇಳದೇ ಧರ್ಮವನ್ನ ಅಪಾರ್ಥ ಮಾಡಿಕೊಂಡಿರುವಂತಹದಲ್ಲೂ ಇದ್ದಾರೆ. ಸ್ವಲ್ಪ ಜನ ಕಿಡಿಗೇಡಿಗಳು ಅನ್ನೋದಿದೆಯಲ್ಲ, ಎಲ್ಲ ಸಮುದಾಯದಲ್ಲೂ ಇದೆ. ಅವ್ರು ಯಾರ ಮಾತನ್ನು ಕೇಳೋದಿಲ್ಲ ಪ್ರವೋಕ್ ಆಗುವಂತವ್ರೆ. ಓಕೆ, ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಧರ್ಮ ಏನು ಅಂತಾನೆ ಗೊತ್ತಿರೋದಿಲ್ಲ. ಓಕೆ, ಧಾರ್ಮಿಕ ಮುಖಂಡರು, ಧಾರ್ಮಿಕ ನಾಯಕರು ಯಾಕೆ ಈ ಬಗ್ಗೆ ಒಂದು ಸ್ಟ್ಯಾಂಡ್ ಅನ್ನ ಕರೆಕ್ಟ್ ಕೊಡ್ತಾ ಇದ್ದಾರೆ. ನಾನೇ ಇವತ್ತು ಇವಾಗ ನಾನು ಒಂದು ಸತೀಶ್ ಅಂತ ಯಾರು ಮಾತಾಡಬೇಕಾದ್ರೆ, ಧಾರ್ಮಿಕ ನಾಯಕರು ಮುಖಂಡರು ನಿಜವಾಗ್ಲೂ ಇರುವಂತ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇಂತ ಒಂದು ಪರಿಸ್ಥಿತಿ ಮಾಧ್ಯಮಗಳಲ್ಲಿ ನೋಡಿ ಕೊಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಇಲ್ಲ, ಎಲ್ಲೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡುವಂತವ್ರು ಇವ್ರೆ, ಗಲಭೆಗಳಿಗೆ ಸಪೋರ್ಟ್ ಮಾಡುವಂತವ್ರು ಇವ್ರೆ. ನಾವು ಖಂಡನೆ ಮಾಡಿದ್ರು ನಾನು ಮಾಡಿದ ಅದೊಂದು ಟಿವಿಯಲ್ಲಿ ಮಾತಾಡ್ತಾ ಇದ್ರು, ಖಂಡಿಸ್ಲಿಲ್ಲ ಅಂತ. ಇನ್ಯಾವ ರೀತಿ ಖಂಡಿಸಬೇಕು? ಇನ್ಯಾವ ರೀತಿ ಆಯ್ತು? ಯಾವುದೇ ಇದು ಎಸ್ ಡಿ ಪಿ ಸಂಘಟನೆಯವರು ಹೊರತಾಗಿ ಪೊಲೀಸರವರನ್ನೇ ದೂರದು, ಸರ್ಕಾರವನ್ನೇ ದೂರದು ಬಿಟ್ಟರೆ, ಅಲ್ಲಿ ಅಮಾಯಕರನ್ನು ಕೊಂಡೋದ್ರು, ಒಂದು ಗಂಟೆ ನೀವು ಕಂಪ್ಲೇಂಟ್ ತೆಗೆದುಕೊಳ್ಳಿ, ಇದನ್ನೇ ಮಾತಾಡೋದು ಬಿಟ್ಟು ಇದನ್ನು ನೀವು ಖಂಡಿಸ್ತೀರ? ಇಲ್ಲ, ಅಲ್ಲ, ಇವತ್ತು ಇಲ್ಲಿ ಮಾಡಿದ್ರು ಜಿನ್ನನನ್ನು ಕೋಮುವಾದಿ ಅಂತ ಹೇಳಿದ್ರು, ಇಷ್ಟರವರೆಗೆ ಇವರು ಯಾವುದೇ ನಿಂತನ್ನು ಮಾಡಿಲ್ಲ. ಇಂಥ ಒಳ್ಳೆ ಬುದ್ಧಿ ಬಂದ್ರೆ ಈ ರಾಜ್ಯ ಸೇವೆ ಇದಾಗ್ತದೆ, ಶಾಂತಿಯಿಂದ ಇರ್ತದೆ. ಓಕೆ, ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾವು ಬಂಟ್ವಾಳದಿಂದ. ಬಂಟ್ವಾಳದಿಂದ, ಎಸ್ ಸರ್, ತಮ್ಮ ಹೆಸರು? ಸರ್, ಕೆಜೆಎಲ್ ಡಿಜೆಎಲ್ ಎಲ್ಲ ಗಲಾಟೆಯಲ್ಲಿ ನೋಡಿದ್ದೇವೆ. ಇವ್ರು ಎಂತ ಮಾಡ್ತಾರೆ ಅಂತ. ಇವರು ಎಂತ ಆದ್ರೂ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟಿದ್ದಾರಾ? ಅವ್ರು ಕಠಿಣ ಶಿಕ್ಷೆ ಕೊಟ್ಟಿದ್ರೆ ಮತ್ತೊಂದು ಕಡೆಯಲ್ಲಿ ಮಾಡ್ತಾರಾ? ಮಾಡುದಿಲ್ಲ. ಒಂದು ಕಡೆಯಲ್ಲಿ ಹಿಂದೂಗಳಲ್ಲಿ ಕೋಟಿ ರಾಜಪತಿ ಇದ್ದಾರೆ, ಎಲ್ಲ ಒಂದು ಪಾಪದವರಿಗೆ ಒಂದು ಪೈಸೆ ಅವರು ಸಹಾಯ ಮಾಡುದಿಲ್ಲ ಹಿಂದೂಗಳಲ್ಲಿ. ಅದೇ ಮುಸ್ಲಿಮರಾಗೆಲ್ಲ, ಮುಸ್ಲಿಮರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅವರು, ಎಲ್ಲ ಅವರು ಬಡವರಿಗೆ ಹೆಲ್ಪ್ ಮಾಡ್ತಾರೆ. ನಮ್ಮದರಲ್ಲಿ ಕೋಟ್ಯಾಧಿಪತಿಗಳೆಲ್ಲ ಇದ್ದಾರೆ, ಒಂದು ಬಡವರಿಗೆ ಹೆಲ್ಪ್ ಮಾಡುವವರು ಇದ್ದಾರೆ ನಮ್ಮದರಲ್ಲಿ. ಎಲ್ಲ ಪ್ರತಿಭಟನೆ ಧರಣಿ ಅದಕ್ಕೆ ಮಾತ್ರ ಕರೀತಾರೆ ನಮ್ಮನ್ನು, ಯಾವ್ದಕ್ಕೂ ಸಹ ಹೆಲ್ಪ್ ಮಾಡುದಿಲ್ಲ ಅವರು. ಓಕೆ ಸರಿ, ಥ್ಯಾಂಕ್ ಯು. ಅಲ್ಲ ಸರ್ ಹೇಳಿ, ಯಾವ್ದಕ್ಕೆ ಹೆಲ್ಪ್ ಮಾಡುವವರು ನಮ್ಮ ಹಿಂದೂಗಳಲ್ಲಿ ಇಲ್ಲ. ಓಕೆ ಓಕೆ, ಇದು ತಮ್ಮ ವಿಚಾರ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್, ಓಕೆ. ಅಶ್ರಫ್ ಕೆಸಿ ರೋಡ್ ಅವರು, ಬಹುಶಃ ಈ ಒಂದು ವಿಚಾರದಲ್ಲಿ ಯಾಕೆ ಧರ್ಮಗುರುಗಳು ಅಥವಾ ಧಾರ್ಮಿಕ ಮುಖಂಡರು ಪ್ರಮುಖವಾಗಿರುವಂತಹ ಸ್ಥಾನವನ್ನು ತೆಗೆದುಕೊಳ್ಬೇಕು ಅಂತ ಬಂದಾಗ, ಇದು ಆಗಿರುವಂತಹ ವಿಚಾರ ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಫೋಟೋವನ್ನು ಎಡಿಟ್ ಮಾಡಿ ಹಾಕಿದ್ದಾರೆ. 100% ಈಸ್ ಕಿಡಿಗೇಡಿ, ನೋ ಡೌಟ್. ಆ ಒಂದು ಮಾಡಿರುವಂತಹ ಕೃತ್ಯವನ್ನು ಖಂಡಿಸಬೇಕು, ಅದರಲ್ಲಿ ಎರಡು ಮಾತುಗಳಿಲ್ಲ. ಇಂತಹದ್ದೇ ಘಟನೆಗಳು ಮತ್ತೊಂದು ಸಮುದಾಯಕ್ಕೆ, ಹಿಂದೂ ಸಮುದಾಯಕ್ಕೂ ಕೂಡ ಆಗಿತ್ತು. ಈಗಾಗಲೇ ಹೇಳಿದ್ರು, ದೇವತೆಗಳ ಫೋಟೋಗಳನ್ನ ನಗ್ನವಾಗಿ, ಕಂಪ್ಲೀಟ್ ಆಗಿ ನಗ್ನವಾಗಿ ಚಿತ್ರಿಸಿರುವಂತದ್ದು ನೋಡಿ, ಅನೇಕ ಬಾರಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಚಿತ್ರಿಸಲು ತಾವು ನೋಡಿದ್ದೀರಾ. ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಂಡಿತ್ತು ಆ ಸಮಾಜ, ಯಾವ ರೀತಿ ಸ್ಟ್ಯಾಂಡ್ ಒಂದು ಕಡೆ, ಆ ಸಮಾಜ ಯಾವ ರೀತಿ ಸ್ಟ್ಯಾಂಡ್ ತೆಗೆದುಕೊಂಡಿತ್ತು, ಇದೇ ರೀತಿಯ ದುಂಬಿಗಳು, ಗಲಭೆಗಳು, ಪ್ರಶ್ನೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಿತ್ತು. ನಾನು ಹೇಳ್ತೇನೆ, ಕಾನೂನಾತ್ಮಕವಾಗಿ ಹೋರಾಟ, ಪ್ರತಿಭಟನೆಗಳು ಎಲ್ಲವೂ ಕೂಡ ಮಾಡಬಹುದಿತ್ತು. ಅದೇ ತಾವುಗಳು ಮಾಡಿದ್ದು. ಮಸೀದಿಗೆ ಕೇಸರಿ ಧ್ವಜವನ್ನ ಕಟ್ಟಿ ಹಾಕಿದ್ದು ಒಂದೇ ಫೋಟೋ ಅಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೋದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಇದೆ. ಈ ತರ ಸುಮಾರು ಬಂತು, ಎಲ್ಲ ಕಡೆ ಗಲಭೆಗಳಾಗಲಿಲ್ಲ. ಹೇಳಿದ ತಕ್ಷಣ ಎಲ್ಲ ಗಲಭೆಗಳೇ ಆಗಿಲ್ಲ. ಇದೇನು ಇವತ್ತು ನಿನ್ನೆಯಿಂದ ಮಾಡ್ತಾ ಇರುವಂತದ್ದಲ್ಲ. ಮಕ್ಕ ಮದೀನದಲ್ಲಿ ಹನುಮಂತ ನಿಂತಿರುವಂತದ್ದು ಇದೆ, ಹಂದಿಯನ್ನು ಅದ್ರ ಮೇಲೆ ಕೂಡಿಸಿರುವಂತ ಫೋಟೋಗಳು ಬಂದಿದೆ. ಎಲ್ಲ ಗಲಭೆಗಳಾಗಲಿಲ್ಲ. ಯಾರೋ ತಲೆ ಕೆಟ್ಟವ್ರು 80-90 ಜನ, 100 ಜನ ಸೇರ್ಕೊಂಡೋದು, ಇವ್ರು ಹೇಳಿದಾಗೆ ಅದು ಒಂದು ರಾಜಕೀಯವಾಗಿ ಲಾಭ ಮಾಡಿಕೊಡುವಂತ ಒಂದು ತಂಡನೇ ಇರಬಹುದು ಬಿಜೆಪಿಗೆ. ಯಾರೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಸಮುದಾಯವನ್ನು ಅದಕ್ಕೆ ನೀವು ತಲೆ ಕಟ್ಟುವಂಥದ್ದು ಬೇಡ. ಈ ರೀತಿ ಸಂಯಮವನ್ನು ಪಾಲಿಸಿಕೊಂಡು ಬಂದಿದ್ದೇವೆ ಬೇಕಾದಷ್ಟು. ರಾಮನವಮಿ ಹೆಸರಿನಲ್ಲಿ ಮಾಡಿದಂತಹ ಇದನ್ನ ನೋಡಿಲ್ಲ ಅಂತ ಕಾಣ್ತದೆ. ಇವರು ಮುಸಲ್ಮಾನರ ಏರಿಯಾಗಲ್ಲ ಗಲಭೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅಲ್ಲಿ ಪ್ರವೋಕ್ ಮಾಡಿರುವಂತದ್ದು, ಎಂತಂತ ಅವ್ಯಾಚ ಶಬ್ದಗಳಿಂದ ಬೈದಂತದ್ದು, ಮಸೀದಿ ಆಜಾನ್ಗೆ ಎದುರುದಾಗಿ ಅಲ್ಲಿ ಹನುಮಾನ್ ಚಾಲೀಸ್ ಆಗ್ತೀವಿ ಅಂತ ಹೇಳ್ಕೊಂಡು ಕಾಂಪಿಟೇಷನ್ ಧರ್ಮದ ಹೆಸರಿನಲ್ಲಿ.
ಅವೆಲ್ಲ ಶಾಸ್ತ್ರ ಸಂಪ್ರದಾಯವಾಗಿ ಬಂದಂತವು. ನನ್ನ ಮನೆ ಇದೆ, ನಾನು ಪಕ್ಕದಲ್ಲಿ ನಾನು ಇದ್ದೇವೆ ಬೆಳಿಗ್ಗೆ ಹೇಳಬೇಕಾದ್ರೆ ಕೇಳುತ್ತೆ, ಎದ್ದೇಳು ಮಂಜುನಾಥ, ಎದ್ದೇಳು ಬೆಳಗಾಯಿತು, ಗಜರಾಜನು ನಿನಗೆ ಚಾಮರವ ಬೀಸುತ್ತೀಯನು ಅಂತ ನಾನು ಕೇಳ್ಕೊಂಡು ಎದ್ದೇಳ್ತೀನಿ. ನನಗೆ ಯಾವುದೋ ಅದರಲ್ಲಿ ಕಿರಿಕಿರಿ ಆಗಲಿಲ್ಲ. ಅಲ್ಲಿಗೆ ನಾನು ಹೋಗಿ ಇನ್ನೊಂದು ಉದ್ರೇಕವಾಗಿ ನಾನು ಇನ್ನೊಂದು ಕೃತಿಗೇಡಿ ಕೃತ್ಯವನ್ನು ನಾಟಲು ಮಾಡ್ಲಿಕ್ಕೆ ತಯಾರಿಲ್ಲ. ನನಗೆ ಹೆಮ್ಮೆ ಇದರಲ್ಲಿ, ನನಗೆ ಆ ಭಜನೆ ಕೇಳ್ತಾ ಇದೆ ಅಂತ. ಇಂಥ ಸೌಹಾರ್ದ ಭಾರತ ಬೇಕಾಗಿರುವಂಥದ್ದು. ಸುಮ್ಮನೆ ಇವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ತಿರುವಂಥದ್ದು, ಜನ ಪ್ರಜ್ಞಾವಂತರ ಅರ್ಥ ಆಗಬೇಕು. ಅಲ್ಲಿ ಯಾರೋ ಹೇಳಿದ್ರಲ್ಲ ಪೆಟ್ರೋಲ್ ರೇಟು ಅವು ಇವು ಅಂತ ಸಮಸ್ಯೆಗಳನ್ನ ಡೈವರ್ಟ್ ಮಾಡುವಂಥ ಕೆಲಸವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನಾವು ಜನ ಇದನ್ನು ಬಿಟ್ಟುಬಿಟ್ಟು ಇವತ್ತು ನಾವು ಯಾವುದೇ ವಿಷಯ ಚರ್ಚೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಇಂಥ ಕಿಡಿಗೇಡಿಗಳಿಂದಾಗಿ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಈ ಕಿಡಿಗಿತನ ದೇಶದ ಕೆಲವು ಮಕ್ಕಳ ಚಾನೆಲ್ಗಳನ್ನ ನೋಡ್ತಾ ಇದ್ದೀನಿ, ಬಾಹ್ಯಾಕಾಶದ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ನಮ್ಮಲ್ಲಿ ತ್ರಿಶೂಲ ಅವು ಇವು ಜಿಹಾದು ಎಂತ ಧರ್ಮ ಧರ್ಮಗಳ ನಡುವಿನ ಮೇಲಾಟ. ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಆಗ್ತಾ ಇದೆ, ಯಾಕೆ ಇದಾಗ್ತಾ ಇದೆ ಅನ್ನೋದನ್ನ ರಾಜಕೀಯವನ್ನು ಬದಿಗಿಟ್ಟು ಆಲೋಚನೆ ಮಾಡಬೇಕು. ಎಸ್, ಲಾಸ್ಟ್ ರಿಯಾಕ್ಷನ್ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜಕೀಯ ಲಾಭ ಅದಕ್ಕೋಸ್ಕರ ಆಗ್ತಾ ಇರುವಂತಹ ಈ ಒಂದು ಗಲಾಟೆಗಳು ಗಲಭೆಗಳು ಎಲ್ಲವೂ ಕೂಡ. ಎಸ್ ಲಾಸ್ಟ್ ರಿಯಾಕ್ಷನ್ ಖಂಡಿತವಾಗಿಯೂ ಸಹ ಇದ್ರ ಹಿಂದೆ ತನಿಖೆನ ಆಗ್ಲಿ, ಯಾಕೆಂದ್ರೆ ಇವತ್ತು ಸರ್ಕಾರದ ವೈಫಲ್ಯ ಎತ್ತು ಕಾಣುತ್ತೆ. ನಾನೇನು ಯಾವ ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಮಾತಾಡ್ತಿಲ್ಲ, ನಾನೊಬ್ಬ ಹಿಂದೂ ಮಹಾಸಭಾ. ಬಹುಶಃ ಧರ್ಮೇಂದ್ರ ಅವರೇ, ನನಗೆ ಈ ಸಂದರ್ಭಕ್ಕೆ ನಮ್ಗಳಿಗೆ ಬರುವಂತದ್ದು ಸಿಎಂ, ಈಗಿನ ಸಿಎಂ ಅವರು ಇದ್ದಾರ ಅನ್ನುವಂತ ಪ್ರಶ್ನೆ ಬರುತ್ತೆ. ಆಡಳಿತದ ವಿಚಾರವಾಗಿ ಅಲ್ವಾ, ಬಹುಶಃ ಯಡಿಯೂರಪ್ಪನವರು ಇದ್ದಾಗ ಶಾಂತಿ ಸುವ್ಯವಸ್ಥೆಯ ವಿಚಾರವಾಗಿ ನಾವುಗಳು ಇಂತಹ ವಿಚಾರ ಘಟನೆಗಳನ್ನು ನೋಡಿದ್ರೆ ಚುನಾವಣೆ ಇಲ್ಲಲ್ಲ ಸರ್, ಬಹಳಷ್ಟು ಕಡಿಮೆ ಅಲ್ಲ ನೋಡಿ. ಯಡಿಯೂರಪ್ಪನವರು ಇರುವಾಗ ಚುನಾವಣೆ ಹತ್ರ ಇಲ್ಲ, ಅವಾಗ ಇರಲಿಲ್ಲ, ಚುನಾವಣೆಗೆ ಬಹಳಷ್ಟು ಸಮಯ ಇತ್ತು, ಆದ್ರಿಂದ ಗಲಾಟೆಗಳೇ ನಡೆದಿಲ್ಲ. ಇವತ್ತು ಚುನಾವಣೆಗೆ ಇನ್ನಿರೋದು 1 ವರ್ಷ, ಅದರೊಳಗೆ ಇನ್ನೊಂದು 3-4 ತಿಂಗಳು ಚುನಾವಣೆ ವ್ಯವಸ್ಥೆ ಬಂದಾಗ ಇನ್ನೊಂದು 6 ತಿಂಗಳಿಂದ 8 ತಿಂಗಳೊಳಗೆ ಚುನಾವಣೆ. ಈ ವ್ಯವಸ್ಥೆ ತಮ್ಮ ಪಕ್ಷದ ಯಡಿಯೂರಪ್ಪನವರು ಒಂದು ಸಮುದಾಯಕ್ಕೆ ಓಲೈಕೆ ಮಾಡಿರುವಂತದ್ದು ಒಂದು ಸಮುದಾಯದ ಪರವಾಗಿ ಹೋಗಿರುವಂತ ನಾವುಗಳು ಕೂಡ ನೋಡಿಲ್ಲ ಇವರ ಪಕ್ಷದ. ನಾನು ಕೇಳ್ತಾ ಇರೋದು ಇಷ್ಟೇ, ಭಾರತೀಯ ಜನತಾ ಪಕ್ಷ ನೋಡಿ, ಇದ್ರ ಮುಂಚೆ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ನನ್ನ ಮಾತನ್ನು ತಡಿ. ಲಾಸ್ಟ್ ರಿಯಾಕ್ಷನ್, ನಾನು ಯಾವುದೇ ಕಾಂಗ್ರೆಸ್ಸಿನ ಪರವಾಗಿ ಮಾತಾಡ್ತೇನೆ ಅಂತಲ್ಲ, ನಾನು ರಿಯಾಲಿಟಿಯನ್ನು ಎದುರು ಇಡ್ತಾ ಇದ್ದೇನೆ. ನನ್ನನ್ನು ಬೇಕು ಏನು ಬೇಕು ಅನ್ಕೊಳ್ಳಿ, ನಾನು ಮುಸ್ಲಿಮರ ವಿರೋಧವಾಗಿಯೇ ನಾನು ಮಾತಾಡುವಂಥವನು, ನಾನು ಯಾವಾಗಲೂ ಪರವಾಗಿ ನಾನು ಮಾತಾಡೋನಲ್ಲ. ಆದರೆ ಇವತ್ತು ಪರಿಸ್ಥಿತಿಯನ್ನು ನಾವು ಮಾತಾಡ್ಕೊಳ್ಳೋಣ. ಇವತ್ತು ಚುನಾವಣೆ ಇದೆ, ಚುನಾವಣೆ ಅನೇಕ ನ್ಯೂನ್ಯತೆಗಳನ್ನು ನಾವು 40% ಕಮಿಷನ್ ಇರ್ಬೋದು ಅಥವಾ ಇನ್ನಿತರ ಅನೇಕ ವೈಯಕ್ತಿಕ ಸಮಸ್ಯೆಗಳನ್ನು ಅಲ್ಲಿ ನಾವು ನೋಡಿದ್ದೇವೆ. ಇದನ್ನೆಲ್ಲವನ್ನು ಮುಚ್ಚಾಕ್ಲಿಕ್ಕೆ ಪ್ಲಸ್ ತಿರುಗಿ ನಾನು ಕೇಳ್ತಾ ಇದ್ದೇನೆ, ಇವರು ನನ್ನ ಮಿತ್ರರು ಹೇಳಿದರು ನಮ್ಮ ವೈಯಕ್ತಿಕವಾಗಿ, ನಾನು ಸಂಘದ ವಿಚಾರಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ಸಂಘ ನನ್ನ ತಾಯಿ, ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡೋದಿದ್ರೆ ಕೇಂದ್ರ ಸರ್ಕಾರ ನಿಮ್ಮದಿದೆ, ರಾಜ್ಯ ಸರ್ಕಾರ ಇದೆ, ಸ್ಥಳೀಯ MP ಇದ್ದಾರೆ, MLA ಇದ್ದಾರೆ, ಎಲ್ಲ ಇದ್ದಾರೆ. ಇಂಟೆಲಿಜೆನ್ಸ್ ಅಂತ ಒಂದು ಸರ್ಕಾರದ ಅಧೀನದಲ್ಲಿ ನಡೀತಾ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಇಷ್ಟು ದೊಡ್ಡ ಗಲಭೆಗಳಾಗುತ್ತೆ, ದೊಂಬಿಗಳಾಗುತ್ತೆ, ಆದರೆ ಅದರ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಅದಕ್ಕೆ ಸೂಕ್ತವಾದ ಭದ್ರತೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಆಗದಿರುವಂಥ ಸರ್ಕಾರ ಹಿಂದುತ್ವವಾದಿ ಸರ್ಕಾರ ಅಂತ ಹೇಗಾಗುತ್ತೆ? ನಾನು ಕೇಳ್ತಾ ಇದ್ದೇನೆ, ಒಂದು ಹಿಂದುತ್ವವಾದಿ ಸರ್ಕಾರ ಆಗಿದ್ದರೆ ಮೈನಾರಿಟೀಸಲ್ಲಿ ಹಾಕಬೇಕಿದ್ಕೆ, ಅಲ್ಪಸಂಖ್ಯಾತ ಘಟಕ ಹಾಕಬೇಕು. ಇದೆಲ್ಲವನ್ನು ಗಮನಿಸಿಕೊಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ನನ್ನ ಅನಿಸಿಕೆ, ಇದು ದೇಶದ ಜನರನ್ನ ಅಂದರೆ ರಾಜ್ಯದ ಜನರನ್ನ ಎಲ್ಲೋ ಒಂದು ಕಡೆಯಲ್ಲಿ ಮೋಸ ಮಾಡಿಕೊಂಡು, ಒಂದು ಕಡೆಯಲ್ಲಿ ಹಿಂದುತ್ವ ಮತ್ತೊಂದು ಕಡೆಯಲ್ಲಿ ತುಷ್ಟೀಕರಣ, ಈ ಎರಡು ಸಮ್ಮಿಲನವೇ ಭಾರತೀಯ ಜನತಾ ಪಕ್ಷದ ಮುಖವಾಣಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಸಹ ಜನ ಇವತ್ತು ಒಪ್ಕೊಳ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ. ಇದರೊಳಗೆ ನೋಡಿ, ಇದು ಈಗ ಬಂದಿರುವಂಥ ಕೆಲವೊಂದು ವಿಚಾರಗಳನ್ನೇ ನೀವು ನೋಡಿ, ಜನ ಯಾವ ಥರದಲ್ಲಿ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಚುನಾವಣೆ ಹತ್ರ ಬರುವಾಗ ಒಂದು ಗಿಮ್ಮಿಕ್ ನಡೀತದೆ, ಯಾರ ಕೊಲೆನೂ ಆಗ್ಬೋದು, ಗೊತ್ತಿಲ್ಲ, ಹತ್ಯೆ ಆಗಿರ್ಬೋದು. ನಾನು ಕೇಳ್ತೇನೆ, ಚುನಾವಣೆಯ 2018 ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇವರು ಏನು ಕೊಟ್ಟರು? ಇಷ್ಟರವರೆಗೆ ಕರ್ನಾಟಕದಲ್ಲಿ ಯಾರೆಲ್ಲ ಹಿಂದೂ ಕಾರ್ಯಕರ್ತರು ಸತ್ತರೋ ಅವರ ಬಗ್ಗೆ ನಾವು ತನಿಖೆ ಮಾಡ್ತೇವೆ, ಅವರಿಗೆ ನ್ಯಾಯ ಕೊಡಿಸ್ತೇವೆ ಅಂದರು. ಆದರೆ ಅದಕ್ಕೆ ಮೊನ್ನೆ ಹರ್ಷ ಸೇರ್ಪಡೆಯಾದ, ಮತ್ತು ಚಂದ್ರೂ ಸೇರ್ಪಡೆಯಾದ, ಆದರೆ ಇಲ್ಲಿವರೆಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ, ನ್ಯಾಯ ಸಿಕ್ಕುದು ಕೂಡ ಇಲ್ಲ. ಮೊನ್ನೆ ನಾನು ಹೇಳಿದೆ, ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪನವರ ಏನು ಕೇಸ್ ಇದೆ 40%, ಅದು ಕೂಡ ಬಿ ರಿಪೋರ್ಟ್ ಆಗಿ ಹೊರಗೆ ಬರ್ತಾರೆ, ಈಶ್ವರಪ್ಪನವರು ಕ್ಲೀನ್ ಚಿಟ್, ಅವರ ಏನೂ ತಪ್ಪಿಲ್ಲ ಅಂತ. ಮೊನ್ನೆ ಹೇಳ್ತಾರೆ ಸ್ವಾಮೀಜಿಯವರು, ಹೇಳ್ತಾ ಇದ್ದಾರೆ ಹುಲ್ಲು ಏನಿದೆ ಮಠಕ್ಕೂ ಕೊಟ್ಟಿರುವ ಅನುದಾನಗಳೆಲ್ಲ ಕೂಡ 30% ಹಾಗಂದ್ರೆ ಯಾವುದ್ರೊಳಗೆ ಸ್ವಾಮಿ ನೀವು ಅಭಿವೃದ್ಧಿಯಲ್ಲಿ ಇಲ್ಲ, ನಿಮ್ಮಲ್ಲಿರೋದು ಒಂದೇ ಭ್ರಷ್ಟಾಚಾರ ಮಾತ್ರ.
ಹಿಂದುತ್ವನೇ ಇಲ್ಲ. ಹಿಂದುತ್ವಕ್ಕೋಸ್ಕರ ನಿಮ್ಮ ಕೆಲಸ ಒಂದು ಒಂದುತ್ವ ಹೇಳಿ, ನಾನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಓಕೆ ರೈಟ್ ರೈಟ್. ಲಾಸ್ಟ್ ರಿಯಾಕ್ಷನ್ ಬಿಜೆಪಿ ವಕ್ತಾರರು ಎಸ್ ಸರ್ ಹೇಳಿದರೆ ಎಲ್ಲ ವಿಚಾರದ ಬಗ್ಗೆ ಎಸ್. ಲಾಸ್ಟ್ ರಿಯಾಕ್ಷನ್ ಬಸವರಾಜ ಬೊಮ್ಮಾಯಿ ಅವರು ಅತ್ಯಂತ ಸರಳ ಅತ್ಯಂತ ಸಜ್ಜನಿಕೆಯ ಒಬ್ಬ ಮುಖ್ಯಮಂತ್ರಿ, ಈ ರಾಜ್ಯ ಕಂಡ ಅತ್ಯಂತ ಸಜ್ಜನಿಕೆಯ ಒಬ್ಬ ಮುಖ್ಯಮಂತ್ರಿ. ಖಂಡಿತವಾಗಿ ಅವರಿರುವಾಗ ಮಾತ್ರ ಕೋಮು ಗಲಭೆ ಆದದ್ದು ಅಂತ ಇಲ್ಲ, ಮಂಗಳೂರು ಗಲಭೆ ಆದದ್ದು ಕೆಜೆಎಲ್ ಡಿಜೆಎಲ್ ಅವರಿರುವಾಗ ಆದದ್ದಲ್ಲ. ಓಕೆ, ಆಗ ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪನ ಸಮರ್ಥರಾಗಿರಲಿಲ್ಲ ಅವರು. ಆಗಿದ್ರು ಆದ್ರೆ ನೀವು ಹೇಳುದು ಅವರಿರುವಾಗ ಆಗಿಲ್ಲ. ಓಕೆ, ಅಲ್ಲ ಇಲ್ಲಿ ಸಿಎಂ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ, ಸಿಎಂ ಅವರು ಹೇಳ್ತಾ ಇದ್ದಾರೆ ರಿಯಾಕ್ಟ್ ಮಾಡಬೇಕು, ಆಕ್ಷನ್ಗೆ ರಿಯಾಕ್ಷನ್ ಕೊಡಬೇಕು ಅಂತ ಸಿಎಂ ಅವರು ಹೇಳ್ತಾ ಇದ್ದಾರೆ. ಸಿಎಂ ಅಂತ ಬಂದಾಗ ಎಸ್ ಒಂದು ಆ ಒಂದು ರಾಜ್ಯವನ್ನ ರಿಯಾಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಹೇಳಿದ್ರಲ್ಲ, ನೇರವಾಗಿ ಹೇಳಿದ್ದಾರೆ ಬೊಮ್ಮಾಯಿ ಅವರು ಆಕ್ಷನ್ ಗೆ ರಿಯಾಕ್ಷನ್ ಆಗ್ತಾ ಇರುವಂತದ್ದು ಎಲ್ಲವೂ ಕೂಡ ಆಕ್ಷನ್ ಗೆ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದಲ್ಲ ಸರ್, ಆಕ್ಷನ್ ಗೆ ಆಗಬೇಕು ಈ ಒಂದು ವಿಚಾರವನ್ನ ಒಂದು ನಿಮಿಷ ಆಕ್ಷನ್ ಬಿಜೆಪಿ ಅವರು ಈ ಒಂದು ವಿಚಾರವನ್ನ ಸಂಘ ಪರಿವಾರದವರು ಈ ಒಂದು ವಿಚಾರವನ್ನ ಎಸ್ಡಿಪಿ ಏನವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರವನ್ನ ಇಟ್ಕೊಂಡಿರುವಂತದ್ದು ಗಟ್ಟಿಯಾಗಿ ಸಿಎಂ ಹೇಳ್ತಾ ಇದ್ದಾರೆ ಆಕ್ಷನ್ ಗೆ ರಿಯಾಕ್ಷನ್ ಕೊಡಬೇಕು ಅಂತ ಕೊಡಬೇಕು ಅಂತ ಹೇಳಿದಲ್ಲ ಸ್ವಾಮಿ, ಆಕ್ಷನ್ ಗೆ ರಿಯಾಕ್ಷನ್ ಆಗಿದೆ ಅಂತ ಕೊಟ್ಟ ಹೇಳಿದ್ದು. ಓಕೆ, ಕೊಡಬೇಕು ಒಂದು ನಿಮಿಷ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ ಅಂದರೆ ಇವರು ಈ ಹಲಾಲ್ ಜಟ್ಕ ಉಂಟಲ್ಲ ಅದೇನು ಅಂತ ಹೇಳಿದಕ್ಕೆ ಆ ಪ್ರಶ್ನೆಗೆ ಆ ಉತ್ತರ ಬಂದಿದ್ದು ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ ಅಂತ, ಆಗ್ಬೇಕು ಅಂತ ಹೇಳಿದಲ್ಲ, ಓಕೆ ಆಗಿದೆ ಅಂತ ಹೇಳಿದ್ದು, ಅದನ್ನು ಸರಿ ಅಂತ ಅವರೇನು ಹೇಳಿಲ್ಲ, ಓಕೆ ಆಗಿದೆ ಅಂತ ಹೇಳಿದ್ದು. ಅರ್ಥ ಆಯ್ತಾ? ಈಗ ಈ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅತ್ಯಂತ ಒಂದು ಭಾರಿ ಒಂದು ಒಳ್ಳೆ ಸರ್ಕಾರ ಇಲ್ಲಿ ಯಾಕೆ ಶಾಂತಿ ನೆಲೆಸ್ತಾ ಇಲ್ಲ, ಯಾಕೆ ಶಾಂತಿ ನೆಲೆಸ್ತಾ ಇಲ್ಲ? ಖಂಡಿತವಾಗಿಯೂ ಏನು ಈ ಎಸ್ ಡಿ ಪಿ ಅನ್ನೋರ ಅಸ್ತಿತ್ವಕ್ಕೆ ಬೇಕಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಅತ್ಯಂತ ಶೀಘ್ರವಾಗಿ ಎಷ್ಟು ಜನರನ್ನ ಬಂಧಿಸಿದ್ದೀರಾ, ಎಷ್ಟು ಜನರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀರಾ? ಖಂಡಿತವಾಗಿ ಇವರು ಮೆನ್ಷನ್ ಮಾಡಿದ್ರು ಈಗಾಗಲೇ ಹಿಂದೂ ಕಾರ್ಯಕರ್ತರ ಹತ್ಯೆ, ಬಹುಶಃ 23 ಹಿಂದೂ ಕಾರ್ಯಕರ್ತರ ಹತ್ಯೆ, ಹರ್ಷ ಸೇರಿ 24 ಆಗಿರಬಹುದು. ಅದರ ಮಧ್ಯದಲ್ಲಿ ಎಷ್ಟು ಜನರಿಗೆ ನ್ಯಾಯವನ್ನ ಕೊಟ್ಟಿದ್ದೀರಾ? ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ಲವೂ ಒಂದು ನಿಮಿಷ ಸರಿ, ಎಲ್ಲ ಎಲ್ಲ ಕೇಸುಗಳಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈ ಪ್ರಶಾಂತ್ ಪೂಜಾರಿ ಸಹಿತವಾಗಿ ಎಲ್ಲ ಕೇಸುಗಳು ಈಗ ಇಲ್ಲಿ ಮಂಗಳೂರು ಕೋರ್ಟ್ ಅಲ್ಲಿ ಮಂಗಳೂರಲ್ಲಿ ಕೋರ್ಟ್ ಅಲ್ಲಿ ಇರುವ ಕೇಸುಗಳೆಲ್ಲ ದೀಪಕ್ ರಾವ್ ಇರ್ಬೋದು, ಪ್ರಶಾಂತ್ ಅಲ್ಲ ತನಿಖೆ ಆಗಿ ಚಾರ್ಜ್ ಶೀಟ್ ಆಗಿದೆ, ತನಿಖೆ ಆಗಿ ಚಾರ್ಜ್ ಶೀಟ್ ಆಗಿ. ಸರ್ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಸರ್, ಒಂದ್ಸಲ ಸುದೀರ್ಘವಾಗಿ ಈ ಬಗ್ಗೆ ಚರ್ಚೆ ಮಾಡೋಣ, ಸಮಯ ಖಂಡಿತವಾಗಿ ನಾವು ಒಳ್ಳೆ ಸರ್ಕಾರವನ್ನು ನೀಡ್ತಾ ಇದ್ದೇವೆ. ಇದನ್ನು ಸಹಿಸದ ಕೆಲವು ಈ ಜಿಹಾದಿ ಮನೋಭಾವನೆಯ ಸಂಘಟನೆಗಳು ನಮ್ಮ ಸರ್ಕಾರದ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಎನ್ನುವ ಉದ್ದೇಶದಿಂದ ಇಂಥ ಕೆಲಸಗಳನ್ನು ಈ ಕೋಮು ಗಲಭೆಗಳನ್ನು ಮಾಡಿಸ್ತಾರೆ. ಖಂಡಿತವಾಗಿ ಇದಕ್ಕೆ ನಮ್ಮ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ. ಕೆಲವೇ ದಿನಗಳಲ್ಲಿ ಈ ಏನು ಈ ಗಲಾಟೆ ಗಲಭೆಗಳಾಗ್ತವೆ, ಇದು ಒಂದು ಫುಲ್ ಸ್ಟಾಕ್ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರದ ವಿರೋಧಿಗಳು ಎಲ್ಲ ದೂರ ಇಲ್ಲ, ಬಗಲ್ ಮೇಯೇ ದುಶ್ಮನ್ ಬಗಲಲ್ಲೇ ಇದ್ದಾರೆ. ಅದು ನಮ್ಮ ಹಿರಿಯಡ್ಕದ ಸಂತೋಷ್ ಜಿಯನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡುವಂತ ಎಲ್ಲ ಪ್ರಯತ್ನಗಳು ನಡೀತಾರೆ. ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಿಲ್ಲ, ತವರು ಜಿಲ್ಲೆ ಉಡುಪಿಯ ಮೂಲಕವನ್ನೇ ಹಿಡಿಯಾವ ಕೇಸರಿಯನ್ನ ಮಾಡಲಾಯಿತು. ಸಂತೋಷ್ ಪಾಟೀಲ್ ಸಹ ಆತ್ಮಹತ್ಯೆಗೆ ಆಯ್ಕೆ ಮಾಡಿಕೊಂಡಿದ್ದು ಉಡುಪಿಯನ್ನೇ, ಉಡುಪಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದು ಉಡುಪಿಯನ್ನೇ. ಇದರ ಬಗ್ಗೆ ಎಲ್ಲ ತನಿಖೆ ಆಗ್ಲಿ, ಹಿಜಾಬ್ ಯಾಕೆ ವಿವಾದ ಉಡುಪಿಯಿಂದನೇ ಆರಂಭವಾಯಿತು, ಅಲ್ಲಿಂದಲೇ ಕೇಂದ್ರದಲ್ಲಿ ಆಗ್ತಾಯಿತು. ಸಂತೋಷ್ ಪಾಟೀಲ್ ಆಯ್ಕೆ ಉಡುಪಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಬಗ್ಗೆ ತನಿಖೆಗಳಾಗ್ಲಿ, ಉಡುಪಿಯಿಂದನೇ ಮುಂದಿನ ಮುಖ್ಯಮಂತ್ರಿ ಬರ್ತಾರೆ, ಈ ಬೊಮ್ಮಾಯಿಯನ್ನ ಕೆಳಗಿಳಿಸುವಂತ ಪ್ರಕ್ರಿಯೆಗಳ ಆಟ ನಡೆಯೋದೆ ಉಡುಪಿಯಿಂದ, ಉಡುಪಿಯಿಂದನೇ ಒಂದು ಮುಖ್ಯಮಂತ್ರಿ ಬಂದು ಈ ರಾಜ್ಯದಲ್ಲಿ ಕೂರ್ತಾರೆ. ಬೊಮ್ಮಾಯಿ ಅವರು ನೀವು ಈ ರೀತಿ ನಿಷ್ಪಕ್ಷಪಾತವಾಗಿ ನೀವು ಬೇಜವಾಬ್ದಾರಿ ಆಡಳಿತವನ್ನು ನಡೆಸಿದ್ರೆ ಖಂಡಿತ ನಿಮಗೆ ಇದು ಅಪಾಯಕಾರಿ, ನಿಮ್ಮನ್ನೇ ನಿಮ್ಮ ಪಕ್ಷದೊಳಗೆ ಶತ್ರುಗಳಿದ್ದಾರೆ. ಥ್ಯಾಂಕ್ ಯು. ಎಸ್, ಇದು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೋಮು ಸೂಕ್ಷ್ಮವಾಗಿರುವಂತಹ ಕೆಲವು ಜಿಲ್ಲೆಗಳಲ್ಲಿ ಮತ್ತೆ ಮತ್ತೆ ಪರಿಸ್ಥಿತಿ ಹದಗೆಡ್ತಾ ಇದೆ. ದಿನಕ್ಕೊಂದರಂತೆ ಕೆಲವು ವಿವಾದಗಳು ಜೊತೆಗೆ ಇಂತಹ ಗಲಾಟೆಗಳು ಗಲಭೆಗಳು ಆಗ್ತಾ ಇದೆ. ಯಾಕೆ ಈ ರೀತಿ, ಯಾವಾಗ ಶಾಂತಿ ಸುವ್ಯವಸ್ಥೆ ನೆಲೆಸುತ್ತೆ, ಯಾವಾಗ ಕೋಮು ಸಾಮರಸ್ಯ ಬೆಳೆಯುತ್ತೆ ಅಂತ ಬಂದಾಗ, ಇಲ್ಲ ಸರ್ ಎಲೆಕ್ಷನ್ ಬರ್ತಾ ಇದೆ, ಒಂದು ವರ್ಷಗಳು ಇದೆ ಎಲೆಕ್ಷನ್ ಬರುತ್ತೆ, ಇದೆಲ್ಲವೂ ಕೂಡ ಎಲೆಕ್ಷನ್ ಗಿಮಿಕ್ ಅನ್ನುವಂಥ ವಿಚಾರಗಳ ನಡುವೆ ಅಮಾಯಕರು ಬಲಿ ಆಗ್ತಾ ಇದ್ದಾರೆ, ಅವರ ಜೀವನ ಬಲಿ ಆಗ್ತಾ ಇದೆ, ಅವರ ಬದುಕು ಬಲಿ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಇವೆಲ್ಲದರ ನಡುವೆ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿ ಹುಬ್ಬಳ್ಳಿ ನಡೆದಿರುವಂತಹ ಘಟನೆ, ಜೊತೆಗೆ ಕರಾವಳಿ ಭಾಗದಲ್ಲೂ ಕೂಡ ನಿನ್ನೆ ರಾತ್ರಿ ಭಗವದ್ವಜವನ್ನು ನೆಲಕ್ಕುರುಳಿಸುವಂತಹ ಘಟನೆ, ಸಾಲು ಸಾಲು ಇಂಥ ಘಟನೆಗಳು ನಡೀತಾ ಇದೆ.
ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅನ್ನೋದು ನಮ್ಮ ಆಶಯ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ಬಿಜೆಪಿ ವಕ್ತರು ಜಗದೀಶ್ ಅವರು ಸರ್ ಥ್ಯಾಂಕ್ ಯು, ಅದೇ ರೀತಿ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತರರು ಸರ್ ಥ್ಯಾಂಕ್ ಯು, ಅದೇ ರೀತಿ ಅಶ್ರಫ್ ಕೆ ಸಿ ರೋಡ್ JSTPA ಜಿಲ್ಲಾ ಸಮಿತಿ ಸದಸ್ಯರು ಸರ್ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಟ್ಲ ನ್ಯೂಸ್ 24/7.